ಆ ರೂಮ್ ತುಂಬಾ ಸೈಲೆನ್ಸ್ ತುಂಬಿತ್ತು. ಟಿಕ್ ಟಿಕ್ ಅನ್ನೋ ಗಡಿಯಾರದ ಸೌಂಡ್ ಬಿಟ್ರೆ ಮತ್ತೆಲ್ಲ ನಿಶಬ್ದ. ಬಿಳಿ ಕೋಟ್ ಹಾಕೊಂಡಿದ್ದ ಡಾಕ್ಟರ್ ಕಣ್ಣು ತಮ್ಮೆದುರು ವಧುವಿನ ಅಲಂಕಾರದಲ್ಲಿ ಕೂತಿದ್ದ 20 ವರ್ಷದ ಐರಾ ಮೇಲಿದ್ವು. ಐರಾ ಡಾಕ್ಟರ್ ಏನ್ ಹೇಳ್ತಾರೋ ಅನ್ನೋ ಟೆನ್ಷನ್ ಅಲ್ಲಿದ್ಲು. ಇನ್ನೊಂದು ಗಂಟೆಲಿ ಮದ್ವೆ ಮುಹೂರ್ತ ಇರುವಾಗ ತಾನಿನ್ನೂ ಆಸ್ಪತ್ರೆಯಲ್ಲಿ ಇರೋದು ಅವಳಿಗೆ ಟೆನ್ಷನ್ ತರ್ತಾ ಇತ್ತು. ಐರಾ ಹಿಂದೆ ನಿಂತಿದ್ದ ಅವಳಪ್ಪ ಸೂರ್ಯಪ್ರಕಾಶ್ ಕೂಡ ಆಗಾಗ ಟೈಮ್ ನೋಡ್ತಾನೆ ಇದ್ರು. ಮದ್ವೆ ಮನೆಯಿಂದ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬರ್ತಿದ್ರಿಂದ ಅವ್ರ ಫೋನ್ನ ಸೈಲೆಂಟಿಗೆ ಹಾಕಿದ್ರು. ಕಡೆಗೂ ಸೈಲೆನ್ಸ್ ಬ್ರೇಕ್ ಮಾಡಿ ಅವ್ರ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ರು, ಐರಾ ಯು ಆರ್ ಪ್ರೆಗ್ನೆಂಟ್, ನೀನು ತಾಯಿ ಆಗ್ತಿದೀಯ. ಡಾಕ್ಟರ್ ಮಾತ್ ಕೇಳಿ ಐರಾಗೆ ನೆಲ ಕುಸ್ತ್ ಹೋದಂಗಾಯ್ತು. ಅಲ್ಲೇ ನಿಂತಿದ್ದವಳ ತಂದೆ ಇದ್ನ ಕೇಳಿ ಶಾಕ್ ಅಲ್ಲಿ ಹುಪ್ಪೆರಿಸಿ ಡಾಕ್ಟರ್ನೇ ನೋಡ್ತಾ ನಿಂತ್ರು. ಐರಾಗೆ ಆ ಮಾತನ್ನ ಅರಗಿಸ್ಕೊಳಕ್ ಸಾಧ್ಯ ಆಗ್ಲಿಲ್ಲ. ಟೆನ್ಷನ್ನಲ್ಲಿ ಅವಳು ಹಿಂದೆ ತಿರುಗಿ ಒಮ್ಮೆ ತನ್ನ ಅಪ್ಪನ್ನ ನೋಡಿ ನಂತರ ಡಾಕ್ಟರ್ ಕಡೆ ನೋಡ್ತಾ ಅಂದ್ಲು, ಡಾಕ್ಟರ್ ನಾನ್ ಪ್ರೆಗ್ನೆಂಟ್ ಆಗಕ್ ಹೇಗ್ ಸಾಧ್ಯ? ಇದ್ ನನ್ ರಿಪೋರ್ಟ್ ಅಲ್ಲ ಅನ್ಸುತ್ತೆ, ಪ್ಲೀಸ್ ಮತ್ತೆ ಚೆಕ್ ಮಾಡಿ. ಅಲ್ಲೇ ನಿಂತಿದ್ದ ಐರಾ ತಂದೆ ಕೂಡ ಮತ್ತೆ ಚೆಕ್ ಮಾಡಿ ಅನ್ನೋ ಹಾಗೆ ಡಾಕ್ಟರ್ನ ನೋಡಿದ್ರು. ಆದ್ರೆ ಡಾಕ್ಟರ್ ಮಾತ್ರ, ಎಸ್ ಮಿಸ್ ಐರಾ, ನೀವು ತಾಯಿ ಆಗ್ತಿರೋದು 100% ನಿಜ, ಇದು ನಿಮ್ದೇ ರಿಪೋರ್ಟ್ ಅಂತ ಹೇಳ್ದಾಗ ಐರಾ ಕಣ್ಣಲ್ಲಿ ಅವಳಿಗ್ ಗೊತ್ತಿಲ್ಲದೆ ನೀರ್ ತುಂಬಿಕೊಂಡಿತ್ತು. ಗಾಬ್ರಿ ಶಾಕ್ನಲ್ಲಿ ನಿಂತಿದ್ದ ಐರಾ ಅಪ್ಪ ಸೂರ್ಯಪ್ರಕಾಶ್ ಅವರಿಗೆ ಕಾಲು ನಡುತ್ತಿರೋ ಅನುಭವ ಆಗಿ ಪಕ್ಕದಲ್ಲಿ ಚೇರ್ನ ಗಟ್ಟಿಯಾಗಿ ಹಿಡಿದ್ರು. ಡಾಕ್ಟರ್ ಅದ್ ಹೇಗ್ ನಂಗೆ ಗೊತ್ತಿಲ್ಲದೆ ಮಗು ಆಗತ್ತೆ ಅಂತ ಮತ್ತೆ ಹಿಂಜರಿಕೆ ಧ್ವನಿಲಿ ಕೇಳಿದ್ಲು ಐರಾ. ಸೂರ್ಯಪ್ರಕಾಶ್ಗೆ ಮಗಳನ್ನ ನೋಡಿ ಕೆಟ್ಟ ಕೋಪ ಬಂತು. ಅವರು ತಮ್ಮ ಪಕ್ಕ ಈ ಚೇರ್ನ ಫೋರ್ಸ್ ಅಲ್ಲಿ ಒದ್ದು ಮಗಳ ಕಡೆ ವೇಗವಾಗಿ ಬಂದು ಅಷ್ಟೇ ಫೋರ್ಸ್ ಅಲ್ಲಿ ಅವಳ ಕೆನ್ನೆಗೆ ರಪ್ ಅಂತ ಏಟ್ಕೊಟ್ರು. ಯು ಇಡಿಯಟ್, ಅದನ್ನ ಅವ್ರಿಗೇನ್ ಕೇಳ್ತೀಯ? ನೀನ್ ಹೇಳ್ಬೇಕು ಇದಕ್ಕೆಲ್ಲ ಕಾರಣ ಯಾರು ಅಂತ. ನೋಡಿ ಡಾಕ್ಟರ್, ಇನ್ನೊಂದ್ ಗಂಟೆಯಲ್ಲಿ ಇವಳು ಮದ್ವೆ ಇದೆ. ಸ್ವಲ್ಪ ಟೈಮ್ಗೆ ಮುಂಚೆ ಇವಳು ಕುಸ್ದಾಗ ಏನೋ ಸುಸ್ತಾಗ ಹಾಗಾಗಿರ್ಬೇಕು ಅನ್ಕೊಂಡು ಯಾರಿಗೂ ಹೇಳ್ದಲೇ ಇಲ್ಲಿ ಕರ್ಕೊಂಡ್ ಬಂದೆ. ಇವ್ಳು ನೋಡಿದ್ರೆ ಇಂಥ ಮಾಡಬಾರ್ದ ಕೆಲಸ ಮಾಡಿದಾಳೆ ಅಂತ ಸೂರ್ಯಪ್ರಕಾಶ್ ಅವಳನ್ನ ಇರಿಯೋ ಹಾಗ ನೋಡಿದ್ರು. ನಂತರ ಸೂರ್ಯಪ್ರಕಾಶ್ ಹೇಳಿದ್ರು, ನಿಜ ಹೇಳು ಐರಾ, ಇಸ್ ಇಟ್ ಅಕ್ಷತ್? ಇದು ಅಕ್ಷತ್ ಮಗುನಾ ಅಂದ್ರು. ಒಂದ್ ಕ್ಷಣಕ್ಕೆ ಅವ್ರ ಮನ್ಸು ಈ ಮಗು ಅಕ್ಷತ್ದೇ ಆಗಿರ್ಲಿ ಅಂತ ಬಯಸ್ತಿತ್ತು. ಆದ್ರೆ ಐರಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ತಾ ಇಲ್ಲ ಅನ್ನೋ ಹಾಗೆ ತಲೆ ಅಲ್ಲಾಡ್ಸಿದ್ಲು. ಕೂಡ್ಲೇ ಸೂರ್ಯಪ್ರಕಾಶ್ ಡಾಕ್ಟರ್ ಕಡೆ ಹೆಲ್ಪ್ಲೆಸ್ ಆಗಿ ನೋಡ್ತಾ ಹೇಳಿದ್ರು, ನೋಡಿ ಡಾಕ್ಟರ್, ನಿಮ್ಗೂ ನಮ್ ಸ್ಟೇಟಸ್ ಏನು ಅಂತ ತಿಳಿದಿದೆ. ಈ ಮಗುನ ಅಬಾರ್ಟ್ ಮಾಡ್ಬಿಡಿ ಪ್ಲೀಸ್, ಇದ್ ನಮ್ ಮರ್ಯಾದೆ ಪ್ರಶ್ನೆ. ಡಾಕ್ಟರ್ ಅಂದ್ರು, ನೋ ಇಟ್ಸ್ ನಾಟ್ ಪಾಸಿಬಲ್, ಇವಳಿಗೆ ಆಲ್ರೆಡಿ 4 ತಿಂಗಳಾಗಿದೆ, ಈ ಟೈಮಲ್ಲಿ ಅಬಾರ್ಟ್ ಮಾಡೋಕ್ಕಾಗಲ್ಲ. ಅದೂ ಅಲ್ಲದೆ ಐರಾಗಿ ತುಂಬಾ ಒಬೆಸಿಟಿ ಪ್ರಾಬ್ಲಮ್ ಇದೆ, ಅದು ಕೂಡ ಏನಾದರೂ ಕಾಂಪ್ಲಿಕೇಶನ್ಸ್ ತರಬಹುದು. ಅವಳು ಈಗ ತನ್ನ ಹೊಟ್ಟೆಲಿರೋ ಮಗುನ ಜನ್ಮ ಕೊಡೋದೊಂದೇ ದಾರಿ. ಏನು ಮಾತಾಡೋಕೆ ಅವಕಾಶ ಇಲ್ಲದೆ ಸೂರ್ಯಪ್ರಕಾಶ್ ಮಗಳ ಕೈ ಹಿಡ್ಕೊಂಡು ಬಿರ್ಸಾದ ಹೆಜ್ಜೆ ಇಡ್ತಾ ಹೊರಗೆ ಬಂದು ಮಗಳನ್ನ ಕಾರೊಳಗೆ ಜೋರಾಗಿ ತಳ್ಳಿದ್ರು. ಅವಳು ಪಕ್ಕ ಕೂರೋಕ್ಕೂ ಅಸಹ್ಯ ಪಡ್ಕೊಂಡು ಡ್ರೈವರ್ ಪಕ್ಕ ಕುತ್ಕೊಂಡ್ರು. ಐರಾ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಕ್ಕೆ ರೆಡಿ ಆಗಿದ್ಲು. ಆ ಕಾರಿನ ಬ್ಯಾಕ್ ಸೈಡ್ ಸೀಟಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಅವಳಿಗೆ ಬೇಕಾಗಿತ್ತು. ನೋಡೋದಕ್ಕೆ ತುಂಬಾ ಸುಂದರವಾಗಿದ್ರು ಐರಾ ತುಂಬಾ ದಪ್ಪ ಇದ್ಲು. ಯಾವ ಗಂಡಸರು ಇಷ್ಟಪಡದೇ ಇರೋ ಅವಳನ್ನ ಅಕ್ಷತ್ ಮದ್ವೆ ಆಗ್ತಿರೋದೇ ದೊಡ್ಡ ಪುಣ್ಯ ಅಂತ ಅವಳ ತಂದೆ ಹೇಳ್ತಾನೆ ಬಂದಿದ್ರು. ಹೀಗಿರೋವಾಗ ಐರಾ ಇಂಥ ಅನಾಹುತ ಮಾಡ್ಕೊಂಡ್ಲು ಅನ್ನೋದು ಅವಳಪ್ಪನ್ಗೆ ನಂಬೋಕೆ ಆಗ್ಲಿಲ್ಲ. ಅಷ್ಟರಲ್ಲೇ ಅವ್ರ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಯ್ತು. ಫೋನ್ ನೋಡಿ ಟೆನ್ಷನ್ ಅಲ್ಲಿ ಸೂರ್ಯಪ್ರಕಾಶ್ ಹಿಂದೆ ತಿರುಗಿ ಅಂದ್ರು, ಅಕ್ಷತ್ ಫೋನ್ ಮಾಡ್ತಿದ್ದಾನೆ, ಏನಂತ ಹೇಳಿ ಅಂತ ಫ್ರಸ್ಟ್ರೇಷನ್ ಅಲ್ಲಿ ಆ ಕಾಲ್ ಕಟ್ ಮಾಡಿ ಅಕ್ಷತ್ಗೆ ಏನೋ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಐರಾಳ ಮಿಂಚಿನಂತ ಕಣ್ಣಲ್ಲಿ ವಿರಕ್ತಿ ಇತ್ತು. ಈಗಾಗ್ಲೇ 4 ತಿಂಗಳಾಗಿದೆಯಂತೆ, ಈ ಮಗುಗೆ ಅಪ್ಪ ಯಾರು? ನಂಗ್ ಗೊತ್ತಿಲ್ಲದೆ ಯಾರಾದ್ರೂ ಏನಾದ್ರೂ ಮಾಡಿದ್ರಾ ಅಂತ ಡೀಪ್ ಆದ ಯೋಚನೆಯಲ್ಲಿ ಮುಳುಗಿದ್ಲು ಐರಾ. ಅಷ್ಟರಲ್ಲೇ ಅವ್ರ ಕಾರು ಸದಾಶಿವನಗರದಲ್ಲಿದ್ದ ಬಂಗ್ಲೆ ಗೇಟ್ ಒಳಗಡೆ ಬಂತು. ಕಣ್ಣೀರ್ ಒರೆಸ್ಕೊಂಡು ಕಾರಿಂದ ಕೆಳಗಡೆ ಇಳಿದ ಐರಾ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಸೂರ್ಯಪ್ರಕಾಶ್ ಹಿಂದೆ ಹೆಜ್ಜೆ ಹಾಕಿದ್ಲು. ಅಲ್ಲೇ ನಿಂತಿದ್ದ ಕೆಲವು ಕೆಲಸದವರಿಗೆ ಮದ್ವೆ ಸಮಯದಲ್ಲಿ ಐರಾ ಮನೆಗೆ ಬಂದಿರೋದು ನೋಡಿ ಆಶ್ಚರ್ಯ ಆದ್ರೂ ಸೂರ್ಯಪ್ರಕಾಶ್ ಸಿಟ್ನ ನೋಡಿ ಏನು ಕೇಳದೆ ಸುಮ್ಮನಾದ್ರು. ಸೂರ್ಯಪ್ರಕಾಶ್ ಅವ್ರ ಫೋನ್ ಮತ್ತೆ ರಿಂಗ್ ಆಗೋದಕ್ಕೆ ಶುರುವಾಯ್ತು. ಕೂಡ್ಲೆ ಅವರು ಪಿಕ್ ಮಾಡಿ ಬಿರ್ಬಿರ್ನೆ ಹೆಜ್ಜೆ ಹಾಕ್ತಾ ಮನೆ ಒಳಗಡೆ ನಡೆದು ಐರಾ ಮೆಡಿಕಲ್ ರಿಪೋರ್ಟ್ಸ್ನ ಸೋಫಾ ಮೇಲೆ ಬಿಸಾಕಿ ನೇರವಾಗಿ ತಮ್ಮ ರೂಮ್ಗೆ ಹೋದ್ರು. ನಂತರ ತಮ್ಮ ಲ್ಯಾಪ್ಟಾಪ್ ಆನ್ ಮಾಡಿ
ಏನೋ ಹುಡುಕೋದಕ್ಕೆ ಶುರು ಮಾಡಿದ್ರು. ಆಯ್ರಾಗೆ ತನ್ನ ಮನಸ್ಸಲ್ಲಿರೋ ಆತಂಕದ ಜೊತೆಗೆ ತಂದೆ ಕೋಪನ ಎದುರಿಸೋ ಧೈರ್ಯ ಇರಲಿಲ್ಲ. ಅವಳಿಗೆ ತನ್ನ ದೇಹ ತುಂಬಾ ಭಾರ ಅನ್ಸಿ ಸೋಫಾ ಮೇಲೆ ಕೂತ್ಲು. ದಪ್ಪಗಿದ್ಲು ಅನ್ನೋದ್ ಬಿಟ್ರೆ ಆಯ್ರಾ ಇವತ್ತು ಮದ್ವೆಗಾಗಿ ಹಾಕಿದ ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಲು. ಅತ್ತ ಅವಳನ್ನ ಮದ್ವೆ ಆಗ್ಬೇಕಾಗಿದ್ದ ಅಕ್ಷತ್ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದ ತುಂಬಾ ಹ್ಯಾಂಡ್ಸಮ್ ಹುಡುಗ. ಕಾಲೇಜಲ್ಲಿ ಓದ್ತಿರುವಾಗ್ಲೇ ಸಖತ್ ಟ್ಯಾಲೆಂಟೆಡ್ ಅಂತ ಗುರುತಿಸ್ಕೊಂಡಿದ್ದ ಅವನು. ಅಂತ ಹುಡುಗ ಆಯ್ರಾನ ನೋಡಿದ್ ಒಂದೇ ಟೈಮ್ಗೆ ಅವಳನ್ನ ಮದ್ವೆ ಆಗಕ್ ಒಪ್ಪಿದ್ದ. ಈಗ ಸದ್ಯಕ್ಕೆ ಅಪ್ಪ ಏನೋ ನೆಪ ಹೇಳಿ ಮದ್ವೆ ಪೋಸ್ಟ್ಪೋನ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಅವ್ರ ಫೋನ್ ಸಂಭಾಷಣೆ ಕೇಳಿ ಆಯ್ರಾಗೆ ತಿಳಿತು. ಫೋನ್ ಕೆಳಗಿಟ್ಟ ಸೂರ್ಯಪ್ರಕಾಶ್ ತಮ್ಮ ಲ್ಯಾಪ್ಟಾಪ್ ಮುಂದೆ ಚಡಪಡಿಸ್ತಾ ಕೂತಿದ್ರು. ಅವ್ರು ತಮ್ಮ ಬಂಗ್ಲೆಯಲ್ಲಿ ಹಾಕಿದ್ದ 10-12 CCTV ಕ್ಯಾಮ್ರಾ ಫುಟೇಜಸ್ ನ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕಳೆದ 5 ತಿಂಗಳ ಎಲ್ಲಾ ಫುಟೇಜಸ್ ಅವ್ರು ನೋಡಿದ್ರು. ಅದೆಲ್ಲ ನೋಡಿ ಅವ್ರಿಗೆ ಆಶ್ಚರ್ಯ ಆಗೋದಕ್ ಶುರುವಾಯ್ತು. ಆ 5 ತಿಂಗಳು ಚಿಕ್ಕ ಪುಟ್ಟ ಕೆಲ್ಸಕ್ ತಮ್ಮ ಜೊತೆ ಆಯ್ರಾ ಹೊರಗ್ ಹೋಗಿದ್ಬಿಟ್ರೆ ಉಳಿದಿದ್ ಎಲ್ಲಾ ಸಮಯನು ಮನೇಲೆ ಕಳೆದಿದ್ಲು. ಹಾಗಾದ್ರೆ ಆಯ್ರಾ ಪ್ರೆಗ್ನೆಂಟ್ ಆಗಿದ್ ಹೇಗೆ ಅನ್ನೋ ಪ್ರಶ್ನೆ ಅವ್ರನ್ನ ಕಾಡೋದಕ್ ಸ್ಟಾರ್ಟ್ ಆಯ್ತು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮದ್ವೆ ನೆಪದಲ್ಲಿ ಅಕ್ಷತ್ ಫ್ಯಾಮಿಲಿ ಜೊತೆ ಮಾಡ್ಕೊಂಡಿದ್ದ ಬಿಸ್ನೆಸ್ ಡೀಲ್ಸ್ ಎಲ್ಲ ಹಾಳಾಗ್ತವೇನೋ ಅನ್ನೋ ಟೆನ್ಷನ್ ಅವರನ್ನ ಜಾಸ್ತಿ ಕಾಡ್ತಾ ಇತ್ತು. ಸಮಯ ಬೇಗ ಓಡ್ತಿತ್ತು. ನೋಡ್ ನೋಡ್ತಾ ತಿಂಗಳುಗಳು ಕಳೆದು ಹೋದ್ವು. ಮದ್ವೆ ಪೋಸ್ಟ್ಪೋನ್ ಆದ್ಮೇಲಿಂದ ಆಯ್ರಾ ಒಮ್ಮೆನೂ ಅಕ್ಷತ್ನ ನೋಡಿರ್ಲಿಲ್ಲ. ಅವಳು ಎಷ್ಟೋ ಸರ್ತಿ ಅವನಿಗೆ ಕಾಲ್ ಮಾಡಕ್ ಟ್ರೈ ಮಾಡಿದ್ರು ಅವನು ಅವಳ ಕಾಲ್ನ ರಿಸೀವ್ ಮಾಡಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದಿನ ಅವಳ ಬಂಗ್ಲೆ ಮುಂದೆ ಗೋಲ್ಡನ್ ಕಲರ್ ಸ್ಪೋರ್ಟ್ಸ್ ಕಾರ್ ಒಂದು ಜೋರಾದ ಸ್ಪೀಡ್ ಅಲ್ಲಿ ಕಾಂಪೌಂಡ್ ಒಳಗಡೆ ನುಗ್ತು. ಬಿರುಗಾಳಿ ಹಾಗೆ ಬಂದ ಆ ಕಾರ್ ಸೌಂಡ್ ಕೇಳಿ ಅದು ಯಾರ್ದು ಅಂತ ಮನೇಲಿದ್ದ ಆಯ್ರಾಗೆ ತಿಳಿತು. ಆಯ್ರಾ ಹಾರ್ಟ್ ಬೀಟ್ ಜೋರಾಗೋದಕ್ ಶುರುವಾಯ್ತು. ಅಷ್ಟರಲ್ಲೇ ಅವಳ ತಂದೇನು ತಮ್ಮ ರೂಮಿಂದ ಆಚೆ ಬಂದು ಆಯ್ರಾನ ನೋಡಿದ್ರು. ಕೆಲವೇ ಕ್ಷಣಗಳಲ್ಲಿ ಬ್ಲ್ಯಾಕ್ ಸೂಟ್ ಸನ್ ಗ್ಲಾಸಸ್ ಹಾಕಿದ್ದ ಒಬ್ಬ ಹುಡುಗ ಅವ್ರ ಬಂಗ್ಲೆಗೆ ಎಂಟರ್ ಆದ. ಓ ಅಕ್ಷತ್ ಬಾಬಾ ಅಂತ ಸೂರ್ಯಪ್ರಕಾಶ್ ವೆಲ್ಕಮ್ ಮಾಡಿದ್ರು. ಒಳಗ್ ಎಂಟರ್ ಆದವನೇ ಅಕ್ಷತ್ ಒಮ್ಮೆ ಅಲ್ಲೇ ನಿಂತಿದ್ ಆಯ್ರಾನ ಕೆಕ್ಕರಿಸಿ ನೋಡಿ ನಂತರ ವ್ಯಂಗ್ಯವಾಗಿ ನಕ್ಕ. ಅಕ್ಷತ್ ಎದುರುಗಡೆನೆ ಯಾರ್ದೋ ಮಗುನ ಹೊಟ್ಟೆಲಿ ಹೊತ್ಕೊಂಡು ನಿಂತಿರೋ ತಾನ್ ಎಷ್ಟು ನತದೃಷ್ಟೆ ಅಂತ ಅನ್ಸಿ ಆಯ್ರಾಗೆ ಶೇಮ್ ಫೀಲ್ ಆಯ್ತು. ಅವನು ಈಗ ಇಲ್ಲ್ಯಾಕ್ ಬಂದಿದ್ದಾನೆ ಅಂತ ಅವಳಿಗೆ ಅರ್ಥ ಆಗಿತ್ತು. ಅಕ್ಷತ್ ಎಂಗೇಜ್ಮೆಂಟ್ ಮುರ್ಕೊಳ್ಳೋದಕ್ ಬಂದ್ಯಾ ಅಂತ ಅವಳು ನಿಧಾನ ಕೇಳಿದ್ಲು. ಇದನ್ನ ಕೇಳಿ ಅಕ್ಷತ್ ಸ್ಮೈಲ್ ಮಾಡ್ತಾ ಸೂರ್ಯಪ್ರಕಾಶ್ ಅವ್ರನ್ನ ನೋಡ್ತಾ ಅಂದ, ನೋ ನೋ ಅಂಕಲ್, ನಾನ್ ಆಯ್ರಾನ ಮದ್ವೆ ಆಗೋದಕ್ ರೆಡಿ ಇದ್ದೀನಿ ಅಂತ ಹೇಳಕ್ ಬಂದೆ. ನಮ್ ಮನೆಯವ್ರು ಎಲ್ರೂ ರೆಡಿ ಇದ್ದಾರೆ. ಇದನ್ನ ಕೇಳಿ ಸೂರ್ಯಪ್ರಕಾಶ್ಗೆ ಹೋದ ಜೀವ ಮತ್ತೆ ಬಂದಂಗಾಯ್ತು. ಅತ್ತ ಆಯ್ರಾಗಂತೂ ಅಕ್ಷತ್ ಮಾತನ್ನ ನಂಬಕ್ಕೆ ಆಗ್ಲಿಲ್ಲ. ಅವಳು ಎಮೋಷನಲ್ ಆಗಿ ಅವನೇ ನೋಡ್ತಾ ನಿಂತ್ಲು. ಅಕ್ಷತ್ ಮಾತ್ ಮುಂದುವರೆಸ್ತಾ, ಸಿ ನಿಮ್ಗೆ ತಿಳಿದಿರೋ ಹಾಗೆ ನಾನು ಈ ಮದ್ವೆ ಆಗ್ತಿರೋದು ಕೇವಲ ಬಿಸ್ನೆಸ್ ಡೀಲ್ಗೋಸ್ಕರ. ಬಿಸ್ನೆಸ್ ಇಸ್ ಇಂಪಾರ್ಟೆಂಟ್, ಈ ಡೀಲ್ ಬ್ರೇಕ್ ಆಗೋದು ಬೇಡ. ಆದ್ರೆ ಆಯ್ರಾನ ನಾನು ಮದ್ವೆ ಆಗ್ಬೇಕು ಅಂದ್ರೆ ನಮ್ ಮನೆಯವ್ರ ಕಡೆಯಿಂದ ಒಂದ್ ಕಂಡೀಷನ್ ಇದೆ. ಏನ್ ಕಂಡೀಷನ್ ಅನ್ನೋ ಹಾಗೆ ಸೂರ್ಯಪ್ರಕಾಶ್ ಅಕ್ಷತ್ನ ನೋಡಿದ್ರು. ಅಕ್ಷತ್ ಅಂದ, ಅವಳಿಗೆ ಈ ಮಗುನ ಅಬಾರ್ಟ್ ಮಾಡಕ್ಕಂತೂ ಆಗಲ್ಲ. ಈಗ ಹುಟ್ಟೋ ಮಗುನ ಅವಳು ಡಿಸ್ಕಾರ್ಡ್ ಮಾಡ್ಬೇಕು. ಅಂದ್ರೆ ಆ ಮಗುನ ಯಾರಿಗಾದ್ರೂ ಕೊಟ್ಬಿಡಿ. ಹೇಗಿದ್ರು ಅವಳು ಪ್ರೆಗ್ನೆಂಟ್ ಅನ್ನೋ ವಿಚಾರ ಜಗತ್ತಿಗೆ ತಿಳಿದಿಲ್ಲ. ಆ ಮಗು ವಿಚಾರನೂ ಯಾರಿಗೂ ತಿಳಿಯೋದ್ ಬೇಡ. ಈ ಮಾತ್ ಕೇಳಿ ಶಾಕ್ ಅಲ್ಲಿ ಆಯ್ರಾ ತನ್ನ ತಂದೆ ಕಡೆ ನೋಡಿದ್ಲು. ಆದ್ರೆ ಅವಳ ತಂದೆ ಸೂರ್ಯಪ್ರಕಾಶ್ ಮುಖದಲ್ಲಿ ನಿರಾಳತೆ ಕಾಣಿಸ್ತು. ಅವರು ಸ್ಮೈಲ್ ಮಾಡ್ತಾ ಅಂದ್ರು, ಥ್ಯಾಂಕ್ ಯು ಅಕ್ಷತ್, ನೀನೇನು ಆ ಮಗುವಿನ ವಿಷಯದ ಬಗ್ಗೆ ಚಿಂತೆ ಮಾಡ್ಬೇಡ. ಹುಟ್ಟಿದಂಗೆ ಅದನ್ನ ಯಾರಿಗಾದ್ರೂ ಕೊಟ್ಬಿಡೋಣ. ಆಗ್ಲೇ ಆಯ್ರಾ ಧ್ವನಿ ಜೋರಾಗಿ ತೂರಿ ಬಂತು. ನೋಡ್ಯಾಡ್, ಇದು ನನ್ ಮಗು, ನಾನಿದ್ನ ಯಾರಿಗೂ ಕೊಡೋದಿಲ್ಲ. ನಂಗೆ ಈ ಮದ್ವೆ ಬೇಡ. ಅವಳ ಮಾತ್ ಕೇಳಿ ಅಕ್ಷತ್ ಸೂರ್ಯಪ್ರಕಾಶ್ ಶಾಕ್ ಅಲ್ಲಿ ಅವಳ ಕಡೆ ನೋಡಿದ್ರು. ಈ ಆಯ್ರಾ ತನ್ನ ಮದ್ವೆ ಪ್ರಪೋಸಲ್ ಕೇಳಿ ಖುಷಿ ಪಡ್ತಾಳೆ ಅಂತ ಭಾವಿಸಿದ ಅಕ್ಷತ್ಗೆ ಏನ್ ಹೇಳ್ಬೇಕು ಅನ್ನೋದೇ ತಿಳಿಲಿಲ್ಲ. ಕೂಡ್ಲೇ ಕಿರಿಕಿರಿಯಾಗಿ, ವಾಟ್ ಯು ಮೀನ್ ಮದ್ವೆ ಬೇಡ ಅಂದ್ರೆ? ನಂಗೇನು ಈ ಮದ್ವೆ ಇಷ್ಟ ಇದೆ ಅನ್ಕೊಂಡಿದ್ಯಾ? ಇಟ್ಸ್ ಜಸ್ಟ್ ಅ ಫಾರ್ಮಾಲಿಟಿ. ಆದ್ರೆ ನಾವಿಬ್ರು ಮದ್ವೆ ಆದ್ರೆ ನಂಗೆ ಬಿಸ್ನೆಸ್ ಡೀಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಂಗೆ ನನ್ನಂತ ಹುಡುಗ ಸಿಗ್ತಾನೆ. ಯೋಚನೆ ಮಾಡಿ ಮಾತಾಡು ಅಂತ ಅವಳನ್ನ ಒಮ್ಮೆ ಮೇಲಿಂದ ಕೆಳಗುವರೆಗೂ ನೋಡ್ದ. ಆಯ್ರಾ ಸಿಟ್ಟಲ್ಲಿ ಅವನ್ ನೋಡ್ತಾ ಅಂದ್ಲು, ನಾನು ಯಾವ ತಪ್ಪು ಮಾಡಿಲ್ಲ ಅಕ್ಷತ್. ಐ ಆಮ್ ನಾಟ್ ಅ ಕ್ಯಾರೆಕ್ಟರ್ಲೆಸ್ ವುಮನ್. ಇದೆಲ್ಲ ಹೇಗಾಯ್ತು ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಮಾತ್ರ ನಂಗೆ ಚೆನ್ನಾಗ್ ಗೊತ್ತಿದೆ, ನಾನ್ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೆ.
ನನ್ನಂತ ಹುಡುಗಿ ಜೊತೆ ಮದುವೆ ಆಗಕ್ ನೀವು ರೆಡಿ ಇದ್ದೀರಾ ಅಂತ ಕೇಳಿ ನಾನು ನಿಮ್ಮನ್ನ ದೇವರು ಅಂತಾನೆ ಭಾವಿಸಿದ್ದೆ. ಆದ್ರೆ ಇದೆಲ್ಲ ನೀವು ಬಿಸ್ನೆಸ್ ಡೀಲ್ಗೋಸ್ಕರ ಮಾಡಿದ್ರಿ ಅಂತ ಕೇಳಿ ನನ್ ಮೇಲೆ ನನ್ಗೆ ಇನ್ನೂ ಅಸಹ್ಯ ಆಗ್ತಿದೆ. ಯು ಡಿಸರ್ವ್ ಬೆಟರ್, ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ಲಿ. ಇಷ್ಟ ಹೇಳ್ತಿರೋವಾಗ್ಲೇ ಆಯ್ರಾ ಹೊಟ್ಟೆಲಿ ಅಚಾನಕ್ ಆಗಿ ನೋವಿನ ಅಲೆಗಳು ಕಾಣಿಸ್ಕೊಳ್ತು. ಎಸ್, ಅವಳಿಗೆ ತುಂಬಾ ಬೇಗನೆ ಲೇಬರ್ ಪೇನ್ ಶುರುವಾಗಿತ್ತು. ಹೆರಿಗೆ ನೋವಿಂದ ಅವಳು ಕಿರಿಚೋಕ್ ಶುರು ಮಾಡಿದ್ಲು. ಅಕ್ಷತ್ಗೆ ಸಿಟ್ಟು ಬರೋದಕ್ ಶುರುವಾಯ್ತು. ಅವನು ಅವಳನ್ನ ಡರ್ಟಿ ಪಿಗ್ ಅಂತ ಬೈದು ಅಲ್ಲಿಂದ ಹೊರಟೋದ. ಸೂರ್ಯಪ್ರಕಾಶ್ ತಕ್ಷಣ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಅವಳ ಆಸ್ಪತ್ರೆಗೆ ಸೇರಿಸಿದ್ರು. ದಿನಗಳು ಉರುಳ್ತಾ ಹೋದ್ವು. ಈ ಘಟನೆ ನಡೆದು ಆಗ್ಲೇ 7 ವರ್ಷಗಳಾಗಿತ್ತು. ಮಗು ಆದ್ಮೇಲೆ ತನ್ನ ತಂದೆ ಅಕ್ಷತ್ ಎಲ್ಲಾರನ್ನು ಬಿಟ್ಟು ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗಿದ್ದ ಆಯ್ರಾ ಇವತ್ತು ವಾಪಸ್ ಬೆಂಗಳೂರಿಗೆ ಬರ್ತಿದ್ಲು. ಮಮ್ಮಿ, ವೇಕಪ್ ಮಮ್ಮಿ, ಫ್ಲೈಟ್ ಲ್ಯಾಂಡ್ ಆಗ್ತಿದೆ, ನಾವ್ ಇಂಡಿಯಾಗ್ ರೀಚ್ ಆದ್ವಿ ಅಂತ ಹೇಳಿದ್ ಸಾಫ್ಟ್ ವಾಯ್ಸ್ ಕೇಳಿ ಮಲ್ಗಿದ್ ಆಯ್ರಾ ನಿಧಾನ ಕಣ್ಣನ್ ಓಪನ್ ಮಾಡಿದ್ಲು. ಆಯ್ರಾ ಪಕ್ಕದಲ್ಲಿ ಅವಳ್ ಮುದ್ದು ಮಗಳು ಸಿಹಿ ಇದ್ಲು. ಅವಳ್ ಪುಟ್ ಪುಟ್ ಕಣ್ಗಳಲ್ಲಿ ಎಂಥ ಎಕ್ಸೈಟ್ಮೆಂಟ್ ಇತ್ತು ಅಂದ್ರೆ ಅದನ್ನ ನೋಡಿ ಆಯ್ರಾಗೂ ಆಶ್ಚರ್ಯ ಆಯ್ತು. ಅಮ್ಮ, ನಾವು ಇಂಡಿಯಾಗೆ ಡ್ಯಾಡಿನ ಹುಡ್ಕೋಕ್ ಬಂದಿದೀವ ಅಂತ ಅದೇ ಕ್ಯೂಟ್ ಫೇಸ್ ಇಂದ ಕೇಳಿದ್ಲು ಸಿಹಿ. ಬಿಸ್ನೆಸ್ ಕ್ಲಾಸ್ ಸೀಟಲ್ಲಿ ಕುಳಿತಿದ್ದ ಆಯ್ರಾ ಆ ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ಇನ್ನೂ ನನ್ಗೆ ಉತ್ತರ ಸಿಕ್ಕಿಲ್ಲ ಅಂತ ಅಂದ್ಲು. ಇದ್ನ ಕೇಳಿ ಸಿಹಿ ಹುಸಿ ಸಿಟ್ಟಲ್ಲಿ ಸೀಟ್ಗೆ ಒರಗಿದ್ಲು. ಅವಳ್ ಹುಸಿ ಕೋಪ ನೋಡಿ ಆಯ್ರಾ ಮನ್ಸಲ್ಲೇ ನಕ್ಲು. ಅಮೆರಿಕದಲ್ಲೇ ಬೆಳೆದಿದ್ದ ಸಿಹಿ ಫಸ್ಟ್ ಟೈಮ್ ಇಂಡಿಯಾ ನೋಡೋಳಿದ್ಲು. ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಬಾಯ್ ಕಟ್ ಮಾಡ್ಕೊಂಡು ಹ್ಯಾಟ್ ಹಾಕೊಂಡಿದ್ ಸಿಹಿ ನೋಡೋಕೆ ಹ್ಯಾಂಡ್ಸಮ್ ಹುಡುಗನ್ ಹಾಗೆ ಕಾಣಿಸ್ತಿದ್ಲು. ಆಯ್ರಾ ಥರನೇ ಮೃದು ಸ್ಕಿನ್ ಅವಳ್ದು. ಈ ಕಡೆ 5 ವರ್ಷದಲ್ಲಿ ಆಯ್ರಾ ಲುಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು. ಅಮೆರಿಕದಲ್ಲಿದ್ದಷ್ಟು ವರ್ಷ ಅವಳು ಟ್ರೀಟ್ಮೆಂಟ್ ಪಡೆದು ತನ್ನ ತೂಕನೆಲ್ಲ ಕಡಿಮೆ ಮಾಡಿಕೊಂಡು ಸೂಪರ್ ಮಾಡೆಲ್ ಥರ ಕಾಣ್ತಾ ಇದ್ಲು. ಈಗ ಆಯ್ರಾ ತನ್ನ ಲಾಂಗ್ ಹೇರ್ಸ್ನ ಶೋಲ್ಡರ್ ವರ್ಗೂ ಬರೋ ಹಾಗೆ ಎತ್ತಿ ಕಟ್ಟಿದ್ಲು. ಆ ಇಡೀ ಪ್ಲೇನ್ನಲ್ಲಿ ಆಯ್ರಾಳಷ್ಟು ಸುಂದರವಾಗಿರೋ ಹುಡುಗಿ ಮತ್ತೊಬ್ಳು ಇರಲಿಲ್ಲ. ಮಮ್ಮಿ, ನೀನು ಡ್ಯಾಡಿನ ಹುಡ್ಕಲ್ವ ಹಾಗಿದ್ರೆ ಮತ್ ಯಾಕೆ ಇಂಡಿಯಾಗ್ ಬಂದ್ವಿ ಅಂತ ಸಿಹಿ ಮತ್ತೆ ಡೌಟಲ್ ಕೇಳಿದ್ಲು. ಆ ಮಾತ್ ಕೇಳಿ ಆಯ್ರಾ ಎದೆಲಿ ಚುಚ್ಚದಂಗಾಯ್ತು. ಅವಳು ತನ್ನ ಮಗಳ ಹಣೆ ನೇವರಿಸಿದ್ಲು. 7 ವರ್ಷದ ಹಿಂದೆ ಡೆಲಿವರಿ ಆದ ನಂತರ ಬೆಂಗಳೂರು ಬಿಟ್ಟು ಅಮೆರಿಕಕ್ಕೆ ಹೋಗಿ ಅಲ್ಲೇ ಜೀವನ ಕಟ್ಕೊಂಡಿದ್ಲು ಆಯ್ರಾ. ಬದುಕು ಹೊಸ ರೀತಿಲಿ ಹೇಗೋ ಚೆನ್ನಾಗ್ ನಡೀತಿದೆ ಅನ್ನೋ ನೆಮ್ಮದಿಲಿದ್ದ ಆಯ್ರಾ ಜೀವನದಲ್ಲಿ ಕಳೆದ 10 ದಿನಗಳ ಹಿಂದೆ ಅವಳು ಎಕ್ಸ್ಪೆಕ್ಟೇ ಮಾಡದ ಶಾಕಿಂಗ್ ನ್ಯೂಸ್ ಬಂದಿತ್ತು. ಯಾವ್ದೋ ಅಪರಿಚಿತ ನಂಬರ್ ಇಂದ ಕಾಲ್ ಮಾಡಿದ ಒಬ್ಬ ವ್ಯಕ್ತಿ ಆಯ್ರಾಳ ಗಂಡು ಮಗು ಸತ್ತಿಲ್ಲ, ಅದು ಜೀವಂತವಾಗಿದೆ ಅನ್ನೋ ಸುದ್ದಿನ ತಲುಪಿಸಿದ್ದ. ಅದಕ್ಕಿಂತ ಹೆಚ್ಚಾಗಿ ಆ ಗಂಡು ಮಗು ಕಾಣೆಯಾಗೋದಕ್ಕೆ ಆಯ್ರಾ ತಂದೇನೇ ಕಾರಣ ಅನ್ನೋದನ್ನ ಹೇಳಿದ. ಸತ್ಯ ಏನು ಅಂತ ತಿಳಿಲೇಬೇಕು ಅನ್ನೋ ನಿರ್ಧಾರ ಮಾಡಿ ಈಗ ಆಯ್ರಾ ಇಂಡಿಯಾಗೆ ಬಂದಿದ್ಲು. ಹೌದು, 5 ವರ್ಷದ ಹಿಂದೆ ಡೆಲಿವರಿ ಪೇನಿಂದ ಆಸ್ಪತ್ರೆಯಲ್ಲಿದ್ದ ಆಯ್ರಾಗೆ ಹುಟ್ಟಿದ್ದು ಅವಳಿ ಮಕ್ಕಳು, ಒಂದು ಗಂಡು ಮಗು ಮತ್ತೊಂದು ಹೆಣ್ಣು. ಆದ್ರೆ ಮೊದ್ಲು ಗಂಡು ಮಗು ಹುಟ್ಟಿದ ನಂತರ ಅದನ್ನ ನೋಡೋದಕ್ಕೂ ಆಯ್ರಾಗೆ ಸಾಧ್ಯ ಆಗಿರ್ಲಿಲ್ಲ. ಆ ಮಗು ಹುಟ್ಟಿದಾಗ್ಲೇ ಸತ್ತೋಯ್ತು ಅಂತ ಅವಳ ತಂದೆ ಹೇಳಿದ್ರು. ಆದ್ರೆ ಆಯ್ರಾ ಪುಣ್ಯ ಅನ್ನೋ ಹಾಗೆ ಡೆಲಿವರಿ ದಿನ ಅಮೆರಿಕಾದಿಂದ ಬಂದಿದ್ದ ಅವಳ ಚಿಕ್ಕಮ್ಮ ಅವಳ 2ನೇ ಮಗು ಡೆಲಿವರಿ ಆಗೋದ್ರಲ್ಲಿ ಆಸ್ಪತ್ರೆಗೆ ಬಂದಿದ್ರು. ಆಯ್ರಾ ಮಗು ತಮ್ಮ ಜೀವನದಿಂದ ದೂರ ಆಯ್ತು ಅಂತ ಭಾವಿಸಿದ ಸೂರ್ಯಪ್ರಕಾಶ್ಗೆ ಅವಳ ಹೊಟ್ಟೆಲಿ ಅವಳಿ ಮಕ್ಕಳಿವೆ ಅನ್ನೋ ಸತ್ಯ ತಿಳಿದೇ ಇರಲಿಲ್ಲ. ಅದ್ರಲ್ಲೂ 2ನೇ ಮಗುನ ಆಚೆ ತೆಗೆಯೋಷ್ಟ್ರಲ್ಲಿ ಆಯ್ರಾ ಚಿಕ್ಕಮ್ಮ ಆಸ್ಪತ್ರೆಗೆ ಬಂದಿದ್ರಿಂದ ಆ ಮಗುನ ಕಿಡ್ನಾಪ್ ಮಾಡೋ ಸೂರ್ಯಪ್ರಕಾಶ್ ಪ್ರಯತ್ನ ಫೇಲ್ ಆಗಿತ್ತು. ಅವತ್ತೇನಾದ್ರೂ ಆಸ್ಪತ್ರೆಗೆ ಅವಳ ಚಿಕ್ಕಮ್ಮ ಬರ್ತೆ ಹೋಗಿದ್ರೆ ಈ ಪುಟ್ಟ ಸಿಹಿನೂ ತನ್ನ ಜೀವನದಲ್ಲಿ ಇರ್ತಿರ್ಲಿಲ್ಲ ಅನ್ನೋದನ್ನ ನೆನೆದು ಆಯ್ರಾ ಎದೆ ನಡುತ್ತೆ. ಮುಂದಿನ ದಿನದಲ್ಲಿ ಆಯ್ರಾ ಮೇಲೆ ಕಾಳಜಿ ಕನಸನ್ನಿಟ್ಕೊಂಡಿದ್ದ ಆಯ್ರಾ ಚಿಕ್ಕಮ್ಮ ಅಮೆರಿಕದಿಂದ ಬಂದು ಬೆಡ್ ಮೇಲಿದ್ದ ಅವಳನ್ನ ಕೇರಿಂದ ನೋಡ್ಕೊಂಡ್ರು. ಇಲ್ಲಿ ದಿನದಿಂದ ದಿನಕ್ಕೆ ಸೌದೋಗ್ತಿದ್ದ ಅವಳನ್ನ ಅಮೆರಿಕ ಕರ್ಕೊಂಡು ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಈಗ 5 ವರ್ಷದ ನಂತರ ಸೂರ್ಯಪ್ರಕಾಶ್ ಆಯ್ರಾಗೆ ಫೋನ್ ಮಾಡಿ ಏನೋ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ, ಕೂಡ್ಲೇ ಬರ್ಲೇಬೇಕು ಅಂತ ಅವಳನ್ನ ರಿಕ್ವೆಸ್ಟ್ ಮಾಡಿದ್ರು. ಆಯ್ರಾ ಹೆಸರಲ್ಲಿದ್ದ ಆಸ್ತಿನ ತನ್ನ 2ನೇ ಹೆಂಡತಿ ಮಗಳಿಗೆ ಕೊಡಿಸ್ಬೇಕು ಅನ್ನೋ ದುರುದ್ದೇಶ ಸೂರ್ಯಪ್ರಕಾಶ್ದಾಗಿತ್ತು. ಆದ್ರೆ ಆಯ್ರಾಗೆ ಇಲ್ಲಿಗ್ ಬಂದಿದ್ದರ ಉದ್ದೇಶ ಬೇರೆನೇ ಇದೆ ಅನ್ನೋ ಚಿಕ್ಕ ಕಲ್ಪನೆನೂ ಅವರಿಗಿರ್ಲಿಲ್ಲ. 10 ನಿಮಿಷದ ನಂತರ ಆ ಫ್ಲೈಟ್ ಲ್ಯಾಂಡ್ ಆಯ್ತು.
ಬೆಂಗಳೂರು ಬಂದಿಳಿದ ಆಯ್ರಾ ಅವಳ ಶಾರ್ಪ್ ಕಣ್ಗಳನ್ನ ಅಗಲಿಸಿ ಸುತ್ತಲೂ ನೋಡಿದ್ಲು. ಲಗೇಜ್ ತಳ್ಕೊಂಡು ಆ ಕಡೆ ಈ ಕಡೆ ಕಣ್ ಹಾಯಿಸ್ತಾ ಏರ್ಪೋರ್ಟಿಂದ ಆಚೆ ಬರ್ತಿದ್ಲು. ಪುಟ್ಟ ಹುಡುಗಿ ಸಿಹಿ ಆ ಲಗೇಜ್ ಮೇಲೆ ಕುತ್ಕೊಂಡು ಟ್ಯಾಬಲ್ಲಿ ಗೇಮ್ಸ್ ಆಡ್ತಿದ್ಲು. ಅವಳ ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡಿದ್ಲು. ಏರ್ಪೋರ್ಟ್ ಎಕ್ಸಿಟ್ ಡೋರ್ ಹತ್ರ ಬರ್ತಿರುವಾಗ್ಲೇ ಅಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿನ ನೋಡಿ ಆಯ್ರಾ ಹುಬ್ಬು ಮೇಲೆಡ್ತು. ಆ ವ್ಯಕ್ತಿ ಅಕ್ಷತ್ ಆಗಿದ್ದ. ಅದೇ 7 ವರ್ಷದ ಹಿಂದೆ ಆಯ್ರಾನ ಅವಮಾನ ಮಾಡಿ ಎದ್ದು ಹೋಗಿದ್ದ ಅಕ್ಷತ್. ಅವನ್ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಅವಳಿಗೆ ಆಶ್ಚರ್ಯ ಆಯ್ತು. ಅಕ್ಷತ್ ಹಿಂದ್ಗಡೆ ನಿಂತಿದ್ದ ಅವನ್ ಸೆಕ್ರೆಟರಿ ಕೈಲಿ ಹೋಲ್ಡಿಂಗ್ಸ್ ಇಟ್ಕೊಂಡಿದ್ದ. ಅದರಲ್ಲಿ ಆಯ್ರಾ ಶರ್ಮಾ ಅಂತ ಬರ್ದಿತ್ತು. ಅದ್ಯಾಕೋ ಕ್ಷಣ ಕ್ಷಣಕ್ಕೂ ಅಕ್ಷತ್ ಪೇಷನ್ಸ್ ಖಾಲಿ ಆಗ್ತಿತ್ತು. ಕೋಪ ಹೆಚ್ಚಾಗಿ ಅವನು ಡ್ಯಾಮಿಟ್ ಅಂತ ಆಗಾಗ ಬೈಕೊಳ್ತಿದ್ದ. ಸೆಕ್ರೆಟರಿ, ಆ ಡುಮ್ಮಿನ ನಾನ್ ಮತ್ತೆ ಮೀಟ್ ಮಾಡ್ಬೇಕು ಅಂದ್ರೆ ಮೈಯೆಲ್ಲ ಉರಿತಿದೆ. ಅವಳಿಂದಾಗಿ ನಾನ್ ಎಷ್ಟು ಅವಮಾನ ಅನುಭವಿಸಿದೀನಿ ಗೊತ್ತಾ? ಪ್ರೆಗ್ನೆಂಟ್ ಇದ್ದಾಗ್ಲೇ ಅದೆಷ್ಟು ದಪ್ಪ ಇದ್ಲು, ಇನ್ನೀಗ ಹೆಂಗಾಗಿದಾಳೋ ಅಂತ ಇರಿಟೇಟ್ ಆಗಿ ಹೇಳ್ದ. ಸೆಕ್ರೆಟರಿ ಅಕ್ಷತ್ಗೆ ಕೇಳಿಸೋ ಹಾಗೆ ಸಣ್ಣ ಧ್ವನಿಲಂದ, ಸರ್, ನಿಮ್ ತಾತ ಹೇಳಿರೋದು ನೆನಪಿದೆ ತಾನೆ? ನೀವು ಅವಳತ್ರ ಜಾಸ್ತಿ ಮಾತಾಡೋದ್ ಬೇಡ, ಡೀಲ್ ಬಗ್ಗೆ ಯೋಚನೆ ಮಾಡಿ. ಸೆಕ್ರೆಟರಿ ಮಾತ್ ಕೇಳಿ ಅಕ್ಷತ್ ಕೋಪದಲ್ಲಿ ಸುಮ್ಮನಾದ. ಅವರು ಆ ಆಯ್ರಾ ಯಾವಾಗ್ ಬರ್ತಾಳೋ ಅಂತ ನೋಡ್ತಿರುವಾಗ್ಲೆ ಅಲ್ಲಿಂದ ಮಾಡೆಲ್ ತರ ಕಾಣ್ತಾ ಇದ್ದ ಆಯ್ರಾ ನಡೀತಾ ಬಂದ್ಲು. ಒಂದ್ ಕ್ಷಣಕ್ಕೆ ಅಕ್ಷತ್ ದಂಗಾದ. ಆಯ್ರಾ ಎಷ್ಟು ಸುಂದರವಾಗಿದ್ಲು ಅಂದ್ರೆ ಒಂದ್ಸಲ ಆ ಕಂಪ್ಲೀಟ್ ಏರ್ಪೋರ್ಟ್ ಬ್ರೈಟ್ ಆಗಿರೋ ಹಾಗೆ ಕಾಣಿಸ್ತು. ಆದ್ರೆ ಅದು ಆಯ್ರಾ ಅಂತ ಅಕ್ಷತ್ಗೆ ಗೆಸ್ ಮಾಡೋಕ್ಕೂ ಆಗ್ಲಿಲ್ಲ. ಗಾರ್ಜಿಯಸ್ ಅಂಡ್ ಅನ್ಬಿಲೀವಬ್ಲಿ ಸ್ಟನ್ನಿಂಗ್, ಇಂಥವಳಾದ್ರೂ ನನಗ್ ಸಿಗಬಾರ್ದಿತ್ತ ಅಂತ ಅವನು ಯೋಚಿಸುವಾಗ್ಲೇ ಆಯ್ರಾ ವೇಗವಾಗಿ ಅಕ್ಷತ್ ದಿಕ್ಕಲ್ಲೇ ನಡೀತಾ ಬಂದ್ಲು. ಅವಳನ್ನ ನೋಡಿ ಅಕ್ಷತ್ ಎದೆ ಜೋರಾಗಿ ಬೀಟ್ ಮಾಡಕ್ ಶುರು ಮಾಡ್ತು. ತನ್ನ ಎದುರು ಯಾರೋ ಮಾಡೆಲ್ ತರ ಇರೋ ಹುಡುಗಿ ಬಂದ್ ನಿಂತಿರೋದ್ ನೋಡಿ ಅಕ್ಷತ್ ಬೆರಗಾಗಿದ್ದ. ಅವಳ ಸೌಂದರ್ಯನ ನೋಡಿ ಅವನು ಎಷ್ಟು ಮೆಸ್ಮರೈಸ್ ಆದ ಅಂದ್ರೆ ಅವಳು ಆಯ್ರಾ ಅನ್ನೋದು ಅವನಿಗೆ ತಿಳಿಲಿಲ್ಲ. ಅವನಿಗೆ ತಿಳಿದೇನೆ, ಹಲೋ ಮಿಸ್ ಬ್ಯೂಟಿಫುಲ್, ಸರ್ಚಿಂಗ್ ಫಾರ್ ಸಮ್ವನ್ ಅಂದ. ಆಯ್ರಾಗೆ ಅವನು ಯಾಕಲ್ಲಿಗ್ ಬಂದಿದ್ದಾನೆ ಅನ್ನೋ ಕನ್ಫ್ಯೂಷನ್ ಇತ್ತು. ಅದನ್ನ ಕೇಳಕ್ಕಂತಾನೆ ಅವನು ಎದುರು ಬಂದ್ ನಿಂತಿದ್ಲು. ಆದ್ರೆ ಅವನು ತನ್ನ ರೆಕಗ್ನೈಸ್ ಮಾಡಿಲ್ಲ ಅನ್ನೋದನ್ನ ನೋಡಿ ಅವಳಿಗೆ ಸಮಾಧಾನ ಆಯ್ತು. ಮನಸ್ಸೊಳಗೆ ಆಯ್ರಾ ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ಲು. ಆ ರೂಡ್ ಅಂಡ್ ಡಾಮಿನೇಟಿಂಗ್ ಪರ್ಸನ್ ಹತ್ರ ಅವಳಿಗೆ ಮಾತಾಡೋ ಖಂಡಿತ ಇಷ್ಟ ಇರಲಿಲ್ಲ. ಜೊತೆಗೆ ಅಕ್ಷತ್ ಹೀಗೆ ಬಾಯ್ ಬಿಟ್ಟು ತನ್ನನ್ನ ನೋಡ್ತಿರೋದ್ ನೋಡಿ ಅವಳಿಗೆ ಚೀಪ್ ಅನಿಸ್ತು. ಕೂಡ್ಲೆ ಅವನು, ನಿಮ್ನ ಎಲ್ಲೋ ನೋಡಿದೀನಿ ಅನ್ನಿಸ್ತಾ ಇದೆ, ಬಟ್ ನೆನಪಾಗ್ತಿಲ್ಲ, ನಿಮ್ ಹೆಸರೇನು ಅಂದ. ಆಯ್ರಾ ಏನು ರೆಸ್ಪಾಂಡ್ ಮಾಡದೆ ಸುಮ್ನೆ ಸ್ಮೈಲ್ ಮಾಡಿ ಮುಂದೆ ಹೋಗೋಕ್ ರೆಡಿ ಆದ್ಲು. ಆಗ್ಲೇ ಮತ್ತೆ ಅಕ್ಷತ್ ಟ್ರಾಲಿ ಬ್ಯಾಗ್ ಮೇಲೆ ಕೂತಿದ್ ಸಿಹಿಗಲ್ಲನ ಸಾಫ್ಟ್ ಆಗಿ ಹಿಡಿದು, ಹಾಯ್ ಪುಟ್ಟ, ನಿಮ್ ಅಕ್ಕ ಅಂತೂ ತಮ್ ಹೆಸರು ಹೇಳಲಿಲ್ಲ, ನೀನಾದ್ರೂ ಹೇಳು ಅಂದ. ಸಿಹಿ ಕೂಡ್ಲೆ ಆ ಬೋರ್ಡ್ ಕಡೆ ಕೈ ತೋರಿಸ್ತಾ, ಆಯ್ರಾ ಶರ್ಮಾ ಅಂದ್ಲು. ಇದ್ನ ಕೇಳಿ ಅಕ್ಷತ್ಗೆ ಶಾಕ್ ಆಯ್ತು. ನಿಜಕ್ಕೂ ಅವನಿಗೆ ಏನ್ ಹೇಳ್ಬೇಕು ಅಂತ ತಿಳಿಲಿಲ್ಲ. ಅದೇಕ್ ಸಾಧ್ಯ, ಆ ಡುಮ್ಮಿ ಹೆಸರು ಇಷ್ಟು ಸುಂದರವಾದ ಹುಡುಗಿ ಹೆಸರು ಒಂದೇನಾ? ಅವನು ಮನಸ್ಸಿನಲ್ಲೇ ಹೇಳ್ಕೊಂಡ. ನಂತರ ಅವನು ಆಯ್ರಾ ಕಡೆ ನೋಡ್ತಾ, ವಾಟ್ ಅ ಕೋ ಇನ್ಸಿಡೆನ್ಸ್ ಮಿಸ್, ಆಕ್ಚುಲಿ ನಾನಿಲ್ಲಿ ಒಬ್ಳು ಫ್ಯಾಟ್ ಲೇಡಿನ ಪಿಕಪ್ ಮಾಡಕ್ ಬಂದಿದ್ದೆ. ಅವಳ ಹೆಸರು ಆಯ್ರಾ ಶರ್ಮಾ. ನೀವ್ ಬಂದ್ ಫ್ಲೈಟ್ಗೆ ಬರ್ಬೇಕಿತ್ತು, ಅವಳು ಬಂದಿಲ್ಲ ಅನಿಸ್ತಿದೆ, ನೀವೇನಾದ್ರೂ ನೋಡಿದ್ರಾ ಅಂತ ಅಕ್ಷತ್ ಆಯ್ರಾನ ಮಾತಿಗೆಳಿಯೋಕ್ ನೋಡ್ದ. ಆಯ್ರಾಗೆ ಅಕ್ಷತ್ ಬಿಹೇವಿಯರ್ ನೋಡಿ ಕಿರಿಕಿರಿ ಆಯ್ತು. ಜಾಸ್ತಿ ಹೊತ್ತು ಅಲ್ಲೇ ಇದ್ದಷ್ಟು ತೊಂದ್ರೆ ಅಂತ ಅಂದ್ಕೊಂಡು ಆಗಷ್ಟೇ ಅಲ್ಲಿಗ್ ಬಂದ ವೆಹಿಕಲ್ ನೋಡಿ ಟ್ಯಾಕ್ಸಿ ಅಂತ ಜೋರಾಗಿ ಕರೆದ್ಲು. ಇತ್ತ ಸಿಹಿ ಅಕ್ಷತ್ನ ನೋಡ್ತಾ, ನೋ ಅಂಕಲ್, ನಾವ್ ಯಾವ ಫ್ಯಾಟ್ ಲೇಡಿನೂ ನೋಡಿಲ್ಲ ಅಂತ ಮುದ್ದಾಗಿ ರಿಪ್ಲೈ ಮಾಡಿದ್ಲು. ಇದ್ನ ಕೇಳಿ ಜೋರಾಗಿ ನಕ್ತ ಅಕ್ಷತ್, ಮೋಸ್ಟ್ಲಿ ಅವಳಂತ ಡುಮ್ಮಿ ಫ್ಲೈಟಲ್ಲಿ ಹತ್ತಿದ್ರೆ ಲ್ಯಾಂಡ್ ಆಗೋಕ್ಕೂ ಮುಂಚೆನೆ, ಅಲ್ಲ ಸಾರಿ, ಆನ್ ದಿ ವೇ ಫ್ಲೈಟ್ ಉದ್ರಿ ಕೆಳಗಡೆ ಬೀಳುತ್ತೆ ಅನ್ನೋ ಭಯಕ್ಕೆ ಅವಳಿಗೆ ಸೀಟ್ ಕೊಡ್ಲಿಲ್ಲ ಅನ್ಸತ್ತೆ ಅಲ್ವಾ ಪುಟ್ಟ ಅಂತ ಹೇಳಿ ತನ್ನ ಸೆಕ್ರೆಟರಿ ಕಡೆ ನೋಡಿ ಜೋರಾಗಿ ನಕ್ಕ. ಆ ಜೋಕ್ಗೆ ಸಿಹಿ ಕೂಡ ನಗೋಕ್ ಶುರು ಮಾಡಿದ್ಲು. ಇದ್ನ ನೋಡಿ ಆಯ್ರಾಗೆ ಕಿರಿಕಿರಿ ಆಯ್ತು. ಅವಳು ಸಿಹಿ ಕಡೆ ತಿರುಗಿ, ಸಿಹಿ, ಇನ್ನೊಬ್ರ ಬಗ್ಗೆ ಬಾಡಿ ಶೇಮ್ ಮಾಡುವುದು ತಪ್ಪು ಅಂದ್ಲು. ಕೂಡ್ಲೆ ಸಿಹಿ ನಾಲ್ಗೆ ಕಚ್ಕೊಂಡು ನಂತರ ಅಕ್ಷತ್ ಕಡೆ ನೋಡಿ ಮುಖ ಗಂಟಿಕ್ಕಿ ಅಂದ್ಲು, ಅಂಕಲ್, ಯು ವೆರಿ ಬ್ಯಾಡ್ ಪರ್ಸನ್. ಇದ್ನ ಕೇಳಿ ಅಕ್ಷತ್ಗೆ ಅವಮಾನ ಆದಂಗಾಯ್ತು. ಆದ್ರೂ ಅದನ್ನ ತೋರ್ಸ್ಕೊಳ್ದೆ ತನ್ನ ಸೆಕ್ರೆಟರಿ ಕಡೆ ತಿರುಗಿ ಹಲ್ಕಿರೀತ,
ಈ ಪುಟ್ಟ ಹುಡುಗಿ ಎಷ್ಟು ಇಂಟೆಲಿಜೆಂಟ್ ಇದ್ದಾಳಲ್ವಾ ಅಂದ. ಸೀರಿಯಸ್ ಆಗಿ ನಿಂತಿದ್ದವನ್ ಸೆಕ್ರೆಟರಿ, ಸರ್ ಮೊದಲು ಬಂದಿದ್ ಕೆಲಸ ಮಾಡೋಣ, ನೀವು ನಿಮ್ ಆಯರಾ ಶರ್ಮಾ ಹುಡುಕಿ, ಆ ಆಯರಾ ಶರ್ಮಾ ಹೋಗ್ಲಿ ಅಂದ. ಇದ್ನ ಕೇಳಿ ಅಕ್ಷತ್ ಸಿಟ್ಟಲ್ಲಿ ತನ್ನ ಸೆಕ್ರೆಟರಿನ ಗುರಾಯಿಸ್ದ. ಅವರಿಬ್ರು ಮಾತಾಡುವಷ್ಟರಲ್ಲೇ ಅಲ್ಲಿ ಟ್ಯಾಕ್ಸಿ ಬಂದ್ ನಿಂತಿತ್ತು. ಆಯರಾ ತನ್ನ ಮಗಳು ಕೂತಿದ್ ಟ್ರಾಲಿ ಲಗೇಜಸ್ನ ತಳ್ತಾ ಕಾರ್ ಹತ್ರ ಹೋದ್ಲು. ಇದ್ನ ನೋಡಿ ಅಕ್ಷತ್ ಚಡಪಡಿಸ್ತಾ, ದೇವ್ರೆ ಇಂಥ ಹುಡುಗಿ ನಂಗ್ ಸಿಗ್ಬಾರ್ದಿತ್ತ ಅಂತ ಗೊಣಗ್ತಾ ಏರ್ಪೋರ್ಟ್ ಎಕ್ಸಿಟ್ ಡೋರ್ ಹತ್ರ ನೋಡೋಕ್ ಶುರು ಮಾಡ್ದ. ಅಷ್ಟರಲ್ಲೇ ಅಕ್ಷತ್ನ ಡ್ರೈವರ್ ಅಲ್ಲಿಗೆ ಓಡ್ತಾ ಬಂದು, ಸರ್ ಆಯರಾ ಅವರು ಬಂದಿಲ್ಲ ಅನ್ಸತ್ತೆ, ಎಲ್ಲಾ ಕಡೆ ಹುಡುಕ್ದೆ ಅವರು ಕಾಣ್ಲಿಲ್ಲ ಅಂತ ಏದುಸ್ರು ಬಿಡ್ತಾ ಹೇಳ್ದ. ಡ್ಯಾಮಿಟ್, ಆ ವಿಷಯ ಬಿಡು, ಮೊದ್ಲು ನೀನು ಅಲ್ಲಿ ಹೋಗ್ತಿದೆಯಲ್ಲ ಆ ಟ್ಯಾಕ್ಸಿನ ಫಾಲೋ ಮಾಡು, ಅದ್ರಲ್ಲಿರೋ ಆ ಹುಡುಗಿ ಎಲ್ಲಿರ್ತಾಳೆ ಅನ್ನೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಂಗೆ ಕಾಲ್ ಮಾಡು, ಬೇಗ ಹೋಗು ಅಂತ ಹೇಳ್ತಾ ಆ ಡ್ರೈವರ್ನ ಆಲ್ಮೋಸ್ಟ್ ತಳ್ಳು ಹಾಕಿ ಕಳಿಸ್ದ ಅಕ್ಷತ್. ಡ್ರೈವರ್ ಬೇಗ ಬೇಗ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತಿದ್ದ ಟ್ಯಾಕ್ಸಿನ ಫಾಲೋ ಮಾಡ್ತಾ ಹೋದ. ಸರ್ ಮತ್ತೆ ಆಯರಾ ಅಂತ ಸೆಕ್ರೆಟರಿ ಭಯದಲ್ಲಿ ಕೇಳ್ದ. ನೀನಿಲ್ಲೇ ವೇಟ್ ಮಾಡಿ ಅವಳನ್ನ ರಿಸೀವ್ ಮಾಡು, ನಾನು ತುಂಬಾ ಟೈಮ್ ವೇಟ್ ಮಾಡಿದೆ ಅಂತ ಹೇಳು. ಛೇ, ನಮ್ಮಿಬ್ರ ಎಂಗೇಜ್ಮೆಂಟ್ ಇಲ್ಲಿಗೆ ಬ್ರೇಕ್ ಆಗ್ಬೇಕು. ಆ ಸೂರ್ಯಪ್ರಕಾಶ್ ಪಕ್ಕಾ ಬಿಸ್ನೆಸ್ ಮ್ಯಾನ್, ಎಂಗೇಜ್ಮೆಂಟ್ಗೂ ಅಗ್ರಿಮೆಂಟ್ ಪೇಪರ್ ಮಾಡ್ಕೊಂಡಿದ್ದಾನೆ. ಆ ಡುಮ್ಮಿ ಒಂದು ಸೈನ್ ಹಾಕೋವರೆಗೂ ನಂಗೆ ಟೆನ್ಷನ್ ತಪ್ಪಿದ್ದಲ್ಲ, ಅವಳು ಏನ್ ಕಿರಿಕ್ ಮಾಡ್ತಾಳೋ ಅಂತ ಸೆಕ್ರೆಟರಿ ಕೈಯಲ್ಲಿದ್ದ ಆ ಬೋರ್ಡ್ನ ತಗೊಂಡು ರೋಡಲ್ಲಿ ಬಿಸಾಕ್ದ ಅಕ್ಷತ್. ಅಗ್ರಿಮೆಂಟಾ ಅಂತ ಸೆಕ್ರೆಟರಿ ಆಶ್ಚರ್ಯದಲ್ಲಿ ಕೇಳ್ದ. ಹ್ಮ್, ನನ್ನ ಸಿಚುವೇಶನ್ ತುಂಬಾ ಹಾರಿಬಲ್ ಆಗಿದೆ, ಅದೇನೇ ಆಗ್ಲಿ ಬಟ್ ಈಗ ಹೋದ್ಲಲ್ಲ ಆ ಹುಡುಗಿ ವಿಷಯ ಮಾತ್ರ ಕಲೆಕ್ಟ್ ಮಾಡ್ಲೇಬೇಕು. ಲವ್ ಅಟ್ ಫಸ್ಟ್ ಸೈಟ್ ಅಂದ್ರೆ ಇದೇ ಇರ್ಬೇಕು. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ಇದುವರೆಗೂ ಯಾವ ಹುಡುಗಿ ವಿಷಯದಲ್ಲೂ ನಂಗೆ ಹೀಗಾಗಿಲ್ಲ ಅಂತ ಹೇಳಿದ ಅಕ್ಷತ್ ಹಣೆ ಮೇಲಿನ ಬೆವರ್ ಒರೆಸ್ಕೊಂಡ. ಇದ್ನ ನೋಡ್ತಾ ಡ್ರೈವರ್ ಮನ್ಸಲ್ಲಿ, ಈ ನನ್ನ ಮಗ ಸ್ವಲ್ಪ ಚೆನ್ನಾಗಿರೋ ಎಲ್ಲಾ ಹುಡುಗಿರ ವಿಷಯದಲ್ಲೂ ಹಿಂಗೆ ಮಾತಾಡ್ತಾನೆ ಅಂದ್ಕೊಂಡು ಸುಮ್ಮನಾದ. ಇತ್ತ ಆಯರಾ ಕೂತಿದ್ದ ಟ್ಯಾಕ್ಸಿ ವೇಗವಾಗಿ MG ರೋಡಲ್ಲಿದ್ದ ದಿ ರಿಗಾಲ್ 5-star ಹೋಟೆಲ್ ಕಡೆ ಹೋಗ್ತಿತ್ತು. ಟ್ಯಾಕ್ಸಲ್ಲಿ ಕೂತಿದ್ದ ಆಯರಾ ಸಿಹಿ ಕಡೆ ನೋಡಿದ್ಲು. ಸಿಹಿ ಗೇಮ್ಸ್ ಆಡೋದ್ರಲ್ಲಿ ಬ್ಯುಸಿ ಇದ್ಲು. ಒಂದೊಂದ್ ಸತಿ ಆಯರಾಗೆ ಸಿಹಿನ ನೋಡಿ ಆಶ್ಚರ್ಯ ಆಗ್ತಿತ್ತು. ಸಿಹಿ ಪ್ರಪಂಚಾನೇ ಮರ್ತು ತನ್ನ ಗೇಮಲ್ಲಿ ಇನ್ವಾಲ್ವ್ ಆಗ್ತಿದ್ಲು. ಬೇಡ ಅಂದ್ರೂ ಹಠ ಮಾಡಿ ಸಿಹಿ ಈಗ ಗೇಮ್ಸ್ ಬಗ್ಗೆ, ಆನಿಮೇಷನ್ ಬಗ್ಗೆ ಆನ್ಲೈನ್ ಕೋರ್ಸ್ ಜಾಯಿನ್ ಆಗಿದ್ಲು. ಇಷ್ಟು ಚಿಕ್ಕ ವಯಸ್ಸಿಗೆ ಆನಿಮೇಷನ್ ಕೋರ್ಸಾ, ಅದ್ ಹೇಗ್ ಅರ್ಥ ಆಗುತ್ತೋ ಇವಳಿಗೆ ಅನ್ಕೊಂಡಿದ್ದ ಆಯರಾಗೆ ಸರ್ಪ್ರೈಸ್ ಆಗೋ ಹಾಗೆ ಸಿಹಿ ಆ ಫೀಲ್ಡ್ ಅಲ್ಲಿ ಬೆಟರ್ ಆಗಿದ್ಲು. ಆಗ್ಲೇ ಆಯರಾಗೆ ಸಿಹಿ ಬಗ್ಗೆ ಆಶ್ಚರ್ಯ ಆಗುವಂತ ಸತ್ಯ ತಿಳಿತು. ಆ ಪುಟ್ಟ ಸಿಹಿ IQ 149 ಇತ್ತು. ಅಂದ್ರೆ ಜೀನಿಯಸ್ ಆಗಿರೋ ಕೆಲವೇ ಕೆಲವು ಮಕ್ಕಳಿಗೆ ಇರೋ IQ ಅವಳಿಗೂ ಇತ್ತು. ಅದು ಅಲ್ದೆ ಸಿಹಿ ದೊಡ್ಡೋರ್ ತರ ಚೆನ್ನಾಗಿ ಮಾತಾಡೋದ್ ನೋಡಿ ಎಲ್ರೂ ಆಶ್ಚರ್ಯ ಪಡ್ತಿದ್ರು. ಇದ್ನೆಲ್ಲ ನೋಡಿ ಆಯರಾಗೆ ಸಿಹಿ ಬಗ್ಗೆ ತುಂಬಾನೇ ಹೆಮ್ಮೆ ಮೂಡ್ತಿತ್ತು. ತನ್ನ ಇನ್ನೊಂದು ಮಗು ಹೇಗಿರ್ಬೋದು, ಅವನು ಸಿಹಿ ತರನೇ ಇರ್ಬೋದಾ ಅಂತ ಯೋಚಿಸ್ತಾ ನಿಟ್ಟುಸ್ರು ಬಿಟ್ಲು ಆಯರಾ. ಟ್ಯಾಕ್ಸಿ MG ರೋಡಲ್ಲಿದ್ದ ರಿಗಾಲ್ ಹೋಟೆಲ್ ಎದುರುಗಡೆ ಬಂದು ನಿಲ್ತು. ಸಿಹಿ ಜೊತೆ ಅವಳ ಹೋಟೆಲ್ ಎಂಟರ್ ಆದ್ಲು. ಆ ಹೋಟೆಲ್ ಸ್ಟಾಫ್ಸ್ ತುಂಬಾ ಕೇರ್ ಇಂದ ಅವ್ರ ಲಗೇಜ್ನ ಇಳಿಸಿ ಆಯರಾ ಆಲ್ರೆಡಿ ಬುಕ್ ಮಾಡಿದ ರೂಮ್ಗೆ ಕರ್ಕೊಂಡು ಹೊರಟ್ರು. ಅವಳ ರೂಮ್ ಇದ್ದಿದ್ದು 7ನೇ ಮಹಡಿಲಿ. ಲಿಫ್ಟಲ್ಲಿರೋವಾಗ ಹೋಟೆಲ್ ಸ್ಟಾಫ್ ಒಬ್ಬ ಆಯರಾನ ನೋಡ್ತಾ ಅಂದ, ಮೇಡಮ್ ನೀವ್ ಬುಕ್ ಮಾಡಿರೋದು ಟಾಪ್ ಫ್ಲೋರ್ ಫ್ಲಾಟ್, ಅಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ, ಆ ಫ್ಲೋರ್ ಅಲ್ಲಿರೋದು 2 ಬಿಗ್ ಫ್ಲಾಟ್ಸ್, ನೀವಿರೋ ಫ್ಲಾಟ್ ಪಕ್ಕ ಈ ಹೋಟೆಲಿನ ಓನರ್ ಮಿಸ್ಟರ್ ಭರದ್ವಾಜ್ ಇರ್ತಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟ. ಓ ನೈಸ್, ಥ್ಯಾಂಕ್ ಯು ಅಂತ ಸುಂದರವಾದ ಸ್ಮೈಲ್ ಮಾಡಿ ಸಿಹಿ ಕೈ ಹಿಡ್ಕೊಂಡ್ಲು ಆಯರಾ. ಲಿಫ್ಟ್ ಈಗ 7ನೇ ಫ್ಲೋರ್ಗೆ ಬಂದಿತ್ತು. ಆಚೆ ಬರ್ತಿದಂಗೆ ಆಯರಾಗೆ ಅಲ್ಲಿನ ವ್ಯೂ ನೋಡಿ ಹೋಟೆಲ್ ಸ್ಟಾಫ್ ಹೇಳಿದ್ದು ನಿಜ ಅನಿಸ್ತು. ಸಂಜೆಯ ಅರೆ ಕತ್ಲಲ್ಲಿ ಅಲ್ಲಿತ್ತ ಗ್ಲಾಸ್ ವಾಲ್ ಮೂಲಕ ಇಡೀ ಬೆಂಗಳೂರು ನಿಬ್ಬೆರ್ಗಾಗೋ ಥರ ಹೊಳಿತಾ ಇತ್ತು. ಆ ಹೋಟೆಲ್ ಅವ್ರಿಗೆ ಡಿಸೈನ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಆಯರಾಗೆ. ಅದನ್ನ ನೋಡ್ತಾ ಆಯರಾ ಖುಷಿಲಿ ಸಿಹಿ ಜೊತೆ ತನ್ನ ಫ್ಲಾಟ್ಗೆ ಬಂದ್ಲು. ಹೋಟೆಲ್ ಸ್ಟಾಫ್ ಎಲೆಕ್ಟ್ರಾನಿಕ್ ಕಾರ್ಡ್ ಇಂದ ಡೋರ್ ಓಪನ್ ಮಾಡಿ ಲಗೇಜ್ನೆಲ್ಲ ಒಳಗಿಟ್ಟು ಆಯರಾಗೆ ಆ ಕಾರ್ಡ್ನ ಕೊಟ್ಟು ಸ್ಮೈಲ್ ಮಾಡ್ತಾ ಹೋದ. ಇಷ್ಟೊತ್ತು ವಿಡಿಯೋ ಗೇಮ್ ಆಡೋದ್ರಲ್ಲಿ ಬ್ಯುಸಿ ಇದ್ದ ಸಿಹಿ ರೂಮ್ ಎಂಟರ್ ಆಗ್ತದಂಗೆ ಎಕ್ಸೈಟ್ ಆಗ್ಬಿಟ್ಲು. ಕೂಡ್ಲೇ ಅವಳು ತನ್ನ ಶೂ ಬಿಚ್ಚಿ ಓಡ್ ಹೋಗಿ ಅಲ್ಲೇ ಇದ್ದ ಬೆಡ್ ಮೇಲೆ ಜಂಪ್ ಮಾಡಿ ಮಲಗಿದ್ಲು.
ಅತ್ತನ್ ಮಗಳ ಮಂಗನಾಟ ನೋಡಿ ಆಯ್ರಾ ಹುಸಿ ಕೋಪದಲ್ಲಿ ಅವಳನ್ನ ನೋಡಿ ನಕ್ಲು. ಆಯ್ರಾ ಬುಕ್ ಮಾಡಿದ್ದು 3 BHK ಅಷ್ಟು ದೊಡ್ಡವಾದ ಫ್ಲಾಟ್. ಮಂದವಾದ ಬೆಳಕಲ್ಲಿ ಲೈಟ್ ಗೋಲ್ಡನ್ ಕಲರ್ ವಾಲ್ಸ್ ಇದ್ದ ಆ ಫ್ಲಾಟ್ ತುಂಬಾ ಸುಂದರವಾಗಿತ್ತು. ಪ್ರತಿ ರೂಮ್ನ ಗೋಡೆನೂ ಒಂದೊಂದು ಥೀಮ್ ಕಲರ್ ಅಲ್ಲಿದ್ವು. ಆ ಗೋಡೆಗೆ ತಕ್ಕ ಹಾಗೆ ಅಲ್ಲಿದ್ದ ಫರ್ನಿಚರ್ ಕಲರ್ ಕೂಡ ಇದ್ವು. ನೆಲದ ಮೇಲೆಲ್ಲ ವುಡನ್ ಫ್ಲೋರಿಂಗ್ ಹಾಕಿದ್ರು. ಅಟ್ಟಾಡುವಾಗೆಲ್ಲ ಫ್ಲೋರಿಂದ ಮೃದುವಾದ ಶಬ್ದ ಬರ್ತಾ ಇತ್ತು. ಒಂದಿನಕ್ಕೆ ಈ ಪ್ಲೇಸ್ ಬೆಲೆ 25,000 ರೂಪಾಯಿ ಆಗಿತ್ತು. ಆದ್ರೆ ಆಯ್ರಾಗೆ ಅದೇನ್ ದೊಡ್ಡ ಅಮೌಂಟ್ ಆಗಿರ್ಲಿಲ್ಲ. ಯಾಕಂದ್ರೆ ಅವಳಿಗ ಕೇವಲ ಆಯ್ರಾ ಅಲ್ಲ, ಈಗ ಅವಳು ಅಮೆರಿಕದಲ್ಲೇ ಅತಿ ದೊಡ್ಡ ನ್ಯೂರೋಸರ್ಜರಿ ಹಾಸ್ಪಿಟಲ್ ಅಲ್ಲಿ ಪ್ರಖ್ಯಾತ ಡಾಕ್ಟರ್ ಡಾಕ್ಟರ್ ಸಂಯುಕ್ತ ಶರ್ಮಾ ಆಗಿದ್ಲು. ಆಯ್ರಾ ಸುಸ್ತಾಗಿ ಸೋಫಾ ಮೇಲೆ ಕೂತ್ಲು. ಅಷ್ಟಲ್ಲೇ ಅವಳು ಅಲ್ಲಿ ಬೆಡ್ ಮೇಲೆ ಎಸ್ತಿದ್ ಹ್ಯಾಂಡ್ ಬ್ಯಾಗ್ ಅಲ್ಲಿದ್ದ ಫೋನ್ 2 ಬಾರಿ ರಿಂಗ್ ಆಗೋಕ್ ಸ್ಟಾರ್ಟ್ ಆಯ್ತು. ಕೇಳಿದ್ರೂ ಕೇಳಿಸ್ಕೊಳ್ದೆ ಇರೋ ಹಾಗೆ ಆಯ್ರಾ ಕಣ್ ಮುಚ್ಚಿದ್ಲು. ಅವಳು ತಲೆ ಸೋಫಾಗೆ ಒರಗಿತ್ತು. ಮಮ್ಮಿ, ಕಾಲ್ ಬರ್ತಿದ್ದೆ, ನೋಡ್ಬಾರ್ದಾ? ನಾನು ತುಂಬಾ ಬ್ಯುಸಿ ಇದ್ದೀನಿ. ಈ ಹುಡ್ಕಿ ಬಿಲ್ಡಿಂಗ್ ಇಂದ ಜಂಪ್ ಮಾಡ್ಬಿಟ್ರೆ ನನ್ ಸೋತ್ ಹೋಗ್ತೀನಿ. ದೆನ್ ನಾನು ಫಸ್ಟಿಂದ ಆಡ್ಬೇಕು. ನನ್ ಆನ್ಲೈನ್ ಫ್ರೆಂಡ್ಸ್ ನನ್ಗಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಗೊತ್ತಾ ಅಂತ ಸಿಹಿ ಜೋರಾಗಿ ಕೂಗಿದ್ಲು. ಸಾಕು ಗೇಮ್ಸ್, ಗಲೀಜ್ ಹುಡ್ಗಿ, ಬೇಗ ಹೋಗಿ ಸ್ನಾನ ಮಾಡು ಅಂತ ಆಯ್ರಾ ಸ್ಟ್ರಿಕ್ಟ್ ಆಗಿ ಹೇಳಿದ್ಲು. ಕೂಡ್ಲೇ ಸಿಹಿ, ನೋ ನೋ, ಸ್ನಾನ ಇಸ್ ಫಾರ್ ಡರ್ಟಿ ಪೀಪಲ್, ನೀನ್ ಸ್ನಾನ ಮಾಡು, ನೀನ್ ಡರ್ಟಿ ಮಮ್ಮಿ ಅಂತ ನಕ್ಲು. ತನ್ ಮಗಳ ತರ್ಲೆ ಕೇಳಿ ಹುಸಿ ಕೋಪದಲ್ಲಿ ಆಯ್ರಾ ಸೋಫಾ ಮೇಲೆ ಚಿಕ್ಕ ತಲೆ ತಿಮ್ನ ಎತ್ತಿ ಸಿಹಿ ಕಡೆ ಬೀಸಿ ಎಸೆದ್ಲು. ಅಷ್ಟರಲ್ಲೇ ಮತ್ತೆ ಆಯ್ರಾ ಫೋನ್ ರಿಂಗ್ ಆಯ್ತು. ಅವಳು ಹೋಗಿ ಬ್ಯಾಗ್ ಓಪನ್ ಮಾಡಿ ನೋಡಿದ್ರೆ ಫೋನಲ್ಲಿ ಅಪ್ಪ ಅಂತ ಹೆಸರು ತೋರಿಸ್ತಿತ್ತು. ಅದ್ನ ನೋಡಿ ನಿಟ್ಟುಸ್ರು ಬಿಟ್ಟು ಆಯ್ರಾ ಫೋನ್ ತಗೊಂಡು ಬಾಲ್ಕನಿಗೆ ಹೋಗಿ ಲೋ ವಾಯ್ಸ್ ಅಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಲೋ ಹೇಳಿ ಪಪ್ಪ, ಏನ್ ವಿಷಯ ಅಂತ ಕೇಳಿದ್ಲು. ಸೂರ್ಯಪ್ರಕಾಶ್ ಧ್ವನಿ ಸರಿ ಮಾಡ್ಕೊಳ್ತಾ ಕೋಪದಲ್ಲಿ, ಆಯ್ರಾ ಯು ಇಡಿಯಟ್, ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ನಾನ್ ಏನ್ ಮೆಸೇಜ್ ಮಾಡಿದ್ದೆ ನಿನ್ಗೆ? ಏರ್ಪೋರ್ಟ್ ಅಲ್ಲಿ ಅಕ್ಷತ್ ನಿನ್ಗೋಸ್ಕರ ವೇಟ್ ಮಾಡ್ತಿರ್ತಾನೆ ಅಂತ ಹೇಳಿರ್ಲಿಲ್ವಾ? ಪಾಪ ಹುಡ್ಗ 2 ಅವರ್ ಅಲ್ಲೇ ವೇಟ್ ಮಾಡಿದ್ನಂತೆ, ನೀನ್ ಎಲ್ಲಿದ್ಯಾ ಅಂತ ಕೇಳಿದ್ರು. ಆಯ್ರಾ ಆ ಮೆಸೇಜ್ನ ನೋಡಿರ್ಲಿಲ್ಲ. ಅವಳು ಉದಾಸೀನವಾಗಿ, ಪಪ್ಪ ನಂಗ್ ಅಕ್ಷತ್ ಕಾಣಿಸ್ಲಿಲ್ಲ, ಎನಿವೇ ಲೀವ್ ಇಟ್ ಅಂತ ಮಾತನ್ನ ಮುಗಿಸೋ ಹಾಗಂದ್ಲು. ಸೂರ್ಯಪ್ರಕಾಶ್ ಇನ್ನಷ್ಟು ಕೋಪದಿಂದ, ಆಯ್ರಾ ಮನೆಗ್ ಬಾ ಅಂತ ಹೇಳಿದ್ನಲ್ಲ ನಿನ್ಗೆ, ಅದು ಅಲ್ದೆ ಇನ್ನೊಂದ್ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು, ಕೂಡ್ಲೆ ಹೊರಟು ಬಾ ಅಂತ ಆರ್ಡರ್ ಮಾಡ್ದ. ತನ್ ತಂದೆ ಮಾತ್ ಕೇಳಿ ಸೀರಿಯಸ್ ಆಗಿ ಏನೋ ವಿಚಾರ ಮಾಡಿದ್ ಆಯ್ರಾ, ಓಕೆ ಪಪ್ಪ ಅಂತ ಆನ್ಸರ್ ಮಾಡಿ ಕಾಲ್ ಕಟ್ ಮಾಡಿದ್ಲು. ಅವಳಿಗ್ ರಾತ್ರಿ ಎಲ್ಲ ನಿದ್ದೆ ಇರ್ಲಿಲ್ಲ, ಬಾಡಿ ಪೇನ್ ಜಾಸ್ತಿ ಇತ್ತು. ಆಯ್ರಾ ಒಳಗ್ ಬರುವಷ್ಟ್ರಲ್ಲಿ ಸಿಹಿ ಬ್ಯಾಗಿಂದ ಬಿಸ್ಕೆಟ್ ಎತ್ಕೊಂಡು ತಿಂತ ಟಿವಿ ನೋಡ್ತಾ ಕೂತಿದ್ಲು. ಅವಳು ನ್ಯೂಸ್ ಚಾನೆಲ್ ನೋಡೋದ್ ನೋಡಿ ಆಯ್ರಾ ಹೇಳಿದ್ಲು, ಅರೆ ಸಿಹಿ, ಗೇಮ್ಸ್ ಬೋರ್ ಆಯ್ತಾ, ಟಿವಿ ಹಾಕೊಂಡ್ ಬಿಟ್ಟಿದ್ಯಾ ಅಂತ ಕೇಳಿದ್ಲು. ಈ ಅಂಕಲ್ಸ್ ಯಾಕೆ ಜಗಳ ಆಡ್ತಿದ್ದಾರೆ ಅಂತ ನ್ಯೂಸ್ ಚಾನೆಲ್ ನೋಡಿ ಸ್ವೀಟ್ ಆಗಿ ಕೇಳಿದ್ಲು ಸಿಹಿ. ಆಯ್ರಾ ಅವಳು ಕೆನ್ನೆಗಿಂಡಿ ಹೇಳಿದ್ಲು, ಆ ಅಂಕಲ್ಸ್ಗೆಲ್ಲ ನಿನ್ ತರ ಮಾಡಕ್ ಬೇರೆ ಏನೋ ಕೆಲ್ಸ ಇಲ್ಲ, ನಂಗೊಂದು ಇಂಪಾರ್ಟೆಂಟ್ ಕೆಲ್ಸ ಇದೆ, ನಾನ್ ಹೊರಗಡೆ ಹೋಗ್ ಬರ್ತೀನಿ, ನನ್ ಬರೋದು ಲೇಟ್ ಆದ್ರೆ ನೀನ್ ಮಲಗ್ಬಿಡು ಸರಿನಾ, ಆಚೆ ಎಲ್ಲೂ ಹೋಗ್ಬೇಡ. ಓಕೆ ಮಮ್ಮಿ ಅಂತ ಹೇಳಿ ಟಿವಿ ನೋಡೋದ್ರಲ್ಲಿ ಬ್ಯುಸಿ ಆದ್ಲು ಸಿಹಿ. ನ್ಯೂಸ್ ಚಾನೆಲ್ಲೆಲ್ಲ ಯಾವ್ದೋ ವಿಷಯದ ಮೇಲೆ ಜೋರಾಗಿ ಡಿಸ್ಕಷನ್ ನಡೀತಿತ್ತು. ಅವರೆಲ್ಲ ಅರ್ಚಾಡೋದ್ ನೋಡಿ ಸಿಹಿ ಜೋರಾಗಿ ನಗ್ತಾ ಕೂತಿದ್ಲು. ಅವಳೊಬ್ಳನ್ನೇ ಬಿಟ್ಟು ಹೋಗೋದಕ್ಕೆ ಆಯ್ರಾಗೆ ಬೇಸರ ಆದ್ರೂ ಅವಳು ಹೋಗ್ಲೇಬೇಕಿತ್ತು. ಸಿಹಿನ ಅಲ್ಲಿ ಕರ್ಕೊಂಡು ಹೋಗೋಕೆ ಅವಳಿಗೆ ಇಷ್ಟ ಇರಲಿಲ್ಲ. ತನ್ನ ತಂದೆ, ಮಲತಾಯಿ, ಅವ್ರ ಮಗಳು ಸ್ವಪ್ನ, ಕೊಂಕ ಮಾತು ಮುಕ್ತ ಸಿಹಿ ಕಿವಿಗೆ ಬೀಳ್ಬಾರ್ದು ಅನ್ನೋದು ಅವಳ ಉದ್ದೇಶ ಆಗಿತ್ತು. ಆದ್ರೆ ಸಿಹಿಗೆ ಬೆಂಗಳೂರು ಹೊಸ ಜಾಗ, ಸೊ ಆಯ್ರಾ ಗೊಂದಲದಲ್ಲೇ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ ಹೊರಟ್ಲು. ಜೀನ್ಸ್ ವೈಟ್ ಟೀ ಶರ್ಟ್ ಹಾಕಿದ್ದ ಆಯ್ರಾ ಲಿಫ್ಟ್ ಹತ್ರ ಬರೋ ವೇಳೆಗೆ ಮತ್ತೆ ಅವಳ ಫೋನ್ಗೆ ಕಾಲ್ ಬಂತು. ಮತ್ತೆ ಪಪ್ಪನೇ ಫೋನ್ ಮಾಡಿರ್ಬೇಕು, ಕಟ್ ಮಾಡ್ಬೇಕು ಅನ್ಕೊಂಡವಳ್ಗೆ ಅದು ಬೇರೆ ನಂಬರ್ ಅಂತ ಗೊತ್ತಾಯ್ತು. ಅದು ಅವಳ ಸೆಕ್ರೆಟರಿ ಭಾವನಾ ನಂಬರ್ ಆಗಿತ್ತು. ಅವಳು ಅಮೆರಿಕದಲ್ಲಿ ಆಯ್ರಾಳ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ಲು. ಹಾಯ್ ಆಯ್ರಾ, ಹೇಗಿತ್ತು ಜರ್ನಿ ಅಂತ ಕೇಳಿದ್ಲು ಭಾವನಾ. ಯಾ ಐ ಆಮ್ ಫೈನ್, ವಿಷಯ ಏನ್ ಕ್ವಿಕ್ ಆಗಿ ಹೇಳ್ತೀಯಾ, ಮಾತಾಡೋ ಖಂಡಿತ ಟೈಮ್ ಇಲ್ಲ ಅಂದ್ಲು ಆಯ್ರಾ. ಭಾವನಾ ಒಂದ್ ಸೆಕೆಂಡ್ ಸುಮ್ಮನಾಗಿ ನಂತರ, ಓಕೆ ನೇರವಾಗಿ ವಿಷಯ ಹೇಳ್ಬಿಡ್ತೀನಿ.
ದ ಫೇಮಸ್ ಬಿಸ್ನೆಸ್ ಐಕಾನ್ ಸಿದ್ಧಾರ್ಥ್ ಭರದ್ವಾಜ್ ಕಡೆಯಿಂದ ನಿಂಗ್ ಇಮೇಲ್ ಬಂದಿದೆ. ಅವ್ರ ಅಜ್ಜಿಗೆ ಅರ್ಜೆಂಟ್ ಸರ್ಜರಿ ಆಗ್ಬೇಕಾಗಿದೆ. ಅವರು ಯು ಎಸ್ ಎಗ್ ಬರಕ್ ಯೋಚಿಸ್ತಿದ್ರಂತೆ. ಆದ್ರೆ ನೀನೇ ಬೆಂಗಳೂರಿಗೆ ಬರ್ತಿದ್ಯಾ ಅಂತ ನಾನು ಹೇಳ್ದೆ. ಸೊ ಅವ್ರು ಸದ್ಯಕ್ಕೆ ಬೆಂಗಳೂರಲ್ಲಿದ್ದಾರೆ. ಶಲ್ ಐ ಫಿಕ್ಸ್ ದ ಮೀಟಿಂಗ್ ಅಂದ್ಲು. ಕೂಡ್ಲೇ ಆಯ್ರಾ? ನೋ ಭಾವನಾ, ನಂಗೆ ಪರ್ಸನಲ್ ಕೆಲ್ಸ ತುಂಬಾನೇ ಇದೆ, ಇಲ್ಲಿ ಯಾರನ್ನೂ ಮೀಟ್ ಮಾಡಕ್ ಆಗಲ್ಲ ಅಂತ ರಿಪ್ಲೈ ಮಾಡಿದ್ಲು. ಓಕೆ ಓಕೆ ಮೇಡಮ್, ನೀನು ನಿನ್ ಕೆಲ್ಸ ಮುಗಿಸ್ಕೋ. ಬಟ್ ಒಂದ್ ಮಾತು ಹೇಳ್ತೀನಿ, ಈ ಸಿದ್ಧಾರ್ಥ್ ಭರದ್ವಾಜ್ ಇದಾರಲ್ಲ, ಅವ್ರು ತುಂಬಾ ಫೇಮಸ್ ಅಂತ ಗೊತ್ತಾಯ್ತು. ಅವ್ರು ನೋಡೋಕೆ ಎಷ್ಟ್ ಚೆನ್ನಾಗಿದ್ದಾರೆ ಗೊತ್ತಾ, ಸಖತ್ ಹ್ಯಾಂಡ್ಸಮ್. ಅವ್ರ ಜೊತೆ ಮಾತಾಡೋಕೆ, ಒಂದ್ ಸೆಲ್ಫಿ ತಗೊಳಕ್ಕೆ ಹುಡುಗಿಯರು ಅಪಾಯಿಂಟ್ಮೆಂಟ್ ತಗೋತಾರಂತೆ ಅಂತ ಸಖತ್ ಕ್ಯೂರಿಯಾಸಿಟಿಲಿ ಹೇಳಿದ್ಲು. ಇದನ್ನ ಕೇಳಿ ಆಯ್ರಾ, ಭಾವನಾ ನಿಂಗ್ ಅಷ್ಟೊಂದ್ ಆಸೆ ಇದ್ರೆ ನೀನೇ ಅವ್ರ ಜೊತೆ ಸೆಲ್ಫಿ ತಗೋ ಅಂದ್ಲು. ಆಗ ಭಾವನಾ, ಬಟ್ ಆಯ್ರಾ, ನನ್ಗಿಂತ ಅವರು ನಿಂಗೆ ಜಾಸ್ತಿ ಸೂಟ್ ಆಗ್ತಾರೆ. ಯು ಆರ್ ಗಾರ್ಜಿಯಸ್. ನೀನ್ ಅವ್ರನ್ನ ಅಲ್ಲಿ ಭೇಟಿ ಆದ್ರೆ ಮುಂದೆ ಲೈಫ್ ಅಲ್ಲಿ ಒಬ್ಬ ಚಾರ್ಮಿಂಗ್ ಹೀರೋಗೆ ಹೆಂಡತಿ ಆಗೋ ಚಾನ್ಸ್ ಇದೆ. ಇಂಥ ಒಳ್ಳೆ ಅವಕಾಶ ಕಳ್ಕೋಬೇಡ. ಯಾವ್ದಕ್ಕೂ ನಿಂಗ್ ಫೋಟೋ ಕಳ್ಸಿರ್ತೀನಿ, ಗುಡ್ ಲಕ್, ಬಾಯ್ ಬಾಯ್ ಅಂತ ಹೇಳಿ ಭಾವನಾ ಕಾಲ್ ಕಟ್ ಮಾಡಿದ್ಲು. ತಲೆ ಹರಟೆ. ಈ ಭಾವನಾಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅಂತ ಗೊಣಗ್ತಾ ಆಯ್ರಾ ಲಿಫ್ಟ್ ಹತ್ರ ಹೋದ್ಲು. ಆಗ್ಲೇ ಅವಳ ದೃಷ್ಟಿ ಲಿಫ್ಟ್ ಡೋರ್ ಹತ್ರ ನಿಂತಿದ್ದ ಒಬ್ಬ ಪುಟ್ಟ ಹುಡುಗನ ಕಡೆ ಹೋಯ್ತು. ಆ ಹುಡುಗ ಮಾಸ್ಕ್ ಹಾಕಿದ್ದ. ಆದ್ರೆ ಬೆಳ್ಳಿಗೆ ಬೆಣ್ಣೆ ಹಾಗೆ ಮುದ್ದು ಮುದ್ದಾಗಿದ್ದ ಆ ಪುಟ್ಟ ಹುಡುಗನ್ನ ನೋಡಿ ಅವಳಿಗೇನೋ ಆತ್ಮೀಯವಾದ ಫೀಲಿಂಗ್ ಹುಟ್ಟಿತು. ಈ ಮಗು ಒಬ್ನೇ ಇಲ್ಲೇನ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ದೆ ಅವಳೇ ಆ ಹುಡುಗನ ಹತ್ರ ಹೋದ್ಲು. ಮಂಡಿ ಊರಿ ಕುತ್ಕೊಂಡು, ಹಾಯ್ ಹ್ಯಾಂಡ್ಸಮ್, ಯಾರ್ ನೀನು, ಇಲ್ಲೊಬ್ನೇ ಏನ್ ಮಾಡ್ತಿದೀಯಾ ಅಂತ ಸ್ಮೈಲ್ ಮಾಡ್ತಾ ಕೇಳಿದ್ಲು ಆಯ್ರಾ. ಅವನು ಏನೂ ಮಾತಾಡದೆ ಸುಮ್ನೆ ಅವಳನ್ನೇ ನೋಡ್ತಾ ನಿಂತಿದ್ದ. ಕನ್ನಡ ಬರಲ್ವಾ ನಿಂಗೆ ಅಂತ ಆಯ್ರಾ ಮತ್ತೆ ಕೇಳಿದ್ಲು. ಅವನ್ ಪುಟ್ಟ ಪುಟ್ಟ ಸುಂದರವಾದ ಕಣ್ಗಳು ಅವಳನ್ನ ನೋಡಿ ಹೊಳಿತಿದ್ವು. ಅದೇನೋ ಗೊತ್ತಿಲ್ಲ, ಆ ಪುಟ್ಟ ಹುಡುಗ ಸುಮ್ನೆ ತಲೆ ತಗ್ಸಿ ಬರುತ್ತೆ ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ದ. ಅವನ್ನ ನೋಡಿ ಆಯ್ರಾಗೆ ಪಾಪ ಅನ್ನಿಸ್ತು. ಅವಳು ಅವನ್ ತಲೆ ನೇವರಿಸಿದ್ಲು. ಅಷ್ಟರಲ್ಲೇ ಆಚೆಯಿಂದ ಜೋರಾಗಿ ಢಮ್ ಅಂತ ಸೌಂಡ್ ಬಂತು. ಕೂಡ್ಲೇ ಆ ಹುಡುಗ ಹೆದ್ರಿ ಆಯ್ರಾನ ಗಟ್ಟಿಯಾಗಿ ಅಪ್ಕೊಂಡ. ಅಯ್ಯೋ ಹೆದ್ರಬೇಡ ಪುಟ್ಟ, ಅದು ಬರೀ ಸಿಡ್ಲಷ್ಟೇ. ಅದಿರ್ಲಿ, ನಿಂಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ಇಷ್ಟನಾ ಅಂತ ಕೇಳಿದ್ಲು ಆಯ್ರಾ. ಅವಳ ಸಾಫ್ಟ್ ಧ್ವನಿಗೆ ಮರುಳಾಗಿ ಆ ಹುಡುಗ ಅವಳ ಮುಖನೇ ನೋಡ್ತಾ ಹ್ಮ್ ಅಂತ ತಲೆ ಅಲ್ಲಾಡಿಸ್ದ. ಅವನ್ ಹಣೆಗೆ ಕಿಸ್ ಮಾಡಿ ಆಯ್ರಾ ಅಂದ್ಲು, ಹಾಗಿದ್ರೆ ನಾನು ನಿಂಗೆ ಬರೋವಾಗ ಐಸ್ ಕ್ರೀಮ್ ತಗೊಂಡ್ ಬರ್ತೀನಿ, ಸರಿನಾ? ಹೌದು, ನೀನ್ ಇರೋದು ಯಾವ ರೂಮಲ್ಲಿ ಅಂತ ಕೇಳಿದ್ಲು. ಆ ಹುಡುಗ ಆಯ್ರಾ ಪಕ್ಕದ ಫ್ಲಾಟ್ ಕಡೆ ಕೈ ತೋರಿಸ್ದ. ಅದೇ ಸಮಯಕ್ಕೆ ಆ ಫ್ಲಾಟ್ನ ಡೋರ್ ಸಡನ್ ಆಗಿ ಓಪನ್ ಆಯ್ತು. ಅಲ್ಲಿಂದ ಬ್ಲಾಕ್ ಸೂಟ್, ಗ್ಲಾಸಸ್ ಹಾಕಿದ್ದ 30-32 ವರ್ಷದ ವ್ಯಕ್ತಿ ಫೋನಲ್ಲಿ ಏನೋ ಮಾತಾಡ್ತಾ ತನ್ ಡೋರ್ ಹತ್ರನೇ ನಿಂತ. ಮಂದವಾದ ಬೆಳಕಲ್ಲಿ ಆ ವ್ಯಕ್ತಿ ಮುಖ ಆಯ್ರಾಗೆ ಸರಿಯಾಗಿ ಕಾಣ್ಲಿಲ್ಲ. ಆದ್ರೆ 6 ಅಡಿಗಿಂತ ಎತ್ತರ ಇದ್ದ ಅವನ ಹೈಟ್ ಮತ್ತೆ ಪರ್ಸನಾಲಿಟಿ ನೋಡಿನೇ ಆ ವ್ಯಕ್ತಿ ತುಂಬಾ ಸುಂದರವಾಗಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ರೋಹನ್, ಎಷ್ಟು ಸರಿ ಹೇಳಿದೀನಿ ನಿಂಗೆ ಒಬ್ನೇ ಹೊರಗಡೆ ಬರಬಾರ್ದು ಅಂತ, ಬಾ ಒಳಗೆ. ಐ ಸೆಡ್ ಗೆಟ್ ಇನ್ ಅಂತ ಬೇಸ್ ವಾಯ್ಸ್ ಅಲ್ಲಿ ಆ ವ್ಯಕ್ತಿ ಕರೆದ ಕೂಡ್ಲೆ ರೋಹನ್ ಓಡ್ತಾ ತನ್ನ ಫ್ಲಾಟ್ ಹತ್ರ ಹೋದ. ಆ ಪುಟ್ಟ ಹುಡುಗಂಗೆ ಆಯ್ರನ ಬಿಟ್ಟು ಹೋಗೋಕೆ ಅದ್ಯಾಕೋ ಮನ್ಸೇ ಬರ್ಲಿಲ್ಲ. ಅವಳನ್ನೇ ತಿರ್ಗಿ ತಿರ್ಗಿ ನೋಡ್ತಾ ಫ್ಲಾಟ್ ಒಳಗಡೆ ಹೋದ. ಈ ಹೋಟೆಲ್ ಓನರ್ ಇಲ್ಲೇ ಇರ್ತಾರೆ ಅಂತ ಸ್ಟಾಫ್ ಹೇಳಿತು ಆಯ್ರಾಗೆ ನೆನಪಾಯ್ತು. ಓನರ್ ಅಂದ್ರೆ ಯಾರೋ ವಯಸ್ಸಾದವ್ರು ಇರ್ಬೇಕು ಅಂತ ಅವಳು ಭಾವಿಸಿದ್ಲು. ಆದ್ರೆ 30-32 ವರ್ಷದ ವ್ಯಕ್ತಿ ಓನರ್ ಅಂತ ಆಶ್ಚರ್ಯದಲ್ಲಿ ಲಿಫ್ಟ್ ಸೇರಿದ್ಲು. ಅದೇ ಟೈಮ್ಗೆ ಸರಿಯಾಗಿ ಭಾವನಾ ಆಯ್ರಾಗೆ ವಾಟ್ಸಪ್ ಮೆಸೇಜ್ ಮಾಡಿದ್ಲು. ಅವಳ ಮೆಸೇಜ್ ಅಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಫೋಟೋ ಕೂಡ ಇತ್ತು. ಯಾವ್ದೋ ಗ್ಲಾಮರಸ್ ಮಾಡೆಲ್ ಹಾಗೆ ಸಖತ್ ಹ್ಯಾಂಡ್ಸಮ್ ಆಗಿದ್ದ ಸಿದ್ಧಾರ್ಥ್ ಭರದ್ವಾಜ್ ಫೋಟೋ ನೋಡಿ ಒಂದ್ ಕ್ಷಣ ಅವಳ ಮನಸ್ಸಿಗೆ ಗೊತ್ತಿಲ್ದಂಗೆ ಸ್ಪೆಷಲ್ ಫೀಲ್ ಆಯ್ತು. ಅಕ್ಷತ್ನ ನೋಡಿದಾಗ್ಲೂ ಅವಳಿಗೆ ಈ ತರ ಫೀಲಿಂಗ್ ಆಗಿರ್ಲಿಲ್ಲ. ಅದ್ಯಾಕೋ ಆ ಸಿದ್ಧಾರ್ಥ್ ತನ್ಗೆ ತುಂಬಾ ಹತ್ರವಾಗಿರೋ ವ್ಯಕ್ತಿನೇನೋ ಅನ್ಸೋಕ್ ಶುರುವಾಯ್ತು. ಕೂಡ್ಲೆ ಅವಳು, ಶಿಟ್, ಏನಾಗಿದೆ ನಿಂಗೆ ಆಯ್ರಾ? ಈ ವ್ಯಕ್ತಿನ ನೋಡಿ ಮನ್ಸ್ಯಾಕೆ ಏನೇನೋ ಆಗ್ತಿದೆ, ಯಾವತ್ತೂ ಹಿಂಗ ಆಗಿರ್ಲಿಲ್ಲ ಅಂತ ತನ್ನನ್ ತಾನೇ ಬೈಕೊಳ್ತಾ ಫೋನ್ ಬ್ಯಾಗಲ್ಲಿಟ್ಲು ಆಯ್ರಾ. ಆದ್ರೆ ಅದ್ಯಾಕೋ ಅವಳ ಎದೆ ಮಾತ್ರ ಫಸ್ಟ್ ಟೈಮ್ ಲವ್ ಅಲ್ಲಿ ಬಿದ್ದ ಯಂಗ್ಸ್ಟರ್ ತರ ಜೋರಾಗಿ ಬೀಟ್ ಮಾಡ್ತಾನೇ ಇತ್ತು. ರೀಗಲ್ನಂತ ದೊಡ್ಡ ಇಂಟರ್ನ್ಯಾಷನಲ್ ಹೋಟೆಲ್ ಓನರ್ ಆಗಿದ್ದ ಸಿದ್ಧಾರ್ಥ್ ಭರದ್ವಾಜ್ಗೆ ತನ್ನ ಮಗ ರೋಹನ್ ಅಂದ್ರೆ ಜೀವ. ಅವನ್ ಒಂದ್ ಕ್ಷಣನೂ ಆ ಮಗುನ ನೆಗ್ಲೆಕ್ಟ್ ಮಾಡಿದ್ದೇ ಇಲ್ಲ.
ರೋಹನ್ನ ಪ್ರತಿನಿತ್ಯ ಡಯಟ್ ಹೇಗಿರ್ಬೇಕು ಅನ್ನೋದ್ರಿಂದ ಹಿಡಿದು ಅವ್ನ್ ಯಾವ ಡ್ರೆಸ್ ಹಾಕ್ಬೇಕು, ಅವ್ನ್ ಡೈಲಿ ಶೆಡ್ಯೂಲ್ ಹೇಗಿರ್ಬೇಕು ಅನ್ನೋದನ್ನು ಸಿದ್ಧಾರ್ಥ್ ಡಿಸೈಡ್ ಮಾಡಿರ್ತಿದ್ದ. ರೋಹನ್ ಯಾರ ಜೊತೆನೂ ಜಾಸ್ತಿ ಬೆರೆಯೋನೇ ಅಲ್ಲ, ಖುದ್ದು ಸಿದ್ಧಾರ್ಥ್ ಜೊತೆಗೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಅದು ಬೇಕು ಇದು ಬೇಕು ಅಂತ ಯಾವತ್ತೂ ಕೇಳಿರ್ಲಿಲ್ಲ. ಇದ್ನ ನೋಡಿ ಸಿದ್ಧಾರ್ಥ್ ರಿಲೇಟಿವ್ಸ್ ರೋಹನ್ ಮೆಂಟಲಿ ವೀಕ್ ಇದ್ದಾನೆ ಅನ್ನೋದಕ್ಕೆ ಶುರು ಮಾಡಿದ್ರು. ಇದು ಕಿವಿಗ್ ಬಿದ್ದು ಸಿದ್ಧಾರ್ಥ್ ತನ್ನ ಮಗನ್ ಬಗ್ಗೆ ಇನ್ನೂ ಹೆಚ್ಚು ಪ್ರೊಟೆಕ್ಟಿವ್ ಆಗಿತ್ತ. ಕೆಲವು ದಿನಗಳ ಹಿಂದೆ ಅಂತೂ ಮನೆವ್ ಕೊಂಕ್ ಮಾತ್ ತಡಿಲಾರ್ದೆ ತನ್ನ ಮಗನ್ ಜೊತೆ ರಿಗಾಲ್ ಹೋಟೆಲ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದ. ತನ್ನ ಮಗನ್ನ ಯಾರಾದ್ರೂ ಅಪರಿಚಿತರು ಮಾತಾಡಿಸಿದ್ರಂತೂ ತುಂಬಾ ಅಲರ್ಟ್ ಆಗ್ತಿದ್ದ ಸಿದ್ಧಾರ್ಥ್. ಆದ್ರೆ ಇವತ್ತು ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿದ್ದ ರೋಹನ್ ನೋಡಿ ಸಿದ್ಧಾರ್ಥ್ಗೆ ತುಂಬಾ ಆಶ್ಚರ್ಯ ಆಯ್ತು. ರೋಹನ್, ನೀನ್ ಯಾಕೆ ಆಚೆ ಹೋಗಿದ್ದೆ? ಹಾಗೆಲ್ಲ ಸಿಕ್ಕ ಅವ್ರ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ದೆ ತಾನೆ, ಇಟ್ಸ್ ಫಾರ್ ಯುವರ್ ಸೇಫ್ಟಿ ಅಂತ ಕೋಪ ಮಾಡಿಕೊಂಡು ಸಿದ್ಧಾರ್ಥ್ ಹೇಳ್ದ. ಆದ್ರೆ ಸಿದ್ಧಾರ್ಥ್ ಮಾತನ್ನ ಇಗ್ನೋರ್ ಮಾಡ್ತಾ ರೋಹನ್, ನಂಗೆ ಚಾಕ್ಲೇಟ್ ಐಸ್ ಕ್ರೀಮ್ ಬೇಕು ಅಂತ ತುಂಬಾ ಮುದ್ದಾಗಿ ಕೇಳ್ದ. ಚಾಕ್ಲೇಟ್ ಐಸ್ ಕ್ರೀಮಾ? ನೋ ವೇ, ಅದನ್ನೆಲ್ಲ ತಿನ್ನೋ ಹಾಗಿಲ್ಲ. ಲಾಸ್ಟ್ ಟೈಮ್ ಕೋಲ್ಡ್ ಆಗಿ ನೀನೆಷ್ಟು ಕಷ್ಟಪಟ್ಟಿದ್ಯಾ ಮರ್ತೋದ್ಯಾ ಅಂತ ಸ್ಟ್ರಿಕ್ಟ್ ಆಗಿ ಸಿದ್ಧಾರ್ಥ್ ಅಂದ. ಇಲ್ಲ ಅಪ್ಪ, ನಂಗ್ ಬೇಕೇ ಬೇಕು ಅಂತ ರೋಹನ್ ಹಠ ಮಾಡ್ದ. ಅವನ್ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಯಾವತ್ತೂ ರೋಹನ್ ಇಷ್ಟೊಂದು ಹಠ ಮಾಡಿರ್ಲಿಲ್ಲ. ಇವತ್ತೇನಾಯ್ತಪ್ಪ ಇವನಿಗೆ ಅಂತ ಸಿದ್ಧಾರ್ಥ್ ಮನ್ಸಲ್ಲೇ ಅಂದ್ಕೊಂಡ. ಸಡನ್ ಆಗಿ ಅವನಿಗೆ ಆ ಹುಡುಗಿ ನೆನಪಾದ್ಲು. ಕೂಡ್ಲೇ ಅವನು ಲ್ಯಾಪ್ಟಾಪ್ ಆನ್ ಮಾಡಿ CCTV ಫುಟೇಜಸ್ನ ಚೆಕ್ ಮಾಡ್ದ. ಲಿಫ್ಟ್ ಹತ್ರ ಆ ಹುಡುಗಿನ ತಪ್ಕೊಂಡಿದ್ದ ರೋಹನ್ ನೋಡಿ ಸರ್ಪ್ರೈಸ್ ಆಯ್ತು ಅವನಿಗೆ. ಇವಳು ಯಾರು? ನನ್ ಮಗನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಿದ್ದಾಳೆ. ಇವಳು ಟಾರ್ಗೆಟ್ ನಾನೇ ಆಗಿರ್ಬೇಕು ಅಂತ ಮನ್ಸಲ್ಲೇ ಅಂದ್ಕೊಂಡ ಸಿದ್ಧಾರ್ಥ್. ಈ ಕಡೆ ಐರಾ ತಾನು ಹುಟ್ಟ ಬೆಳೆದಿದ್ ಮನೆಗೆ 5 ವರ್ಷದ ನಂತರ ಬಂದಿದ್ಲು. ಆ ಬಂಗ್ಲೆ ಗೆಟಪ್ಪೇ ಚೇಂಜ್ ಆಗಿತ್ತು. ಇವತ್ತು ಆ ಬಂಗ್ಲೆಲಿ ಏನೋ ಸ್ಪೆಷಲ್ ಇದೆ ಅನ್ನೋದಕ್ಕೆ ಜಿಗಿ ಜಿಗಿ ಅನ್ನೋ ಲೈಟಿಂಗ್ ಸಾಕ್ಷಿಯಾಗಿತ್ತು. ಮನೆ ಮುಂದೆ ಯಾರ್ಯಾರೋ ನಿಂತಿದ್ರು. ಅವಳಿಗೆ ಅಲ್ಲೆಲ್ಲೂ ತನ್ನ ಅಪ್ಪ ಮಲ್ತಾಯಿ ಕಾಣ್ಲಿಲ್ಲ. ಅವಳು ನಿಧಾನಕ್ ಮನೆ ಒಳಗಡೆ ಎಂಟರ್ ಆದಾಗ್ಲೇ ಮಹಡಿ ಮೇಲಿರೋ ಬಿಗ್ ಹಾಲಲ್ಲಿ ಗ್ರ್ಯಾಂಡ್ ಆಗಿ ಏನೋ ಫಂಕ್ಷನ್ ನಡೀತಾ ಇದೆ ಅಂತ ಅರ್ಥ ಆಯ್ತು. ಕೇಕ್ಸ್, ಕಾಕ್ಟೇಲ್, ವಿವಿಧ ವೆರೈಟಿ ಡಿಶಸ್ ಎಲ್ಲ ಅರೇಂಜ್ ಆಗಿತ್ತು. ಕಾಕ್ಟೈಲ್ ಹಿಡಿದು ಓಡಾಡ್ತಿದ್ ಹುಡ್ಗಿರ್ನ ನೋಡಿ ಆಯ್ರಾ ತನ್ ಬಂದಿರೋ ಟೈಮ್ ಸರಿ ಇಲ್ವಾ ಅಂದ್ಕೊಂಡ್ಲು. ಇವತ್ತೇನ್ ಸ್ಪೆಷಲ್ ಅಂತ ಯೋಚಿಸ್ತಿದ್ ಆಯ್ರಾಗೆ ಸಡನ್ ಆಗಿ ನೆನಪಾಯ್ತು, ಇವತ್ತು ಅವಳ್ ಮಲತಂಗಿ ಸ್ವಪ್ನ ಬರ್ತ್ಡೇ. ಆ ಬರ್ತ್ಡೇನ ಇಷ್ಟೊಂದ್ ಗ್ರ್ಯಾಂಡ್ ಆಗಿ ಯಾಕೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅನ್ನೋದು ಅವಳಿಗೆ ಅರ್ಥ ಆಗ್ಲಿಲ್ಲ. ಅವಳಿಗೆ ಈ ಗೋಜು ಗೊಂದಲ ಬೇಕಿರ್ಲಿಲ್ಲ. ಕೆಳಗಡೆ ಲಿವಿಂಗ್ ರೂಮ್ನಲ್ಲಿ ಅವಳೊಂದ್ ಮೂಲೆಯಲ್ಲಿ ಸೋಫಾಗೆ ಒರ್ಗಿ ಕೂತಿದ್ಲು. ಪಾರ್ಟಿ ಎಷ್ಟೊತ್ತಿಗೆ ಮುಗಿಯುತ್ತೋ ಅಂತ ಅಂದ್ಕೊಂಡು ಸೋಫಾ ಮೇಲೆ ಕೂತಿದ್ ಆಯ್ರಾಗೆ ಸುಸ್ತಿಂದ ನಿದ್ದೆ ಬರೋ ಹಾಗಾಯ್ತು. ಕಣ್ಣು ಮುಚ್ಕೊಳ್ತು. ಇದ್ದಕ್ಕಿದ್ದ ಹಾಗೆ ಜೋರಾದ ಗದ್ಲ ಕೇಳಿ ಅವಳಿಗೆ ಎಚ್ಚರ ಆಯ್ತು. ಮೇಲ್ಗಡೆ ಪಾರ್ಟಿ ನಡೀತಿದ್ದ ಹಾಲಿಂದ ದೊಡ್ಡ ಗಲಾಟೆ ಕೇಳಿಸ್ತಿತ್ತು. ಅವಳು ಏನಿರ್ಬೋದು ಅಂತ ಕುತೂಹಲದಿಂದ ಮೇಲಕ್ಕೆ ಹೋದ್ಲು. ಜನ ಗುಂಪು ಕಟ್ಟಿ ನಿಂತ್ಕೊಂಡಿದ್ರು. ಅವ್ರ ಮಧ್ಯೆ ದಾರಿ ಮಾಡಿಕೊಂಡು ಮುಂದಕ್ ನಡೆದ ಆಯ್ರಾಗೆ ನೆಲದ ಮೇಲೆ ಬಿದ್ದು ಅಳ್ತಿದ್ದ ಪ್ರಿಯಾ ಕಾಣಿಸಿದ್ಲು. ಪ್ರಿಯಾ ಅವಳ ಮನೆಯಲ್ಲಿ ಕೆಲ್ಸಕ್ಕಿದ್ದ ಇಂದ್ರಮ್ಮನ ಮಗಳು. ಏಯ್ ಏಳೆ ಮೇಲೆ, ಇವಳು ಹೀಗೆ ಚಿಕ್ಕೋಳಿದ್ದಾಗಿಂದ ಆ ಆಯ್ರಾ ಬೆನ್ ಹಿಂದೆ ತಿರುಗ್ತಿದ್ದವಳು. ಅವಳಿಗೆ ಸಪೋರ್ಟ್ ಮಾಡ್ತಾಳೆ. ಆ ಡುಮ್ಮಿ ಯಾವ ಆಂಗಲ್ನಿಂದ ಇವಳಿಗೆ ಸುಂದರವಾಗಿ ಕಾಣ್ತಾಳೋ? ನಿಜ ಹೇಳೆ, ಯಾರ್ ಬ್ಯೂಟಿಫುಲ್ ಆಗಿದ್ದಾರೆ, ನಾನಾ ಅಥವಾ ಆ ಆಯ್ರನ ಹೇಳು ಅಂತ ಬೆದರಿಸ್ತಾ ಪ್ರಿಯಾ ಕೂದ್ಲು ಹಿಡಿದು ಮೇಲೆ ಕೇಳಿದ್ಲು ಸ್ವಪ್ನ. ಸ್ವಪ್ನಾಗೆ ಕುಡಿದಿದ್ ನಶೆ ಜಾಸ್ತಿ ಆಗಿದೆ ಅನ್ನೋದು ಅವಳ ವರ್ತನೆಯಿಂದ ಅರ್ಥ ಆಗ್ತಿತ್ತು. ಆ ಪಾರ್ಟಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದ ಸ್ವಪ್ನ ರೆಡ್ ಕಲರ್ ಟಾಪ್ ಮೇಲೆ ಬ್ಲ್ಯಾಕ್ ಕಲರ್ ಶಾರ್ಟ್ ಸ್ಕರ್ಟ್ ಹಾಕೊಂಡಿದ್ಲು. ಅವಳ ಕತ್ತಲ್ಲಿ ಡೈಮಂಡ್ ನೆಕ್ಲೆಸ್ ಇತ್ತು. ಗೋಲ್ಡನ್ ಕಲರ್ ಹೀಲ್ಸ್ ಹಾಕೊಂಡಿದ್ದ ಅವಳು ತುಂಬಾ ಸುಂದರವಾಗೂ ಇದ್ಲು. ಆದ್ರೆ ಅವಳ ವರ್ತನೆ ಅವಳ ಸೌಂದರ್ಯಕ್ಕೆ ತದ್ವಿರುದ್ಧವಾಗಿತ್ತು. ಅಕ್ಕ, ನಾನ್ ಏನ್ ತಪ್ಪ ಮಾಡಿದೆ ಹೇಳಿ ಅಕ್ಕ. ಆಯ್ರಾ ಅಕ್ಕ ದಪ್ಪ ಇದ್ದಾರೆ ನಿಜ, ಆದ್ರೂ ಅವರು ಸುಂದರವಾಗಿದ್ದಾರೆ ಅಂತ ಅಷ್ಟೇ ನಾನ್ ಹೇಳಿತು ಅಂತ ಅಳ್ತಾನೆ ನಿಧಾನಕ್ಕೆ ಎದ್ ನಿಂತ್ಲು ಪ್ರಿಯಾ. ಅಳ್ತಿದ್ದ ಪ್ರಿಯಾನ ನೋಡಿ ಸ್ವಪ್ನ ನಗಾಡಿದ್ಲು. ನೋಡಿ ನೋಡಿ, ಇವಳು ಇನ್ನೂ ಆ ಆಯ್ರಾನ ಸಪೋರ್ಟ್ ಮಾಡ್ತಾಳೆ. ಇಟ್ಸ್ ಓಕೆ, ಒಂದ್ ಕಾಂಪಿಟೇಷನ್ ಮಾಡೋಣವಾ? ನಾನು ಮತ್ತೆ ಆಯ್ರಾ ಇಬ್ರಲ್ಲಿ ಯಾರ್ ಬ್ಯೂಟಿಫುಲ್ ಆಗಿದ್ದೀವಿ ಅಂತ ವೋಟ್ ಮಾಡ್ಸೋಣ. ಯಾರಿಗ್ ಜಾಸ್ತಿ ವೋಟ್ ಬೀಳುತ್ತೋ ಅವರು ವಿನ್ನರ್ ಅಂತ ಸ್ವಪ್ನ ಹೇಳಿದ್ಲು. ನಂತರ ಅವಳು ಅಲ್ಲೇ ಇದ್ದ ಟೇಬಲ್ ಕಡೆ ಹೋಗಿ ಅದ್ರ ಡ್ರಾವರ್ನಲ್ಲಿದ್ದ ಆಯ್ರಾ ಫೋಟೋನ ಆಚೆ ತೆಗೆದ್ಲು. ಸೋತವರು
ಅಂತ ಅಲ್ಲೇ ಇದ್ದವಳ ಸ್ನೇಹಿತರು ಕೇಳಿದ್ರು. ಆಯ್ರಾ ಓಲ್ಡ್ ಫೋಟೋನ ತನ್ನ ಫ್ರೆಂಡ್ಸ್ಗೆ ತೋರಿಸ್ತಾ ಸ್ವಪ್ನ ಅಂದ್ಲು, ಸಿಂಪಲ್, ಈ ಫೋಟೋನ ಪೀಸ್ ಪೀಸ್ ಮಾಡಿ ವೈನ್ ಗ್ಲಾಸ್ ಅಲ್ಲಿ ಹಾಕ್ತೀನಿ, ಸೋತವರು ಇದನ್ನ ಕುಡಿಬೇಕು. ಪ್ರಿಯಾ ಕಣ್ಣೀರು ಒರೆಸ್ಕೊಂಡ್ಲು. ಅವಳು ಸ್ವಪ್ನದಿಂದಾಗಿ ಇವತ್ತು ತುಂಬಾ ಮುಜುಗರ ಅನುಭವಿಸಿದ್ಲು. ಹೇ ಗೈಸ್, ನಂಗೆ ಯಾರು ವೋಟ್ ಮಾಡ್ತೀರಾ ಕೈ ಎತ್ತೆ, ಸ್ವಪ್ನ ವಾಯ್ಸ್ ರೈಸ್ ಮಾಡಿದ್ಲು. ಎಲ್ರೂ ಕೈ ಮೇಲೆ ಕೆತ್ತಿದ್ರು. ಸ್ವಪ್ನ ಮಾತನ್ನ ಕಂಟಿನ್ಯೂ ಮಾಡಿದ್ಲು, ವಾವ್ ಅಮೇಝಿಂಗ್, ಇನ್ನು ಈ ಡುಮ್ಮಿ ಆಯ್ರಾಗೆ ಯಾರು ವೋಟ್ ಮಾಡ್ತೀರಾ ಅಂತ ಆ ಫೋಟೋನ ತೋರಿಸಿದ್ಲು. ಆಗ ಯಾರೂ ಕೈ ಎತ್ತಲಿಲ್ಲ, ಬದ್ಲಿಗೆ ಜೋರಾಗಿ ನಗಾಡಿದ್ರು. ಆಯ್ತಲ್ಲ, ಕಾಂಪಿಟೇಷನ್ ಮುಗೀತು, ವಿನ್ನರ್ ಯಾರು ಅಂತಾನು ತಿಳಿತು, ಈಗ ಶಿಕ್ಷೆ ಕೊಡೋ ಸಮಯ. ಸ್ಟೈಲ್ ಆಗಿ ವೈನ್ ಗ್ಲಾಸ್ ತಗೊಂಡ್ ಬಂದು ಪ್ರಿಯಾ ಮುಂದೆ ಹಿಡಿದ್ಲು. ನೀನೇ ಕುಡಿತೀಯ ಇಲ್ಲ ನಾನ್ ಕುಡಿಸ್ಲ ಅಂತ ಹೇಳ್ತಾ ಸ್ವಪ್ನ ಫೋರ್ಸ್ಫುಲಿ ಅವಳ ಬಾಯಿಗೆ ವೈನ್ ಹಾಕೋಕ್ ನೋಡಿದ್ಲು. ಬಟ್ ಸಡನ್ ಆಗಿ ಒಂದ್ ಕೈ ಅವಳ ಹತ್ರ ಇದ್ದ ವೈನ್ ಗ್ಲಾಸ್ ನ ಕಿತ್ಕೊಳ್ತು. ಅದು ಯಾರು ಅಂತ ನೋಡಿದ್ರೆ ಆಯ್ರಾ ಆಗಿದ್ಲು. ಅವಳನ್ನ ಅಷ್ಟಾಗಿ ಯಾರು ಗಮನಿಸಿರ್ಲಿಲ್ಲ. ಹೆದರ್ಕೊಂಡಿದ್ದ ಪ್ರಿಯಾ ಕೂಡ ಆಯ್ರಾ ಕಡೆ ನೋಡಿರ್ಲಿಲ್ಲ. ಅವಳಿಗೆ ಆಯ್ರಾ ಗುರ್ತು ಸಿಕ್ಬಿಡ್ತು. ಅವಳ ಕಣ್ಣಲ್ಲಿ ಹೊಳಪಿತ್ತು. ಆಯ್ರಾ ಅಕ್ಕ, ಆಯ್ರಾ ಅಕ್ಕ ಅಂತ ಕಣ್ಣೀರ್ ಒರೆಸ್ಕೊಂಡು ಆಯ್ರಾನ ಗಟ್ಟಿಯಾಗಿ ತಪ್ಕೊಂಡ್ಲು ಪ್ರಿಯಾ. ಎಲ್ರೂ ಆಶ್ಚರ್ಯದಿಂದ ಆಯ್ರಾ ಕಡೆ ನೋಡಿದ್ರು. ಅವರಿಗೆಲ್ಲ ತಮ್ಮ ಕಣ್ಗಳನ್ನ ನಂಬೋಕೆ ಆಗ್ಲಿಲ್ಲ. ಶಿಸ್ ಗಾರ್ಜಿಯಸ್ ಅಂತ ಸ್ವಪ್ನ ಪಕ್ಕದಲ್ಲಿ ನಿಂತಿದ್ದವಳ ಸ್ನೇಹಿತ ನಿಧಾನಕ್ಕೆ ಪಿಸುಗುತ್ತ. ನಂತರ ಅಲ್ಲೇ ಮತ್ತಲ್ಲಿ ನಿಂತಿದ್ದ ಸ್ವಪ್ನ ಫ್ರೆಂಡ್ಸ್ ಎಲ್ಲ ನಗ್ತ, ಸ್ವಪ್ನ ನಿನಗಿಂತ ನಿಮ್ಮ ಅಕ್ಕನೇ ಸೂಪರ್ ಅಂತ ಜೋಕ್ ಮಾಡಿದ್ರು. ಕೂಡ್ಲೇ ಆಯ್ರಾ ಕೈಯಲ್ಲಿದ್ದ ವೈನ್ ಗ್ಲಾಸ್ ತಗೊಂಡು ಸ್ವಪ್ನ ಹತ್ರ ಬಂದ್ಲು. ವೈನ್ ಗ್ಲಾಸ್ನ ಸ್ವಪ್ನ ಎದುರು ಹಿಡಿದ್ಲು. ಸ್ವಪ್ನ ಎಷ್ಟೇ ಟ್ರೈ ಮಾಡಿದ್ರು ಆಯ್ರಾ ಕೈಯಿಂದ ತನ್ನ ಕೈನ ಬಿಡಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಆಯ್ರಾ ಇಷ್ಟು ಸುಂದರವಾಗಿ ಬದಲಾಗಿರೋದಲ್ದೆ ಅವಳು ಮತ್ತೆ ಮಿಂಚಿನ ಥರ ಸ್ಟ್ರಾಂಗ್ ಆಗಿರೋದನ್ನ ನೋಡಿ ಸ್ವಪ್ನಗೆ ಶಾಕ್ ಆಯ್ತು. ಜಾಸ್ತಿ ಡಿಫೆಂಡ್ ಮಾಡ್ಕೊಳಕ್ ಟ್ರೈ ಮಾಡ್ಬೇಡ ಸ್ವಪ್ನ, ಚಿಕ್ಕ ವಯಸ್ಸಲ್ಲಿ ನಾನ್ ಕಲ್ತಿದ್ ಮಾರ್ಷಲ್ ಆರ್ಟ್ಸ್ ನಾನಿನ್ನೂ ಮರ್ತಿಲ್ಲ ಅಂತ ಹೇಳ್ತಾ ಆಯ್ರಾ ಸ್ವಪ್ನ ಕೈನ ಬಿಟ್ಲು. ಆಯ್ರಾ ಹಿಡ್ದ ಜಾಗದಲ್ಲಿ ಕೈಬೆರಳು ಮೂಡಿದ್ವು. ಸ್ವಪ್ನಗೆ ಸಖತ್ ಕೋಪ ಬಂದಿತ್ತು. ಅವಳು ಆ ವೈನ್ ಗ್ಲಾಸ್ನ ತಳ್ಳಿ ನೆಲಕ್ ಬೀಳ್ಸಿದ್ಲು. ಜೊತೆಗೆ ಟೇಬಲ್ ಮೇಲಿದ್ದ ಬಾಟಲ್ಗಳನ್ನೆಲ್ಲ ತೆಗೆದು ಬಿಸಾಕಿದ್ಲು. ಆ ಗಲಾಟೆ ಕೇಳಿ ಸೂರ್ಯಪ್ರಕಾಶ್ ತಮ್ಮ ಎರಡನೇ ಹೆಂಡತಿ ಅಶ್ವಿನಿ ಜೊತೆ ಪಾರ್ಟಿ ಹಾಲ್ಗೆ ಓಡ್ ಬಂದ್ರು. ಅವ್ರು ಬರ್ತಿರೋದ್ ನೋಡಿ ಸ್ವಪ್ನ, ಅಪ್ಪ ಅಮ್ಮ ನೋಡಿ ಇವಳನ್ನ, ಈ ಆಯ್ರ ನಂಗೆ ಟಾರ್ಚರ್ ಮಾಡ್ತಿದ್ದಾಳೆ, ನನ್ ಮೇಲೆ ಕೈ ಮಾಡ್ತಾಳೆ ಅಪ್ಪ, ಫೋರ್ಸ್ ಮಾಡಿ ನಂಗೆ ವೈನ್ ಕುಡಿಸ್ತಿದ್ದಾಳೆ ಅಂತ ಹೇಳ್ಕೊಂಡು ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಆಯ್ರಾ ಕಡೆ ನೋಡಿ ಸೂರ್ಯಪ್ರಕಾಶ್ ದಂಪತಿ ಶಾಕ್ ಆದ್ರು. ಅವಳು ಮೊದ್ಲಿನ ಹಾಗೆ 120 ಕೆಜಿ ತೂಕದಲ್ಲಿ ಇರ್ಲಿಲ್ಲ, ತುಂಬಾ ಸ್ಲಿಮ್ ಆಗಿ ನೋಡೋಕ್ ಸುಂದರವಾಗಿದ್ಲು. ಸೂರ್ಯಪ್ರಕಾಶ್ ಆಯ್ರಾ ಕಡೆ ನೋಡ್ತಿರೋದ್ ಗಮನಿಸಿ ಸ್ವಪ್ನ ಅಳು ಇನ್ನೂ ಹೆಚ್ಚಾಯ್ತು. ಇವಳಿನ್ನೂ ಏನೇನ್ ಮಾಡ್ಬೇಕು ಅಂತಿದ್ದಾಳೋ ಅಪ್ಪ, ಇಷ್ಟು ದಿನ ನಾನು ಆರಾಮಾಗಿದ್ದೆ, ಇಷ್ಟು ವರ್ಷ ಆದ್ಮೇಲೆ ಬಂದು ನನ್ನ ಬರ್ತ್ಡೇ ಅಂತಾನು ನೋಡ್ದೆ ಹೇಗ್ ಅಳಿಸ್ತಿದ್ದಾಳೆ ನೋಡಿ ಅಪ್ಪ ಅಂತ ಮುಖ ಮುಚ್ಕೊಂಡು ಅಳೋ ಹಾಗೆ ನಾಟಕ ಮಾಡಿದ್ಲು. ಸೂರ್ಯಪ್ರಕಾಶ್ಗೆ ಕೋಪ ಬಂತು. ಅಲ್ಲಿ ಏನಾಗಿದೆ, ಯಾರು ತಪ್ಪಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಅವ್ರು ಮಾಡ್ಲಿಲ್ಲ. 7 ವರ್ಷಗಳ ನಂತರ ಮನೆಗ್ ಬಂದ ಸ್ವಂತ ಮಗಳನ್ನ ಹೇಗಿದೆಯಮ್ಮ ಅಂತಾನು ಕೇಳ್ದೆ ಅವರು ಕೊಲ್ಲೋ ಹಾಗೆ ಅವಳನ್ನ ನೋಡಿ ಹೇಳಿದ್ರು, ಆಯ್ರಾ ನಿನ್ನ ನಡವಳಿಕೆ ಸ್ವಲ್ಪನೂ ಚೆನ್ನಾಗಿಲ್ಲ, ನಿನ್ನ ಹತ್ರ ಮಾತಾಡ್ಬೇಕು, ಬಾ ಒಳಗಡೆ ಅಂತ ಹೇಳಿ ಹೆಂಡತಿ ಜೊತೆ ತಮ್ಮ ರೂಮ್ಗೆ ನಡೆದ್ರು. ಬೇರೇನೂ ಮಾತಾಡ್ದೆ ಆಯ್ರಾ ಪ್ರಿಯಾ ಬೆನ್ಸ್ ಅವ್ರಿ ತನ್ನ ತಂದೆ ರೂಮ್ಗೆ ಬಂದ್ಲು. ಅಲ್ಲೇ ಇದ್ದ ಸೋಫಾ ಮೇಲೆ ಕೂರ್ತ ಸೂರ್ಯಪ್ರಕಾಶ್, ಅಲ್ಲ ಇನ್ನು ಎಷ್ಟು ದಿನ ನಮ್ಗೆ ತೊಂದರೆ ಕೊಡ್ಬೇಕು ಅಂದ್ಕೊಂಡಿದ್ಯಾ, ನಿನ್ನಿಂದ ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳಿ ಅಲ್ಲೇ ಟೇಬಲ್ ಮೇಲೆ ಪೇಪರ್ಸ್ ತೆಗೆದು ಆಯ್ರಾ ಕೂತಿ ಟೇಬಲ್ ಮುಂದೆ ಎಸೆದ್ರು ಸೂರ್ಯಪ್ರಕಾಶ್. ನೋಡು ಆಯ್ರಾ, ಇರೋ ವಿಷಯನ ನೇರವಾಗಿ ಹೇಳ್ತೀನಿ, ನಿನ್ನಿಂದಾಗಿ ಪಾಪ ಆ ಅಕ್ಷತ್ ಜೀವನ ಹಾಳಾಗಿದೆ. ನೀನು ಪ್ರೆಗ್ನೆಂಟ್ ಆದ್ರೂ ಮದುವೆ ಆಗ್ತೀನಿ ಅಂತ ಅವನು ಮುಂದೆ ಬಂದಿದ್ದ, ಆದ್ರೂ ನೀನು ಆ ಮಗುಗೋಸ್ಕರ ದ ಬೆಸ್ಟ್ ಹುಡುಗನ್ನ ರಿಜೆಕ್ಟ್ ಮಾಡ್ದೆ. ಅವನು ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ವರ್ಷದಿಂದ ವೇಟ್ ಮಾಡ್ದ, ಬಟ್ ಈಗ ಅಕ್ಷತ್ ಜೊತೆ ಸ್ವಪ್ನ ಮದುವೆ ಮಾಡ್ಬೇಕು ಅಂದ್ಕೊಂಡಿದೀವಿ, ಸೊ ನೀನು ಎಂಗೇಜ್ಮೆಂಟ್ ಬ್ರೇಕ್ ಮಾಡ್ಕೋಬೇಕು ಅಂತ ಆಯ್ರಾ ಮುಖ ನೋಡಿದ್ರು. ಆಯ್ರಾ ಏನೂ ಮಾತಾಡ್ಲಿಲ್ಲ, ಅವಳ ಮುಖದ ಮೇಲೆ ನೋವು ಕಾಣಿಸ್ತು. ಕೂಡ್ಲೇ ಎಂಗೇಜ್ಮೆಂಟ್ ಬ್ರೇಕ್ ಮಾಡೋ ಪೇಪರ್ಸ್ ಸೈನ್ ಮಾಡಿ ತನ್ನ ತಂದೆ ಕೈಗೆ ಕೊಟ್ಲು. ಸೂರ್ಯಪ್ರಕಾಶ್ ಖುಷಿಲಿ ತಮ್ಮ ಹೆಂಡತಿ ಕಡೆ ಹೆಂಗೆ ನಾನು ಅನ್ನೋ ಥರ ನೋಡಿದ್ರು. ಆಯ್ರಾ ಮಲತಾಯಿಗಂತೂ
ಖುಷಿಯಿಂದ ಕುಂದಾಡೋ ಹಾಗಾಯ್ತು. ಆಯ್ರಾಗೆ ಸೂರ್ಯಪ್ರಕಾಶ್ ಆಡ್ತಿರೋ ನಾಟಕ ಚೆನ್ನಾಗಿ ಅರ್ಥ ಆಗ್ತಿತ್ತು. ಅದಕ್ಕೆ ಅವಳು, ಅಪ್ಪ, ಎಂಗೇಜ್ಮೆಂಟ್ಗೂ ಅಗ್ರಿಮೆಂಟ್ ಮಾಡ್ಕೊಳ್ಳೋಂಥ ಫ್ಯಾಮಿಲಿ ಬಹುಶಃ ನಮ್ದಷ್ಟೇ ಇರಬೇಕು. ಅದಿರಲಿ, ನೀವು ಈ ಪೇಪರ್ಸ್ನ ಅಮೆರಿಕಕ್ಕೆ ಕಳಿಸಿದ್ರೆ ಸೈನ್ ಮಾಡಿ ವಾಪಸ್ ಕಳಿಸ್ತಿದ್ನಲ್ಲ, ಇದ್ರರ್ಥ ನೀವು ನನ್ನ ಇಲ್ಲಿ ಕರೆಸಿರೋ ಉದ್ದೇಶ ಬೇರೆ ಏನೋ ಇದೆ, ಅದನ್ನ ಫಸ್ಟ್ ಹೇಳಿ ಅಂದ್ಲು. ಇದನ್ನ ಕೇಳಿ ಸೂರ್ಯಪ್ರಕಾಶ್ಗೆ ಹಿಂಜರಿಕೆ ಆದಂಗಾಯ್ತು. ಅವರು ಒಂದಷ್ಟು ಸೆಕೆಂಡ್ ಸುಮ್ಮನಿದ್ದು ನಂತರ ಗಂಭೀರವಾಗಿ ಹೇಳಿದ್ರು, ನೀನು ನಿನ್ನ ಹೆಸರಲ್ಲಿರೋ ಫಿಸಿಯೋಸ್ ಫಾರ್ಮಾ ಕಂಪ್ನಿನ ನಿನ್ನ ತಂಗಿಗೆ ಬಿಟ್ಕೊಡ್ಬೇಕು. ನಿನ್ನ ತಾಯಿ ನಿನಗೆ ಕೊಟ್ಟಿರೋ ಆ ಕಂಪ್ನಿನ ಸ್ವಪ್ನಂಗ್ ಗಿಫ್ಟ್ ಮಾಡು. ಅವಳು ಅಕ್ಷತ್ನ ಮದುವೆ ಆಗಕ್ಕೆ ರೆಡಿ ಆಗಿ ನಿನಗೆ ಉಪಕಾರ ಮಾಡ್ತಿದ್ದಾಳೆ ಅನ್ನೋದನ್ನ ಮರಿಬೇಡ. ಈ ಮಾತು ಕೇಳಿ ಆಯ್ರಾಗೆ ಒಂದು ಕ್ಷಣ ಶಾಕ್ ಆಯ್ತು. ಇವರು ನಿಜವಾಗ್ಲೂ ತನ್ನ ತಂದೆನೇನಾ ಅಂತ ಅನುಮಾನ ಬಂತು. ಆಯ್ರಾ 2 ವರ್ಷದ ಮಗುವಾಗಿದ್ದಾಗಲೇ ತನ್ನ ತಾಯಿನ ಮಿಸ್ಟೀರಿಯಸ್ ಆಗಿ ಕಳ್ಕೊಂಡಿದ್ಲು. ಇದೇ ಫಿಸಿಯೋಸ್ ಫಾರ್ಮಾ ಕಂಪ್ನಿಯ ಓನರ್ ಆಗಿದ್ದ ಅವಳ ತಾಯಿ ಡಾಕ್ಟರ್ ವಸುಂಧರ ತುಂಬಾ ಫೇಮಸ್ ವಿಜ್ಞಾನಿನೂ ಆಗಿದ್ರು. ಇವತ್ತು ಅಮ್ಮ ತನ್ನ ಜೊತೆಗಿದ್ದಿದ್ರೆ ಇದನ್ನೆಲ್ಲ ನೋಡಿ ಸುಮ್ಮನಿರ್ತಿರ್ಲಿಲ್ಲ ಅಂತ ಅನ್ಸಿ ಆಯ್ರಾ ಮುಖ ಸಪ್ಗಾಯ್ತು. ಆಯ್ರಾ 6 ವರ್ಷದವಳಿರುವಾಗ್ಲೇ ಅವಳ ತಾಯಿ ಸತ್ತೋಗಿದ್ರು. ಸೂರ್ಯಪ್ರಕಾಶ್ ಕೂಡ್ಲೇ ಅಲ್ಲೇ ಇದ್ದ ಬ್ಯಾಗಿಂದ ಕಂಪ್ನಿ ಓನರ್ಶಿಪ್ ಟ್ರಾನ್ಸ್ಫರ್ ಪೇಪರ್ಸ್ನೆಲ್ಲ ಆಯ್ರಾ ಮುಂದೆ ತಂದಿಟ್ರು. ಆ 2ನೇ ಪೇಪರ್ಸ್ನ ಕೈ ತಗೊಂಡ ಆಯ್ರಾ ಏನೋ ಯೋಚನೆ ಮಾಡಿ ಹೇಳಿದ್ಲು, ಪಪ್ಪ, ಈ ಪ್ರಪಂಚದಲ್ಲಿ ನಂಗೆ ಯಾರೂ ಇಲ್ಲ, ಏನೂ ಇಲ್ಲ. ಅಮ್ಮ ನನ್ಗೆ ಅಂತ ಬಿಟ್ಟೋದಿ ಕಂಪ್ನಿನ ನನ್ ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿ ಅವಳಲ್ಲಿಂದ ಎದ್ದು ಡೋರ್ ಕಡೆ ನಡೆದ್ಲು. ಆಯ್ರಾ, ನಿಂತ್ಕೋ, ನೀನ್ ಹಾಗೆ ಹೇಳೋ ಹಾಗಿಲ್ಲ ಅಂತ ಸೂರ್ಯಪ್ರಕಾಶ್ ಅವಳನ್ನ ತಡೆಯೋಕ್ ನೋಡಿದ್ರು. ಬಟ್ ಆಯ್ರಾ ನಿಂತ್ಕೊಳ್ಳಿಲ್ಲ. ಮೊದ್ಲೆಲ್ಲ ತಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಿದ್ದ ಆಯ್ರಾ ಈಗ ನೋಡೋಕಷ್ಟೇ ಅಲ್ಲ, ಗುಣದಲ್ಲೂ ಪೂರ್ತಿಯಾಗಿ ಚೇಂಜ್ ಆಗಿದ್ದಾಳೆ ಅಂತ ಅವ್ರಿಗೆ ಅರ್ಥ ಆಯ್ತು. ಆಯ್ರಾ ಇನ್ನೇನು ಹೊರಗಡೆ ಹೋಗ್ಬೇಕು ಅನ್ನುವಷ್ಟರಲ್ಲೇ ಸ್ವಪ್ನ ಅವಳ ದಾರಿಗೆ ಅಡ್ಡ ಬಂದ್ಲು. ಏನೇ ಆಯ್ರಾ, ನೀನ್ ನಿನ್ ಡಬ್ಬಾ ಕಂಪ್ನಿನ ಕೊಡ್ಲಿಲ್ಲ ಅಂದ್ರೆ ಅಕ್ಷತ್ ನನ್ನ ಮದ್ವೆ ಆಗಲ್ಲ ಅಂದ್ಕೊಂಡಿದ್ಯಾ? ಆ ಕಂಪ್ನಿಯಿಂದ ನನ್ಗೇನು ಯೂಸ್ ಇಲ್ಲ, ಅದ್ ಆಲ್ರೆಡಿ ಲಾಸ್ ಅಲ್ಲಿದೆ ಅಂತ ಚಾಲೆಂಜ್ ಮಾಡೋ ಹಾಗೆ ಸ್ವಪ್ನ ಅಂದ್ಲು. ಬಟ್ ಕಂಪ್ನಿ ಇಲ್ದೆ ಅಕ್ಷತ್ ಅವಳನ್ನ ಮದ್ವೆ ಆಗೋ ಚಾನ್ಸೇ ಇಲ್ಲ ಅನ್ನೋದು ಅವಳಿಗೆ ಗೊತ್ತಿತ್ತು. ಆಯ್ರಾ ಅವಳ ಕಾನ್ಫಿಡೆನ್ಸ್ ನೋಡಿ ಸೀರಿಯಸ್ ಆಗಂದ್ಲು, ನೀನ್ ನನ್ ತಂಗಿ ಅನ್ನೋ ಕಾರಣಕ್ಕೆ ಒಂದ್ ಮಾತು ಹೇಳ್ತೀನಿ ಸ್ವಪ್ನ, ಅಕ್ಷತ್ ಮೇಲೆ ನೀನು ಸುಮ್ಮನೆ ಆಸೆ ಇಟ್ಕೋಬೇಡ. ಅವನ್ ಮದ್ವೆ ಆದ್ರೆ ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗ್ಬಹುದು, ಬಿ ಕೇರ್ಫುಲ್. ಆಯ್ರಾಗೆ ಮೊದ್ಲೇ ಗೊತ್ತು ಸ್ವಪ್ನ ಅವಳ ಮಾತನ್ನ ನಂಬೋದೂ ಇಲ್ಲ ಕೇಳೋದೂ ಇಲ್ಲ ಅಂತ. ಆಯ್ರಾ, ಇಷ್ಟೆಲ್ಲ ಕಾಳಜಿನ ನನ್ ಬಗ್ಗೆ? ನನ್ ಮೇಲೆ ಕಾಳಜಿ ಇದ್ರೆ ನಿನ್ ಕಂಪ್ನಿನ ಅಕ್ಷತ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಕ್ಕಾಗತ್ತಾ ನಿನ್ ಕೈಲಿ ಅಂತ ಧಮಕಿ ಹಾಕ್ತಾ ಹಾಗೆ ಸ್ವಪ್ನ ಕೇಳಿದ್ಲು. ಸ್ವಪ್ನ, ಅದು ನನ್ ಕಂಪನಿ, ಅದು ಯಾರಿಗ್ ಸೇರ್ಬೇಕೋ ಅವ್ರಿಗೆ ಸೇರುತ್ತೆ ಅಂತ ಆಯ್ರಾ ಖಡಾಖಂಡಿತವಾಗಿ ಹೇಳಿದ್ಲು. ಇದನ್ನ ಕೇಳಿ ಸ್ವಪ್ನ, ಗೊತ್ತು ನಂಗೆ, ಈ ಕಂಪ್ನಿನ ನೀನು ಮದ್ವೆಗೂ ಮುಂಚೆ ಹುಟ್ಟಿರೋ ನಿನ್ ಬಾಸ್ಟರ್ಡ್ ಮಗುಗೆ ಕೊಡ್ಬೇಕು ಅಂತಿದೀಯ. ಅಪ್ಪ ಯಾರು ಅಂತ ಗೊತ್ತಿಲ್ದಿರೋ ಆ ಹುಡುಗಿಗೆ ಆಸ್ತಿ ಬೇರೆ, ಮದ್ವೆಗೂ ಮುಂಚೆನೆ ಮಗು ಹೆತ್ತವಳು ನೀನು, ಯು ಆರ್ ಅ ಬಿಚ್ ಆಯ್ರಾ ಅಂತ ಆವೇಶದಲ್ಲಿ ಸ್ವಪ್ನ ಕಿರಿಚ್ಕೊಂಡ್ಲು. ಆಯ್ರಾಗೆ ಸಖತ್ ಕೋಪ ಬಂತು. ಕೂಡ್ಲೇ ಛಟೀರ್ ಅಂತ ಸ್ವಪ್ನ ಕೆನ್ನೆಗೊಂದ್ ಏಟ್ ಕೊಟ್ಲು. ಆ ಏಟಿಂದ ಸ್ವಪ್ನ ಆಯ ತಪ್ಪಿ ಕೆಳಗ್ ಬೀಳಂಗಾಯ್ತು. ಸ್ವಪ್ನ ಕಣ್ಣಲ್ಲಿ ನೀರ್ ಸುರಿಯೋದಕ್ ಶುರುವಾಯ್ತು. ಆಯ್ರಾ ಕೈ ಬೆರಳನ್ನ ಅಚ್ಚು ಅವಳ ಕೆನ್ನೆ ಮೇಲೆ ಕೆಂಪಾಗಿತ್ತು. ಸ್ವಪ್ನ ಹೆಲ್ಪ್ಗಾಗಿ ತನ್ ತಂದೆ ತಾಯಿ ಕಡೆ ನೋಡಿದ್ಲು. ಆದ್ರೆ ಅದ್ಯಾಕೋ ಆ ಕ್ಷಣಕ್ಕೆ ಆಯ್ರಾನ ಎದುರಿಸೋಕೆ ಸೂರ್ಯಪ್ರಕಾಶ್ಗೆ ಧೈರ್ಯ ಬರಲಿಲ್ಲ. ಆಯ್ರಾ ತನ್ ತಂದೆ ಕಡೆ ತಿರುಗಿ, ಆ ಕಂಪ್ನಿ ಮುಂದೆ ಬರೀ ಸಿಹಿಗ್ ಮಾತ್ರ ಅಲ್ಲ, ಅವಳ ತಮ್ಮಂಗೂ ಆ ಕಂಪ್ನಿಲಿ ಮುಂದೆ ಪಾಲಿದೆ ಅನ್ನೋದು ಸ್ವಪ್ನಂಗ್ ಗೊತ್ತಿಲ್ಲ ಅನ್ಸತ್ತೆ. ಅಪ್ಪ, ನನ್ ಬೆಂಗಳೂರಿಗೆ ಯಾಕೆ ವಾಪಸ್ ಬಂದೆ ಅಂತ ಅರ್ಥ ಆಗಿರ್ಬೇಕಲ್ವಾ? ನನ್ ಪ್ರಶ್ನೆಗಳಿಗೆ ಆನ್ಸರ್ ಮಾಡಕ್ಕೆ ನಿಮ್ಗೂ ಟೈಮ್ ಬೇಕಾಗತ್ತೆ, ಮತ್ತೆ ಸಿಗಣ ಅಂತ ಹೇಳ್ತಾ ತನ್ ತಂದೆನ ಕೆಕ್ಕರಿಸಿ ನೋಡಿ ಆಯ್ರಾ ಅಲ್ಲಿಂದ ಬೇಗ ಬೇಗ ಹೆಜ್ಜೆ ಹಾಕ್ತಾ ಮುಂದೆ ಹೋದ್ಲು. ಇದ್ನ ಕೇಳಿ ಸೂರ್ಯಪ್ರಕಾಶ್ ಎದೆ ಝಲ್ಲಂತು. ಆಯ್ರಾಗೆ ಕಾಣೆಯಾದ ತನ್ ಮಗು ವಿಷಯದ ಬಗ್ಗೆ ಹೇಗ್ ತಿಳಿತು ಅಂತ ಅರ್ಥ ಆಗದೆ ಅವರು ಬೆವರ್ತಾ ನಿಂತಿದ್ರು. ಅಪ್ಪ, ನನ್ ಯಾಕ್ ಬೆಂಗಳೂರಿಗೆ ವಾಪಸ್ ಬಂದೆ ಅನ್ನೋದು ಅರ್ಥ ಆಗಿರ್ಬೇಕಲ್ವಾ ಅಂತ ಆಯ್ರಾ ಸಿಟ್ಟಲ್ಲಿ ಹೇಳಿ ಹೊರಟಾಗ ಸೂರ್ಯಪ್ರಕಾಶ್ ಎದೆ ಝಲ್ಲಂತು. ಆಯ್ರಾಗೆ ಮತ್ತೊಂದ್ ಮಗು ಇದೆ ಅನ್ನೋ ವಿಷಯ ತಿಳಿದು ಹೋಯ್ತಾ ಅಂತ ಅವರು ಬೆವರ್ತಾ ನಿಂತ್ರು. ಅತ್ತ ಈಗಾಗ್ಲೇ ಕ್ಯಾಬ್ ಬುಕ್ ಮಾಡಿದ್ದ ಆಯ್ರಾ ಬಂಗ್ಲೆಯಿಂದ ಆಚೆ ಬಂದು ಕ್ಯಾಬ್ ಏರಿ ಕೂತ್ಲು.
ಅಷ್ಟರಲ್ಲೇ ಬಂಗ್ಲೆಯಿಂದ ಪ್ರಿಯಾ ಓಡ್ ಬರ್ತಿದ್ನ ನೋಡಿ ಆಯ್ರಾ ಕ್ಯಾಬ್ ಡ್ರೈವರ್ಗೆ ನಿಲ್ಲಕ್ ಹೇಳಿದ್ಲು. ಏದಸರು ಬಿಡ್ತಾ ಬಂದ ಪ್ರಿಯಾ, ಆಯ್ರಾ ಅಕ್ಕ ಇಷ್ಟು ಬೇಗ ಹೊರಟ್ರಾ ಅಂತ ಅವಳು ಕೈ ಹಿಡಿದು ಕೇಳಿದ್ಲು. ಪ್ರಿಯಾ ಗಲ್ಲ ಸವರ್ತಾ ಆಯ್ರಾ, ಹ್ಮ್ ಇನ್ನೊಂದಿನ ನಿನ್ನ ಭೇಟಿ ಮಾಡ್ತೀನಿ. ಪ್ರಿಯಾ ನಿಂಗೊಂದು ಮಾತು ಹೇಳ್ತೀನಿ, ನಮ್ಗೆ ಗೌರವ ಇಲ್ದಿರೋ ಜಾಗದಿಂದ ಎಷ್ಟು ಬೇಗ ದೂರ ಆಗ್ತೀವೋ ಅಷ್ಟು ಒಳ್ಳೇದು. ಬದುಕೋಕೆ 100 ದಾರಿ ಇದೆ, ಆದ್ರೆ ಆ ದಾರಿ ಸಿಗ್ಬೇಕು ಅಂದ್ರೆ ಹಳೆ ದಾರಿಗಳನ್ನ ಬಿಡ್ಲೇಬೇಕಾಗತ್ತೆ ಅಂತ ಧೈರ್ಯ ತುಂಬ ಧ್ವನಿಲಿ ಹೇಳಿದ್ಲು ಆಯ್ರಾ. ಪ್ರಿಯಾಗೆ ಆಯ್ರಾ ಮಾತಿನ ಅರ್ಥ ಆಯ್ತು. ಅವಳು ಹುಂ ಅನ್ನೋ ತರ ತಲೆ ಅಲ್ಲಾಡ್ಸಿ ಹೋದ್ಲು. ಪ್ರಿಯಾ ಕಡೆ ಒಂದ್ ಸ್ಮೈಲ್ ಕೊಟ್ಟು ನಂತರ ಆಯ್ರಾ ಡ್ರೈವರ್ಗೆ ಹೋಗೋಕ್ ಹೇಳಿದ್ಲು. ಡ್ರೈವರ್ಗಂತೂ ಆಯ್ರಾ ಫೇಸ್ ಫ್ರಂಟ್ ಮಿರರ್ ಅಲ್ಲಿ ನೋಡ್ತಿದಾಗೆ ಆಕಾಶದಲ್ಲಿ ಹುಟ್ಟಬೇಕಾದ ಚಂದ್ರ ತನ್ನ ಕಾರಲ್ಲೇ ಬಂದಿದ್ದಾನೇನೋ, ಇವಳೇನಾದ್ರೂ ಹೀರೋಯಿನ್ ಇರ್ಬೋದಾ ಅಂತ ಅನಿಸ್ತು. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗುವಾಗ್ಲೇ ಜೋರಾಗಿ ಸೌಂಡ್ ಮಾಡ್ತಾ ಒಂದು ಗೋಲ್ಡನ್ ಕಲರ್ ಫೆರಾರಿ ಕಾರ್ ಸೂರ್ಯಪ್ರಕಾಶ್ ಬಂಗ್ಲೆನ ಎಂಟರ್ ಆಯ್ತು. ಕನ್ನಡಿಲಿ ಆ ಕಾರ್ನ ನೋಡಿ ಮುಂದೆ ಹೊರಟಿದ್ ಆಯ್ರಾ ಮುಖದ ಮೇಲೆ ಚಿಕ್ಕದಾಗ್ ಸ್ಮೈಲ್ ಮೂಡ್ತು. ಇತ್ತ ಸೂರ್ಯಪ್ರಕಾಶ್ ಬಂಗ್ಲೆ ಮುಂದೆ ಬಂದ ನಿಂತ ಫೆರಾರಿ ಕಾರಿಂದ ಕೆಳಗಿಳ್ದ ಅಕ್ಷತ್. ಏ ಆಯ್ರಾ, ಎಷ್ಟೇ ಕೊಬ್ಬು ನಿನಗೆ, 2 hours ವೇಟ್ ಮಾಡಿದೀನಿ ನಿನಗಂತ, ಏನ್ ಆಟ ಆಡ್ತಿದೀಯಾ ಅಂತ ಕೂಗ್ದ. ಅದು ಅಕ್ಷತ್ ವಾಯ್ಸ್ ಅಂತ ತಿಳಿತಿದ್ ಹಾಗೆ ಸ್ವಪ್ನಾಗೆ ಭಯ ಆಯ್ತು. ಗಾಬ್ರಿಯಿಂದ ಅವಳ ಮನೆ ಡೋರ್ ಆಚೆ ಓಡಿದ್ಲು. ಏದಸರು ಬಿಡ್ತಾ ಹೊರಗಡೆ ಓಡ್ಬಂದ ಸ್ವಪ್ನಾನ ಕುತೂಹಲದಲ್ಲಿ ನೋಡ್ದ ಅಕ್ಷತ್. ಎಲ್ಲಿ ಆ ಆಯ್ರಾ ಅಂತ ಕೇಳ್ದ. ಇದ್ನ ಕೇಳಿ ಸ್ವಪ್ನ ನಿಟ್ಟುಸರು ಬಿಡ್ತಾ ಹೇಳಿದ್ಲು, ಅವಳು ಈಗಷ್ಟೇ ಇಲ್ಲಿಂದ ಹೋದ್ಲು ಅಕ್ಷತ್. ಅಕ್ಷತ್ ಸಿಟ್ಟಲ್ಲಿ ಹಿಂದೆ ತಿರುಗಿ ಅಂದ, ಈಗ ಹೋಯ್ತಲ್ಲ ಅದೇ ಕಾರಲ್ವಾ, ಅದ್ರಲ್ಲಿದ್ದಾಳ ಅವಳು, ಈಗ್ಲೇ ಅವ್ರ ಕಾರ್ನ ಅಡ್ಡಗಟ್ಟಿ ಅವಳಿಗೆ ಕ್ಲಾಸ್ ತಗೊಂಡ್ ಬರ್ತೀನಿ ತಡಿ ಅಂತ ತನ್ನ ಕಾರ್ ಕಡೆ ನಡ್ದ. ಇದ್ನ ಕೇಳಿ ಸ್ವಪ್ನಾಗೆ ಗಾಬರಿ ಆಯ್ತು. ಅವಳಿಗೆ ಅಕ್ಷತ್ ಮೇಲೆ ಅನುಮಾನ ಬಂತು. ಒಂದ್ ವೇಳೆ ಅವನೇನಾದ್ರೂ ಆಯ್ರಾ ಬ್ಯೂಟಿ ನೋಡಿ ಅವನು ಕಳ್ದೋದ್ರೆ, ನನ್ನ ಬೇಡ ಅಂದ್ಬಿಟ್ರೆ ಅನ್ನೋ ಡೌಟ್ ಇದ್ದೇ ಇತ್ತು. ಅವನು ಈಗ್ಲೂ ಆಯ್ರಾನ ಡುಮ್ಮಿ ಅಂತಾನೆ ತಿಳ್ಕೋಬೇಕು ಅಂತ ಸ್ವಪ್ನ ಅವನ್ ಕಾರ್ಗೆ ಅಡ್ಡ ಬರ್ತಾ ಅಂದ್ಲು. ಥ್ಯಾಂಕ್ ಗಾಡ್, ನೀನು ಒಳಗಡೆ ಬರೋದ್ರೊಳ್ಗೆ ಅವಳು ಹೋಗಿತ್ತು, ಸರಿ ಹೋಯ್ತು, ಇಲ್ಲ ಅಂದ್ರೆ ನೀನ್ ಆ ಡುಮ್ಮಿನ ನೋಡಿ ಸಖತ್ ಇರಿಟೇಟ್ ಆಗ್ತಿದ್ದೆ ಅಂದ್ಲು ಸ್ವಪ್ನ. ಅಕ್ಷತ್ ಮುಖ ಸಿಂಡರ್ಸಿ ಕಾರ್ ಸ್ಟಾರ್ಟ್ ಮಾಡ್ದ. ದಾರಿ ಬಿಡು ಸ್ವಪ್ನ, ನಾನ್ ಅವಳಿಗೆ ಕ್ವೆಶ್ಚನ್ ಮಾಡ್ಬೇಕು, ಅವಳು ಏನ್ ಅಂದ್ಕೊಂಡಿದ್ದಾಳೆ ನನ್ನ ಕೆಲ್ಸ ಗಿಲ್ಸ ಇಲ್ದೆ ಅಲಿತಿರೋ ಕಾಂಚಿ ಪಿಂಜಿ ಅಂತಾನ, ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಕ್ಷತ್ ಅಂದ್ರೆ ಏನ್ ಅಂದ್ಕೊಂಡಿದ್ದಾಳೆ, ಸೈಡ್ ಪ್ಲೀಸ್ ಅಂತ ಸಿಟ್ಟಲ್ ಹೇಳ್ದ. ಕೂಡ್ಲೇ ಸ್ವಪ್ನ ಏನೋ ಯೋಚಿಸಿ ಅಂದ್ಲು, ಹೇ ಅಕ್ಷತ್ ಬೇಡ, ಮೊದ್ಲೇ ನಿಂಗೆ ಅವಳು ಕಂಡ್ರೆ ಕೋಪ ಬರ್ತಿತ್ತು, ಈಗ ಅವಳು ಹೇಗಾಗಿದ್ದಾಳೆ ಗೊತ್ತಾ, ಒಳ್ಳೆ ಎಮ್ಮೆ ಹಾಗೆ ಇನ್ನಷ್ಟು ದಪ್ಪ ಆಗಿದ್ದಾಳೆ, ಏನಿಲ್ಲ ಅಂದ್ರೂ 100 kg ಅಂತೂ ಇರ್ಬೇಕವಳು, ಈಗ ನೀನ್ ಅವಳನ್ನ ನೋಡಿದ್ರೆ ಇವತ್ ಫುಲ್ ಮೂಡ್ ಆಫ್ ಆಗತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಸ್ವಪ್ನ. ಕಾರ್ ಸ್ಟಾರ್ಟ್ ಮಾಡಿದ ಅಕ್ಷತ್ ಒಂದ್ ಕ್ಷಣ ಆಯ್ರಾ ಓವರ್ ವೇಟ್ ಬಾಡಿನ ಇಮ್ಯಾಜಿನ್ ಮಾಡ್ಕೊಂಡ. ಅವನಿಗೆ ತುಂಬಾ ಅಸಹ್ಯ ಆಯ್ತು. ಒಂದ್ ಸೆಕೆಂಡ್ ಯೋಚನೆ ಮಾಡಿ ಅವನ್ ಹೇಳ್ದ, ನೀನ್ ಹೇಳೋದು ಸರಿನೇ, ಸುಮ್ನೆ ನನ್ ಮೂಡ್ ಹಾಳಾಗತ್ತೆ ಅಂತ ಹೇಳಿ ಅಕ್ಷತ್ ತನ್ನ ಕಾರ್ ಆಫ್ ಮಾಡಿ ಕೆಳಗಿಳ್ದ. ಹ್ಮ್, ಇವತ್ತು ನನ್ ಬರ್ಡೇ, ನನ್ ಫಿಯಾನ್ಸೆ ಡಿಸ್ಟರ್ಬ್ ಆಗೋದು ನನಗಿಷ್ಟ ಇಲ್ಲ, ಆ ಡುಮ್ಮಿ ಎಂಗೇಜ್ಮೆಂಟ್ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಮಾಡಿದಾಳೆ, ನೀನ್ ಇವತ್ತಿಂದ ಫ್ರೀ ಬರ್ಡ್, ಈ ಖುಷಿನ ಎಂಜಾಯ್ ಮಾಡ್ಬೇಕು, ನಿನಗೋಸ್ಕರ ಸ್ಪೆಷಲ್ ಆಗಿ ನಾನು ಒಳ್ಳೆ ಪಾರ್ಟಿ ಅರೇಂಜ್ ಮಾಡಿದೀನಿ ಅಂತ ಅವನ್ ಕತ್ತಿನ ಸುತ್ತ ಕೈ ಹಾಕಿ ತಪ್ಕೊಂಡ್ಲು ಸ್ವಪ್ನ. ಆದ್ರೆ ಆಗ್ಲೇ ಅಕ್ಷತ್ ತಲೆಯಲ್ಲಿ ಏನೋ ಓಡ್ತಿತ್ತು. ಸ್ವಪ್ನ ರೊಮ್ಯಾಂಟಿಕ್ ಆಗಿ ಮತ್ತೆ ಹೇಳಿದ್ಲು, ಅಕ್ಷತ್ ಐ ಲವ್ ಯು, ಐ ವಾಂಟ್ ಟು ಗಿಫ್ಟ್ ಯು ದ ಬೆಸ್ಟ್ ಗಿಫ್ಟ್ ಟುಡೇ. ಅವನಿಗೆ ಸ್ವಪ್ನ ಬಾಯಿಂದ ಬರ್ತಿದ್ ಕೆಟ್ಟ ಆಲ್ಕೋಹಾಲ್ ವಾಸನೆ ನೋಡಿ ಇರಿಟೇಟ್ ಆಯ್ತು. ಆಗ್ಲೇ ಅವನ್ ಪಾಕೆಟ್ ಅಲ್ಲಿದ್ದ ಫೋನ್ ವೈಬ್ರೇಟ್ ಆಯ್ತು. ಅದ್ರಲ್ಲಿ ಅಕ್ಷತ್ ಡ್ರೈವರ್ ಮೆಸೇಜ್ ಹಾಕಿದ್ದ, ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ ಅಂತ ಇತ್ತು. ಅಕ್ಷತ್ ನೀರಸ ಮುಖದಲ್ಲಿ ಸಡನ್ ಆಗಿ ಒಂದ್ ನಗು ಮೂಡ್ತು. ಏರ್ಪೋರ್ಟ್ ಅಲ್ಲಿ ಸಿಕ್ಕ ಆ ಬ್ಯೂಟಿ ರಿಗಾಲ್ ಅಲ್ಲಿದ್ದಾಳೆ ಅನ್ನೋದ್ ಕೇಳಿ ಅವನಿಗೆ ಖುಷಿ ಆಯ್ತು. ಅದ್ಯಾಕೋ ಅವನಿಗೆ ಮೆಸೇಜ್ ನೋಡಿ ಹೊಸ ಹುಮ್ಮಸ್ ಬಂತು. ಮೈ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಹೋಟೆಲ್ ರಿಗಾಲ್ ಅಂತ ಅಂದ್ಕೊಂಡು ಅಕ್ಷತ್ ಅದೇ ಜೋಶ್ ಅಲ್ಲಿ ಸ್ವಪ್ನ ಹೆಗಲ್ ಮೇಲೆ ಕೈ ಹಾಕಿ ಪಾರ್ಟಿ ನಡೀತಿದ್ದ ಜಾಗಕ್ ಬಂದ. ತನಗ್ ಸರ್ವ್ ಮಾಡಿದ್ ವಿಸ್ಕಿನ ಸ್ವಪ್ನ ಗ್ಲಾಸ್ಗೆ ತಾಕ್ಸಿ ಚಿಯರ್ಸ್ ಅಂತ ಹೇಳ್ತಾ ಬೀಟ್ಸ್ ತಕ್ಕಂತೆ ಸ್ಟೆಪ್ಸ್ ಹಾಕೋದಕ್ ಶುರು ಮಾಡ್ದ. ಇತ್ತ ಟ್ಯಾಕ್ಸಿಯಲ್ಲಿ ಕುಳಿತಿದ್ದ ಆಯ್ರಾ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿತ್ತು.
ಎಲ್ಲಾ ಬಿಟ್ಟು ತನ್ನ ಅಮ್ಮ ಕೊಟ್ಟಿರೋ ಕಂಪನಿ ಹಿಂದೆ ಅಕ್ಷತ್ರಾವ್ ಫ್ಯಾಮಿಲಿ ಬಿದ್ದಿರೋದಾದ್ರೂ ಯಾಕೆ? ಆ ಕಂಪ್ನಿಲಿ ಅಷ್ಟೊಂದ್ ಪ್ರಾಫಿಟ್ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ಲು. ಅದೂ ಅಲ್ದೆ ಐರಾಗೆ ಯಾಕೋ ತನ್ನ ಅಮ್ಮನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂತ ಅನ್ಸಕ್ ಶುರುವಾಯ್ತು. ಅಮ್ಮನ ಬಗ್ಗೆ ಅವಳಪ್ಪ ಸೂರ್ಯಪ್ರಕಾಶ್ ಹೆಚ್ಚೇನೂ ಅವಳಿಗೆ ಹೇಳ್ತಾನೆ ಇರ್ಲಿಲ್ಲ. ತನ್ನ ಅಮ್ಮನ ಒಂದ್ ಫೋಟೋ ಕೂಡ ಅವಳ ಮನೇಲಿರ್ಲಿಲ್ಲ. ಇದೇ ಯೋಚನೆ ಮಾಡ್ತಾ ಐರಾ ತನ್ನ ಫೋನ್ ತಗೊಂಡು ಯಾವ್ದೋ ನಂಬರ್ಗೆ ಫೋನ್ ಮಾಡಿದ್ಲು. ಹಲೋ ಅಂತ ತಣ್ಣನ ಸ್ವರದಲ್ಲಿ ಒಂದ್ ಧ್ವನಿ ಬಂತು. ಹಾಯ್ ಸತೀಶ್ ಅಂಕಲ್, ಐರಾ ಹಿಯರ್, ಹೇಗಿದ್ದೀರಾ ನೀವು ಅಂತ ತುಂಬಾ ವಿಶ್ವಾಸದಿಂದ ಅವಳು ಕೇಳಿದ್ಲು. ಇದ್ನ ಕೇಳಿ ಸತೀಶ್ ತುಂಬಾ ಸಂತೋಷದಿಂದ ರಿಪ್ಲೈ ಮಾಡಿದ್ರು. ಅರೆ ಐರಾ, ಎಷ್ಟು ವರ್ಷ ಆಗೋಗಿತ್ತು ನಿನ್ ಜೊತೆ ಮಾತಾಡ್ದೆ. ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಅಂಕಲ್. ಆಕ್ಚುಲಿ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು, ಅದಕ್ಕೆ ಫೋನ್ ಮಾಡ್ದೆ. ನಮ್ ಫಾರ್ಮಾ ಕಂಪ್ನಿ ಹೇಗ್ ನಡೀತಿದೆ, ಐ ಮೀನ್ ಅದ್ರ ಪ್ರಾಫಿಟ್ ಹೇಗಿದೆ ಅಂತ ಅಂತ ಐರಾ ಕುತೂಹಲದಿಂದ ಕೇಳಿದ್ಲು. ಯಾಕಿದ್ನೆಲ್ಲ ಕೇಳ್ತಿದೆ ಐರಾ? ನೀನ್ ಅಮೆರಿಕಾದಿಂದ ಬಂದಿದ್ಯಾ ಅಂತ ಗೊತ್ತಾಯ್ತು. ಕಂಪ್ನಿ ಜವಾಬ್ದಾರಿನ ನೀನೇ ವಹಿಸ್ಕೊಳ್ತಿದ್ಯಾ ಹೇಗೆ ಅಂತ ಸತೀಶ್ ಕೇಳಿದ್ರು. ನೋನೋ ಅಂಕಲ್, ಹಾಗೇನಿಲ್ಲ. ಹಾಗ್ ನೋಡಿದ್ರೆ ಕಂಪ್ನಿ ನಿಜವಾದ ಓನರ್ ತರ ಇರೋದು ನೀವೇ. ಬಟ್ ಜಸ್ಟ್ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಂಡ್ರೆ ಬೆಟರ್ ಅಲ್ವಾ, ಅದಕ್ಕೆ ಕೇಳ್ದೆ ಅಂತ ಕ್ಯಾಶುವಲ್ ಆಗಿ ನಗ್ತಾ ಕೇಳಿದ್ಲು. ಕಂಪ್ನಿ ಲಾಸ್ ಅಲ್ಲಿ ಐರಾ, ಯಾವ್ದೇ ರಿಸರ್ಚ್ ಗೂ ಫಂಡ್ ಸಿಗ್ತಿಲ್ಲ, ಎಂಪ್ಲಾಯ್ಸ್ಗೆಲ್ಲ ಸಂಬಳ ಕೊಡೋಕೆ ಕಷ್ಟ ಆಗ್ತಿದೆ. ಇದ್ನೆಲ್ಲ ನಾನು ಸೂರ್ಯಪ್ರಕಾಶ್ ಅವ್ರ ಜೊತೆನೂ ಮಾತಾಡಿದೀನಿ ಅಂತ ಸತೀಶ್ ಹತಾಶೆಯಲ್ಲಿ ಹೇಳಿದ್ರು. ಇದ್ನ ಕೇಳಿ ಐರಾಗೆ ಆಶ್ಚರ್ಯ ಆಯ್ತು. ಓಹ್ ಓಕೆ ಓಕೆ, ನನ್ ಸುಮ್ನೆ ಕೇಳ್ದೆ ಅಷ್ಟೇ. ಮತ್ತೇನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ನಿಮ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ. ಬೈ ದ ವೇ, ನಾನು ನಿಮಗ್ ಕಾಲ್ ಮಾಡಿದ್ದೆ ಅಂತ ಅಪ್ಪಂಗೆ ಹೇಳ್ಬೇಡಿ ಅಂದ್ಲು ಐರಾ. ಒಂದ್ ಕ್ಷಣ ಏನೋ ಯೋಚಿಸಿದ್ ಸತೀಶ್ ನಂತರ, ಐ ಅಂಡರ್ಸ್ಟ್ಯಾಂಡ್ ಐರಾ, ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ, ಕಾಲ್ ಅಲ್ಲಿ ಬೇಡ, ಸಿಕ್ಕಾಗ ಹೇಳ್ತೀನಿ ಅಂತ ಫೋನ್ ಇಟ್ರು. ಐರಾಗೆ ತುಂಬಾ ಕ್ಯೂರಿಯಾಸಿಟಿ ಶುರುವಾಯ್ತು. ಅಲ್ಲ, ಈ ಅಕ್ಷತ್ ಅಜ್ಜನ್ ಹತ್ರ ಆಟೋಮೇಟೆಡ್ ಕಾರ್ಗಳ ಸ್ಪೇರ್ ಪಾರ್ಟ್ಸ್ ತಯಾರು ಮಾಡೋ ದೊಡ್ಡ ದೊಡ್ಡ ಕಂಪನೀಸ್ ಇದೆ. ಹೀಗಿರುವಾಗ ತಮಗ್ ಸಂಬಂಧನೇ ಇಲ್ದಿರೋ ಲಾಸ್ ಅಲ್ಲಿರೋ ಈ ಮೆಡಿಕಲ್ ಕಂಪನಿ ಮೇಲೆ ಯಾಕೆ ಅಕ್ಷತ್ ಫ್ಯಾಮಿಲಿ ಕಣ್ಣು ಅಂತ ಯೋಚಿಸಿದ್ಲು. ದಾರಿ ಮಧ್ಯೆ ಅವಳಿಗೆ ಐಸ್ ಕ್ರೀಮ್ ಶಾಪ್ ಕಾಣಿಸ್ತು. ಸಿಹಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಅವಳು ಕೆಳಗಿಳಿದು ಪಾರ್ಸಲ್ ತಗೊಂಡ್ಲು. ಅಲ್ದೆ ಹೋಟೆಲಲ್ಲಿ ಲಿಫ್ಟ್ ಹತ್ರ ಸಿಕ್ಕಿದ ಹುಡುಗನ್ ನೆನಪಾಗಿ ಅವಳು ಎರಡು ಐಸ್ ಕ್ರೀಮ್ ಹೆಚ್ಚಿಗೆ ತಗೊಂಡಿದ್ಲು. ಐರಾ ವಾಪಸ್ ಹೋಟೆಲ್ ರಿಗಾಲ್ಗೆ ಬಂದಾಗ ಕತ್ಲೆ ಆಗಿತ್ತು. ಪಾಪ ಸಿಹಿ, ಒಬ್ಳೇ ಏನ್ ಮಾಡ್ತಿರ್ತಾಳೋ ಅಂದ್ಕೊಂಡು ಅವಳು ಬೇಗ ಬೇಗ ಲಿಫ್ಟ್ ಕಡೆ ನಡೆದ್ಲು. ಸಡನ್ ಆಗಿ ನಾಲ್ಕು ಜನ ಹೋಟೆಲ್ ಸ್ಟಾಫ್ ಮತ್ತೆ ಎರಡು ಮೂರು ಜನ ಬಾಡಿ ಗಾರ್ಡ್ಸ್ ಅವಳನ್ನ ಅಲ್ಲೇ ತಡೆದು ನಿಲ್ಸಿದ್ರು. ಏನಾಗ್ತಿದೆ ಅಂತ ಯೋಚಿಸುವಷ್ಟರಲ್ಲೇ ಲಿಫ್ಟ್ ಡೋರ್ ಓಪನ್ ಆಯ್ತು. ಆಗ ಅಲ್ಲಿದ್ದವ್ರ ಕಡೆ ಎಲ್ರ ಗಮನ ಹೋಯ್ತು. ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಶೂಸ್ ಹಾಕೊಂಡಿದ್ದ 6 ಅಡಿಗಿಂತ ಹೆಚ್ಚು ಎತ್ತರದ ವ್ಯಕ್ತಿ ಲಿಫ್ಟಿಂದ ಆಚೆ ಬಂದ. ವೈಟ್ ಬಣ್ಣ, ಚಿಕ್ಕ ದಾಡಿ, ಸ್ಟೈಲ್ ಆಗಿ ಬಿಟ್ಟಿದ್ದ ಹೇರ್ಸ್, ಸುಂದರವಾದ ಕಣ್ಗಳು, ನೇರವಾದ ಉದ್ದ ಮೂಗು, ಪರ್ಫೆಕ್ಟ್ ಅನ್ಸುವಂತ ಪರ್ಸನಾಲಿಟಿ, ಅವ್ನ್ ನಡ್ಕೊಂಡ್ ಬರೋ ಗತ್ತು, ಅವ್ನ್ ಗಾಂಭೀರ್ಯ ಅವನ್ ವ್ಯಕ್ತಿತ್ವಕ್ಕೆ ವಿಶೇಷವಾದ ಮೆರುಗ್ ಕೊಡ್ತಿತ್ತು. ಅವನ್ ಪರ್ಸನಾಲಿಟಿ ನೋಡಿ ಸಂಜೆ ಡೋರ್ ಹತ್ರ ಬಂದಿದ್ದು ಅದೇ ವ್ಯಕ್ತಿನೇ ಅಂತ ಐರಾಗೆ ಅರ್ಥ ಆಯ್ತು. ಸಿದ್ಧಾರ್ಥ್ ನೋಡಿ ಐರಾ ಒಂದ್ ಕ್ಷಣಕ್ಕೆ ದಂಗಾದ್ಲು. ಕೂಡ್ಲೆ ಅವಳಿಗೆ ತನ್ನ ಸೆಕ್ರೆಟರಿ ವಾಟ್ಸಪ್ ಅಲ್ಲಿ ಕಳಿಸಿದ ಸಿದ್ಧಾರ್ಥ್ ಭರದ್ವಾಜ್, ಈ ಸಿದ್ಧಾರ್ಥ್ ಭರದ್ವಾಜ್ ಒಬ್ಬನೇ ವ್ಯಕ್ತಿ ಅಂತ ಅರ್ಥ ಆಯ್ತು. ಓ, ಯುವನಚ್ಚಿಗೆ ನಾ ಟ್ರೀಟ್ಮೆಂಟ್ ಬೇಕಾಗಿರೋದು ಅಂತ ಐರಾ ಯೋಚಿಸುವಾಗ್ಲೇ ಇತ್ತ ಸಿದ್ಧಾರ್ಥ್ ದೃಷ್ಟಿ ಅವಳ ಮೇಲ್ ಬಿತ್ತು. ಐರಾಳ ಹಾರಾಡ್ತಿದ್ದ ಮುಂಗುರುಳು ಕೆನ್ನೆ ಮೇಲ್ ಇಳಿಬಿದ್ದಿತ್ತು. ಅವಳ ಉದ್ದನೆ ಕಣ್ರೆಪ್ಪೆಗಳು ಪಟಪಟ ಅಂತ ಬಡ್ಕೋತಿದ್ವು. ಅಪ್ಸರೆ ಅಂತ ಹೇಳೋದ್ನ ಕೇಳಿದ್ದ, ಆದ್ರೆ ಅವತ್ತು ಮೊದಲನೇ ಬಾರಿಗೆ ಕಣ್ಣಾರೆ ಕಂಡಿದ್ದ. ಡ್ಯಾಮಿಟ್, ನನಗೇನಾಗಿದೆ? ನನ್ ಮಗನ್ ತಲೆ ಕೆಡ್ಸಿದ್ ಇವಳ ಮೇಲೆ ನನ್ಗೆಂತ ಫೀಲಿಂಗ್ಸ್, ಛೇ ಅಂತ ಬೈಕೊಂಡು ನಂತರ ಐರಾನ ಕೆಕ್ಕರಿಸಿ ನೋಡ್ತಾ ಸಿದ್ಧಾರ್ಥ್ ತನ್ನ ಉತ್ತ ಬೆರಳನ್ನ ಐರಾಗೆ ತೋರಿಸ್ತಾ ವಾರ್ನ್ ಮಾಡೋ ತರ ಹೇಳ್ದ, ಸ್ಟೇ ಅವೇ ಫ್ರಮ್ ಮೈ ಸನ್. ಐರಾಗೆ ಶಾಕ್ ಆಯ್ತು. ಅವ್ನ್ ಯಾರಿಗೆ ಹೀಗ್ ಹೇಳ್ತಿದ್ದಾನೆ ಅನ್ನೋದ್ ಅರ್ಥ ಆಗದೆ ಕನ್ಫ್ಯೂಷನ್ ಅಲ್ಲಿ ಸುತ್ತಲೂ ನೋಡಿದ್ಲು. ಸಿದ್ಧಾರ್ಥ್ ತನ್ಗೆ ವಾರ್ನ್ ಮಾಡ್ತಿದ್ದಾನೆ ಅನ್ನೋದ್ ಅರ್ಥ ಆಗಿ ಅವನ್ ಕಡೆ ತಿರುಗಿ ಪ್ರಶ್ನಿಸ್ಬೇಕು ಅನ್ನೋದ್ರಲ್ಲಿ ಅವನ್ ತನ್ನ ಬಾಡಿಗಾರ್ಡ್ಸ್ ಜೊತೆ ಮುಂದೆ ಹೋಗ್ಬಿಟ್ಟಿದ್ದ. ಅಲ್ಲಿದ್ದವ್ರ ಎಲ್ರ ಮುಂದೆ ಐರಾಗೆ ಅವಮಾನ ಆದಂಗಾಯ್ತು. ಅವಳು ಮೊದ್ಲು ಲಿಫ್ಟ್ ಒಳಗಡೆ ಬಂದ್ಲು. ಈ ಮನುಷ್ಯಂಗೇನಾಯ್ತು, ನಾನೇನ್ ಮಾಡ್ದೆ ಅಂತ ಹೇಳ್ಕೊಂಡು ನಂತರ ಸಿಟ್ಟಲ್ಲಿ ಬ್ಲಡಿ ಇಡಿಯಟ್
ಅಂತ ಜೋರಾಗ ಅಂದ್ಬಿಟ್ಲು. ಅಷ್ಟರಲ್ಲೇ ಲಿಫ್ಟ್ ಏರ್ತಿದ್ದ ಒಬ್ಬ ವ್ಯಕ್ತಿ ಇದನ್ನ ಕೇಳಿ, ಹಲೋ ಮಿಸ್, ಏನಂದ್ರಿ ನೀವು? ನಮ್ಮ ಅಣ್ಣನ್ನ ಬ್ಲಡಿ ಈಡಿಯಟ್ ಅಂದ್ರ. ಲಿಫ್ಟ್ ಏರಿದ ಆ ಹುಡ್ಗಂಗೆ ಏನಿಲ್ಲ ಅಂದ್ರೂ 22-24 ವಯಸ್ಸು. ಸ್ಲೀವ್ಲೆಸ್ ಶರ್ಟ್, ಶಾರ್ಟ್ಸ್ ಹಾಕೊಂಡಿದ್ದ ಆ ಹುಡ್ಗ ಒಳ್ಳೆ ಪಾಪ್ ಸ್ಟಾರ್ ತರ ಕಾಣಿಸ್ತಿದ್ದ. ಅವನ್ ಎರಡೂ ಶೋಲ್ಡರ್ಸ್ ಮೇಲೆ ಟ್ಯಾಟೂಸ್ ಇತ್ತು. ಕುತ್ಕೆಯಲ್ಲಿ ಹೆಡ್ ಫೋನ್ಸ್ ಜೋತಾಡ್ತಿತ್ತು. ವಾಟ್? ಹಣೆ ಸಿಂಡರ್ಸ್ತ ಆಯ್ರಾ ಕೇಳಿದ್ಲು. ನೋಡಿ ಮಿಸ್, ನಿಮ್ಗೆ ಅಣ್ಣ ಯಾಕೆ ಹಂಗಂದ ಅಂತ ಕನ್ಫ್ಯೂಷನ್ ಆಗಿರ್ಬೋದು. ಇನ್ಫ್ಯಾಕ್ಟ್ ನಮ್ಮ ಅಣ್ಣಂಗೆ ಹುಡುಗಿರಂದ್ರೆ ಅಲರ್ಜಿ. ಆದ್ರೆ ನಿಮ್ಮಂಥ ಎಷ್ಟೋ ಹುಡುಗಿರು ಅವನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡಿದ್ದಾರೆ. ಅದಾಗ್ಲಿಲ್ಲ ಅಂದಾಗ ಅವನ್ ಮುದ್ದು ಮಗ ರೋಹನ್ನಿಂದ ಬೀಳ್ತಾರೆ. ಅದಕ್ಕೆ ಅಣ್ಣಂಗೆ ಕೆಟ್ಟ ಕೋಪ ಬರುತ್ತೆ. ನೀವ್ಯಾವತ್ತೂ ರೋಹನ್ ತಂಟೆಗೆ ಹೋಗ್ಬೇಡಿ, ಆ ಹುಡ್ಗ ಆರಾಮಾಗಿ ಹೇಳ್ದ. ಇರಿಟೇಟ್ ಆದ ಆಯ್ರಾ, ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂತ ಅಂದ್ಲು. ಆ ಹುಡ್ಗ ಕ್ಯಾಶುವಲ್ ಆಗಿ ನಿಮ್ಮಿಷ್ಟ ಅಂತ ಹೇಳಿ ಹೆಡ್ ಫೋನ್ಸ್ನ ಕಿವಿಗೆ ಹಾಕೊಂಡ. ಲಿಫ್ಟ್ ಡೋರ್ ಓಪನ್ ಆಯ್ತು. ಈಗ ಅದು ಲಾಸ್ಟ್ ಫ್ಲೋರ್ ರೀಚ್ ಆಗಿತ್ತು. ಆ ಹುಡ್ಗನ್ ಕಡೆ ನೋಡದೆ ಬೇಗ ಬೇಗ ತನ್ನ ಫ್ಲಾಟ್ ಕಡೆ ನಡೆದ್ಲು. ಅವಳ ಹಿಂದೆ ಹಾಡ್ಗುನುಕ್ತಾ ಪ್ರೀತಮ್ ಸಹ ಹೆಜ್ಜೆ ಹಾಕ್ತಾ ಬಂದ. ಅವನು ಸಿದ್ಧಾರ್ಥಮ್ಮ ಪ್ರೀತಮ್. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಿದ್ ಪ್ರೀತಮ್ ತನ್ನ ಸಮಯನೆಲ್ಲ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ವಿಡಿಯೋಸ್ ನೋಡೋದ್ರಲ್ಲೇ ಸ್ಪೆಂಡ್ ಮಾಡ್ತಿದ್ದ. ಇತ್ತ ಜೋರಾಗಿ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ಆಯ್ರಾಗೆ ಅವಳ ಮನಸ್ಸಿನ ಕೋಪ ಹೊರಗೆ ಹಾಕ್ಬೇಕು ಅನಿಸ್ತು. ಸಿದ್ಧಾರ್ಥ್ ಭರದ್ವಾಜ್ ಅಂತೆ, ಸ್ಟುಪಿಡ್, ನಂಗೆ ವಾರ್ನ್ ಮಾಡ್ತಾನೆ. ನೋಡಕ್ ಚೆನ್ನಾಗಿದ್ರೆ ಆಯ್ತಾ, ಗುಣ ಒಳ್ಳೆ ಕರಡಿದ್ದಂಗಿದೆ ಅಂತ ಗಲ್ಲದ ಮೇಲೆ ಕೈ ಇಟ್ಟು ಯೋಚನೆ ಮಾಡೋದಕ್ ಶುರು ಮಾಡಿದ್ಲು. ಸಿಹಿ ಇಲ್ವಲ್ಲ ಅನ್ನೋದು ಸಡನ್ ಆಗಿ ಫ್ಲಾಶ್ ಆಗಿ ಆ ವಿಷಯನ ಅಲ್ಗೆ ಬಿಟ್ಲು. ಬೆಡ್ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಹೋದ್ಲು. ಸಿಹಿ ಮಲ್ಕೊಂಡಿದ್ಲು. ಅವಳು ಒಳ್ಳೆ ನಿದ್ದೆಲಿದ್ಲು. ಆಯ್ರಾ ಮುಖದಲ್ಲಿ ಅದೇನೋ ನೆಮ್ಮದಿ, ನಗು ಮೂಡ್ತು. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಮಗಳು ಮಾತ್ರ ರಾಣಿ ಆಗಿರ್ಬೇಕು ಅನ್ನೋದು ಅವಳ ಜೀವನದ ಉದ್ದೇಶ ಆಗಿತ್ತು. ತುಂಬಾ ಸುಸ್ತಾಗಿದ್ದ ಆಯ್ರಾಗೆ ನಿದ್ರೆ ಮಾಡಿದ್ರೆ ಸಾಕು ಅನ್ನೋ ಹಾಗನಿಸ್ತಿತ್ತು. ಬಟ್ ಅವಳಿಗೆ ಅವತ್ತಿನ ಇಮೇಲ್ ಚೆಕ್ ಮಾಡೋದು ಪೆಂಡಿಂಗ್ ಇತ್ತು. ಕೂಡ್ಲೇ ಬ್ಯಾಗಿಂದ ಲ್ಯಾಪ್ಟಾಪ್ ತೆಗ್ದಾಗ ಫಸ್ಟ್ ಕಂಡಿದ್ ಮೆಸೇಜ್ ಫ್ರಮ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್. ಕುತೂಹಲದಿಂದ ಇಮೇಲ್ ಓಪನ್ ಮಾಡಿ ನೋಡಿದ್ಲು ಆಯ್ರಾ. ಡಾಕ್ಟರ್ ಸಂಯುಕ್ತ, ನಿಮ್ಮ ಅಪಾಯಿಂಟ್ಮೆಂಟ್ ನಮ್ಗೆ ತುಂಬಾ ಮುಖ್ಯ. 80 ನಮ್ಮ ಅಜ್ಜಿಗೆ ನಿಮ್ ಥರ ಲ್ಯಾಟ್ರಲ್ ನೋಡ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಇರೋ ನ್ಯೂರೋ ಸರ್ಜನ್ ಅಗತ್ಯ ಇದೆ. ದಯವಿಟ್ಟು ಆದಷ್ಟು ಬೇಗ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಆ ಮೆಸೇಜ್ ಟೈಪ್ ಆಗಿತ್ತು. ಕೆಳಗಡೆ ನಂಬರ್ ಕೂಡ ಮೆನ್ಷನ್ ಆಗಿತ್ತು. ಡಾಕ್ಟರ್ ಸಂಯುಕ್ತ ಅಂದ್ರೆ ಬೇರಾರು ಅಲ್ಲ, ಅದು ಆಯ್ರಾದೆ ಮತ್ತೊಂದು ಹೆಸರು. ಅಮೆರಿಕಕ್ಕೆ ಹೋದ್ಮೇಲೆ ಅವಳು ತನ್ನ ಹೆಸರನ್ನ ಚೇಂಜ್ ಮಾಡಿದ್ಲು. ಏನೋ ಯೋಚನೆ ಮಾಡಿದ ಆಯ್ರಾ ನಂತರ ಏನೋ ಟೈಪ್ ಮಾಡಿ ಸೆಂಡ್ ಬಟನ್ ಕ್ಲಿಕ್ ಮಾಡಿದ್ಲು. ಅದಾದ್ಮೇಲೆ ಅವಳ ಮುಖದ ಮೇಲೆ ಬ್ಯೂಟಿಫುಲ್ ಸ್ಮೈಲ್ ಬಂತು. ಇತ್ತ ಹೋಟೆಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿದ್ಧಾರ್ಥ್ ಆಫೀಸ್ ರೂಮ್ ಇತ್ತು. ಅವನು ಹೋಟೆಲ್ ಅಲ್ಲಿ ಇದ್ದಾಗೆಲ್ಲ ಕೆಲಸ ಮಾಡೋದು ಅದೇ ರೂಮ್ ಅಲ್ಲಿ. ಡಾಕ್ಟರ್ ಸಂಯುಕ್ತ ಮೇಲ್ಗೆ 3 ವೇಟ್ ಮಾಡ್ತಿದ್ದ ಅವನು. ಆದ್ರೆ ಅವ್ರ ಕಡೆಯಿಂದ ನೋ ರಿಪ್ಲೈ. ಅದ್ರ ಬಗ್ಗೆ ಯೋಚಿಸ್ತಾ ಕೂತಿದ್ದ ಸಿದ್ಧಾರ್ಥ್ ಲ್ಯಾಪ್ಟಾಪ್ಗೆ ನೋಟಿಫಿಕೇಶನ್ ಟಿನ್ ಅಂತ ಬಂತು. ಗಡಿಬಿಡಿಲಿ ಓಪನ್ ಮಾಡ್ದ. ಡಾಕ್ಟರ್ ಸಂಯುಕ್ತ ಮೇಲ್ ಬಂದಿತ್ತು. ಖುಷಿಯಿಂದ ಅವನು ಅದನ್ನ ಓಪನ್ ಮಾಡಿ ನೋಡ್ದ. ಮಿಸ್ಟರ್ ಸಿದ್ಧಾರ್ಥ್, ನಿಮ್ ಅಜ್ಜಿಯ ಇದುವರೆಗಿನ ರಿಪೋರ್ಟ್ಸ್ ಎಲ್ಲ ನನ್ ಕಳ್ಸಿ, ನಾನ್ ಚೆಕ್ ಮಾಡ್ತೀನಿ. ಆದ್ರೆ ಅವ್ರಿಗಿಂತ ಅರ್ಜೆಂಟ್ ಆಗಿ ಸರ್ಜರಿ ಅಗತ್ಯ ಇರೋದು ನಿಮ್ ತಲೆಗೆ ಅನ್ಸುತ್ತೆ. ನಂಗನ್ಸಿರೋ ಪ್ರಕಾರ ನಿಮ್ ತಲೆ ಹಾಳಾಗಿದೆ. ಆದಷ್ಟು ಬೇಗ ಸರ್ಜರಿ ಮಾಡ್ಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ ಅಂತ ಇತ್ತು ಆ ಇಮೇಲ್. ಇದ್ನ ಓದಿ ಸಿದ್ಧಾರ್ಥ್ ಒಂದ್ಸಲ ಕನ್ಫ್ಯೂಸ್ ಆದ. ಅವನು ಮತ್ತೊಮ್ಮೆ ಇಮೇಲ್ ಐಡಿ ಚೆಕ್ ಮಾಡ್ದ. ಎಸ್, ಅದು ಡಾಕ್ಟರ್ ಸಂಯುಕ್ತ ಇಮೇಲ್ ಐಡಿನೇ ಆಗಿತ್ತು. ವಾಟ್ ದ ಹೆಲ್, ಇವ್ರು ಯಾಕೆ ಈ ರೀತಿ ರಿಪ್ಲೈ ಮಾಡಿದ್ದಾರೆ ಅಂತ ಕನ್ಫ್ಯೂಷನ್ ಅಲ್ಲಿ ಕೂಡ್ಲೇ ತನ್ನ ಸೆಕ್ರೆಟರಿನ ಕರೆದ. ಸಿ, ಡಾಕ್ಟರ್ ಸಂಯುಕ್ತ ಇಮೇಲ್ ಬಂದಿದೆ ಅಂತ ಸೆಕ್ರೆಟರಿ ಮುಂದೆ ತನ್ನ ಲ್ಯಾಪ್ಟಾಪ್ನ ಹಿಡ್ದ ಸಿದ್ಧಾರ್ಥ್. ಆ ಇಮೇಲ್ ಓದಿದಂಗೆ ಸಿದ್ಧಾರ್ಥ್ ಸೆಕ್ರೆಟರಿ ಹುಬ್ಬು ಮೇಲೇಡ್ತು. ಅವನು ಆಶ್ಚರ್ಯದಿಂದ ಕೇಳ್ದ, ಇದೇನ್ ಸರ್, ಹೀಗೆಲ್ಲ ಮೇಲ್ ಹಾಕ್ಬಿಟ್ಟಿದ್ದಾರೆ? ನೀವೇನಾದ್ರೂ ಅವರಿಗೆ ಕೇಳ್ಬಾರ್ದು ಕೇಳಿದ್ರ ಅಂದ. ಸೆಕ್ರೆಟರಿ ಮುಖದಲ್ಲಿ ಅವನಿಗೆ ತಿಳಿದೇನೆ ಚಿಕ್ಕ ನಗು ಮೂಡಿತ್ತು. ಇದ್ನ ನೋಡಿ ಸಿದ್ಧಾರ್ಥ್ಗೆ ಸಿಟ್ಟು ಬಂತು. ನಂಗೇನ್ ತಲೆ ಕೆಟ್ಟಿದ್ಯಾ? ಆದ್ರೆ ಆ ಡಾಕ್ಟರ್ ಸಂಯುಕ್ತ ಯಾಕೆ ಹಿಂಗ್ ಬರ್ದಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಒಂದ್ ಕೆಲ್ಸ ಮಾಡು, ಅವಳಿರೋ ಲೊಕೇಶನ್ ಫೈಂಡ್ ಔಟ್ ಮಾಡು. ಈ ವಿಷಯನ ನಾನು ಇಷ್ಟಕ್ಕೆ ಬಿಡಲ್ಲ. ಅವಳಿಲ್ಲ ಅಂದ್ರೆ ಇನ್ನೊಬ್ಬ ಸರ್ಜನ್ನ ಕರ್ಸೋಣ. ಆದ್ರೆ ಆ ಸಂಯುಕ್ತಂಗೆ ಪಾಠ ಕಲಿಸ್ಲೇಬೇಕು ಅಂದ. ಬಟ್ ಸರ್, ಅವರು ಅಫೀಷಿಯಲ್ ಲೀವ್ ಅಲ್ಲಿದ್ದಾರೆ,
ನಾವು ಅವ್ರ ಲೊಕೇಶನ್ ಟ್ರೇಸ್ ಮಾಡೋಕ್ಕಾಗಲ್ಲ ಅಂತ ತಲೆ ಕೆರ್ಕೊಂಡು ಸೆಕ್ರೆಟರಿ ಹೇಳ್ದ. ಅಷ್ಟರಲ್ಲಿ ಸಿದ್ಧಾರ್ಥ್ ಫೋನ್ ರಿಂಗ್ ಆಯ್ತು. ಅವನ್ ತಮ್ಮ ಪ್ರೀತಮ್ ಕಾಲ್ ಮಾಡ್ತಿದ್ದ. ಹಲೋ ಪ್ರೀತು ಅಂತ ಕೂಲಾಗಿ ಕೇಳ್ದ ಸಿದ್ಧಾರ್ಥ್. ಸ್ವಲ್ಪ ನರ್ವಸ್ ಆಗಿ ಪ್ರೀತು ರಿಪ್ಲೈ ಮಾಡ್ದ. ಅದು ಅಣ್ಣ, ನಮ್ ರೋಹನ್ಗೆ ಏನೋ ಆಗಿದೆ, ಪ್ಲೀಸ್ ಬೇಗ ಬಾ. ಇದ್ನ ಕೇಳಿ ಸಿದ್ಧಾರ್ಥ್ಗೆ ಶಾಕ್ ಆಯ್ತು. ಕೂಡ್ಲೆ ಅವನು ಅವನ್ ಕಾಲ್ ಕಟ್ ಮಾಡಿ ಲಿಫ್ಟ್ ಕಡೆ ಓಡ್ಕೊಂಡು ಹೋದ. ಹೋಟೆಲ್ ಸ್ಟಾಫ್ಸ್ ಎಲ್ಲ ಆಶ್ಚರ್ಯದಿಂದ ಅವನ್ ಹೋದ್ ಕಡೆನೆ ನೋಡ್ತಾ ನಿಂತಿದ್ರು. ನೇರವಾಗಿ ರೂಮಿಗೆ ಬಂದ ಸಿದ್ಧಾರ್ಥ್, ಏನಾಯ್ತು ಪ್ರೀತು, ರೋಹನ್ ಎಲ್ಲಿ? ಗಾಬ್ರಿಲ್ ಕೇಳ್ದ. ಬೆಡ್ರೂಮ್ ಕಡೆ ಕೈ ತೋರಿಸ್ದ ಪ್ರೀತಮ್. ಸಿದ್ಧಾರ್ಥ್ ಒಳಗಡೆ ಹೋಗಿ ನೋಡ್ದ. ಅವನ್ ಎದೆ ಜೋರಾಗಿ ಬೀಟ್ ಮಾಡ್ತಾ ಇತ್ತು. ಅಪ್ಪ ಯಾರು ಎಂದು ತಿಳಿಯದೆ ಗರ್ಭಿಣಿಯಾದ ಐರಾಳ ಮುಂದಿನ ಜೀವನವನ್ನ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM.